صورة. ಗುಡ್ ಈವ್ನಿಂಗ್. ಸೊ ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಸೊ ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಾಂಪೌಂಡ್ ಆಂಗಲ್ಸ್ ಬಗ್ಗೆ ಎಲ್ಲ ನೋಡ್ತಾ ಬಂದಿದ್ವಿ. ಸೊ ಈ ಕ್ಲಾಸ್ ಅಲ್ಲಿ ನಾವು ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ ಅಂತ ಬರುತ್ತೆ ನೆಕ್ಸ್ಟ್. ಸೊ ಇದ್ರ ಬಗ್ಗೆ ನೀವು ತಿಳ್ಕೊತ ಹೋಗ್ಬೇಕು. ಸೊ ಮಲ್ಟಿಪಲ್ ಆಂಗಲ್ ಅಂತ ಅಂದ್ರೆ ನೋಡಿ, ಮಲ್ಟಿಪಲ್ ಆಫ್ 2x ಅಂತ ಅಂದ್ರೆ ನಮ್ಮ ಏನಿದೆ ಆಂಗಲ್ ಏನಿದೆ ಸೈನ್ ಒಳಗಡೆ ಆಂಗಲ್ ಅದು 2x 3x ಆ ತರ ಇದ್ರೆ ಅದನ್ನ ನಾವು ಮಲ್ಟಿಪಲ್ ಅಂತ ಕರಿತೀವಿ. ಮಲ್ಟಿಪಲ್ ಆಫ್ x ಇರಬೇಕು. ಓಕೆನಾ? ಸೊ ನೋಡಿ, ಇಲ್ಲಿ 2x ಅಂತ ಇದೆ, ಇದನ್ನೇ ನಾವು ಮಲ್ಟಿಪಲ್ ಅಂತ ಕರೆಯೋದು. ಸೊ ಇದು ಫಾರ್ಮುಲಾ ಬಂದ್ಬಿಟ್ಟು ನೀವು ಯು ಬೆಟರ್ ಟು ರಿಮೆಂಬರ್. ಓಕೆನಾ? ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ಎಕ್ಸ್ಟ್ರಾ ಬೇಡ. ಏನಪ್ಪಾ ಅಂತಂದ್ರೆ, ಸೈನ್ 2x ಫಾರ್ಮುಲಾ ಬಂದ್ಬಿಟ್ಟು 2 sin x ಇಂಟು ಕಾಸ್ ಎಕ್ಸ್. ಸೊ ದಟ್ ವಿಲ್ ಬಿ ಅಗೇನ್ ಈಕ್ವಲ್ ಟು 2 tan x ಡಿವೈಡೆಡ್ ಬೈ 1 plus tan square x. ದಿಸ್ ಇಸ್ ದ ಫಾರ್ಮುಲಾ. ಕ್ಲಿಯರಾ? ಸೊ ಇದು ಹೇಗೆ ಬಂತು ಅಂತ ಹೇಳ್ಬೇಕಲ್ವಾ. ಸೊ ಜಸ್ಟ್ ನಾನು ಹೇಳ್ತೀನಿ, ಅದು ಹೇಗೆ ಬಂತು ಅಂತ ಏನ್ ಬೇಕಿಲ್ಲ, ಬಟ್ ನಿಮ್ಗೆ ಗೊತ್ತಿರ್ಬೇಕು. ಈಗ ನಿಮ್ಗೆ ಸೈನ್ ಆಫ್ a+b ಫಾರ್ಮುಲಾ ಗೊತ್ತಲ್ವಾ? ಸೊ ವಾಟ್ ಇಸ್ ಯುವರ್ ಸೈನ್ ಆಫ್ a+b, ಐ ಮೀನ್ ಆರ್ ಎಲ್ಸ್ a+b ಫಾರ್ಮುಲಾ? ಓಕೆ, ಎಲ್ರು ಮರ್ತಿದ್ದೀರಾ, ವೆರಿ ಗುಡ್. ಸೊ ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ, ದಿಸ್ ಇಸ್ ದ ಫಾರ್ಮುಲಾ, ಸೈನ್ ಆಫ್ a+b ಫಾರ್ಮುಲಾ. ಸಿ, ನನಗೆ ಸೈನ್ ಒಳಗಡೆ 2x ಬೇಕು ಅಂತಂದ್ರೆ, ಯು ಜಸ್ಟ್ ರಿಪ್ಲೇಸ್ ದಿಸ್ a/x ಅಂಡ್ b/x. ಏನನ್ನು ಏನು ಮತ್ತೆ ಬಿನು ಎರಡು ಎಕ್ಸ್ ನಲ್ಲಿ ರಿಪ್ಲೇಸ್ ಮಾಡಿ, ಸೈನ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಸೈನ್ 2x ಇಸ್ ಈಕ್ವಲ್ ಟು 2 times ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದೆಲ್ಲ ಬೇಕಿಲ್ಲ ನಿಮಗೆ. ಸೊ ಜಸ್ಟ್ ನೆನ್ಪಿಟ್ಕೊಡಿ, ಸೈನ್ 2x ಫಾರ್ಮುಲಾ ಬಂದ್ಬಿಟ್ಟು 2 sin x ಇಂಟು ಕಾಸ್ ಎಕ್ಸ್, ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು 2 tan x ಡಿವೈಡ್ ಬೈ 1 plus tan square x ಅಂತಾನು ನಾವು ಬರಿಬಹುದು. ಸೊ ಇದೊಂದನ್ನ ಹೇಳ್ತೀನಿ ಹೇಗ್ ಬಂತು ಅಂತ. ಸೊ ನೋಡಿ, ಏನಿಲ್ಲ ಅಂತಂದ್ರೆ, ಈಗ ನಿಮ್ಗೆ ಒಂದು ಗೊತ್ತಿರ್ಲಿ, ಇಲ್ಲಿ ಡಿನಾಮಿನೇಟರ್ ಇದು ಇದು ದಿಸ್ ಇಸ್ ದ ಫಸ್ಟ್ ಒನ್, ನಿಮ್ಗೆ ಒಂದು ಗೊತ್ತಾಗಿದೆ. ಇಲ್ಲಿ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ 1 ಇದೆ ಅಲ್ವಾ? ಸೊ 1 ಇದ್ರೆ ನಾನು ಐ ಕ್ಯಾನ್ ರೈಟ್ ದಟ್ 1 ಆಸ್ ಯೂಸಿಂಗ್ ದ ಐಡೆಂಟಿಟಿ 2 sin x ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ದಟ್ ಐಡೆಂಟಿಟಿ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಲ್ವಾ, ಆರ್ ಎಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಲ್ವಾ, ಬರಿಬೋದಲ್ಲ ಹಿಂಗೆ ಐಡೆಂಟಿಟಿ. ಸೊ ಈಗ ನೀವೇನ್ ಮಾಡಿ ಅಂತಾರೆ, ಡಿವೈಡ್ ದಿಸ್ ಇಕ್ವೇಶನ್ ದಿಸ್ ಎಕ್ಸ್ಪ್ರೆಷನ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ಗೆ ಡಿವೈಡ್ ಮಾಡಿ. ಸೊ ಇದನ್ನ ಏನ್ ಮಾಡಿ, ಇದನ್ನ ದ ಹೋಲ್ ಎಕ್ಸ್ಪ್ರೆಷನ್ ಏನಿದೆ ಡಿವೈಡೆಡ್ ಬೈ ವಾಟ್ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ, 2 ನೋಡಿ, ಇಲ್ಲಿ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆದ್ರೆ 1 cos x 1 cos x ಕ್ಯಾನ್ಸಲ್ ಆಗುತ್ತೆ, ಇನ್ನೇನು ಉಳಿಯುತ್ತೆ ಸೈನ್ ಬೈ ಕಾಸ್ ಆಗುತ್ತೆ. ಸೊ ದಟ್ ವಿಲ್ ಬಿಕಮ್ ವಾಟ್ ಟ್ಯಾನ್ ಎಕ್ಸ್ ಆಗುತ್ತೆ ಡಿವೈಡ್ ಬೈ, ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಮಾಡಿದ್ರೆ 1 ಆಗುತ್ತೆ ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಓಕೆನಾ? ಇದು ಫಾರ್ಮುಲಾ. ಈ ಪ್ರೂಫ್ ನಿಮಗೆ ಬೇಕಿಲ್ಲ, ನೆನ್ಪಿಟ್ಕೊಳ್ಳಿ. ಏನಪ್ಪಾ ಅಂದ್ರೆ, ಸೈನ್ 2x ಗೆ ಎರಡು ಫಾರ್ಮುಲಾ ಇದೆ. ಸೈನ್ 2x ಇಸ್ ಈಕ್ವಲ್ ಟು 2 sin x ಇಂಟು ಕಾಸ್ ಎಕ್ಸ್. ಓಕೆ, ಅಂಡ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಹೇಳಬೇಕು ಅಂತಂದ್ರೆ 2 tan x ಡಿವೈಡ್ ಬೈ 1 plus tan square x. ಓಕೆ, ಸಿಮಿಲರ್ಲಿ ಕಾಸ್ 2x ಫಾರ್ಮುಲಾ ಬಂದ್ಬಿಟ್ಟು 4 ಫಾರ್ಮುಲಾ ಇದಾವೆ. ಓಕೆನಾ? ಸೊ ಇದು ಒಂದು ಫಾರ್ಮುಲಾ, ಕಾಸ್ 2x ಫಾರ್ಮುಲಾ ಬಂದ್ಬಿಟ್ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಅದು 1 minus 2 sin square x ಅಂತ ಎರಡನೇ ಫಾರ್ಮುಲಾ ಇದೆ. ಇದು ಹೇಗ್ ಬಂತು ಅಂದ್ರೆ ನೋಡಿ, ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಕಾಸ್ ಸ್ಕ್ವೇರ್ ಎಕ್ಸ್ ಅಂತಾರೆ 1 minus sin square x. ಈ ಕಾಸ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ 1 minus sin square x ಹಾಕಿದ್ರೆ ಇದು ಬರುತ್ತೆ. ಅದೇ ಈ ಸೈನ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ 1 minus cos square x ಹಾಕಿದ್ರೆ ವಿಲ್ ಗೆಟ್ ದಿಸ್ ಫಸ್ಟ್ 2 cos square x minus 1. ಓಕೆನಾ? ಸೊ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಡಿವೈಡ್ ಬೈ 1 ಅಂತ ಬರ್ಕೊಂಡು ನಾನು ಇಲ್ಲಿ ಏನ್ ಮಾಡಿದ್ರೆ ತರ ಮಾಡಿದ್ರೆ ನಿಮ್ಗೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಮೋರ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಇವೆಲ್ಲ ಯೂಸ್ ಆಗ್ತವೆ. ಕಾಸ್ 2x ಗೆ ಫಾರ್ಮುಲಾ 4 ಬರ್ತವೆ, 4 ನೆನ್ಪುಗಳಿ. ಪ್ರೂಫ್ ಬೇಕಿಲ್ಲ. ಸಪೋಸ್ ಇಫ್ ಯು ವಾಂಟ್ ದ ಪ್ರೂಫ್,
ಕಾಸ್ ಟು ಎಕ್ಸ್ ನ ಹೇಗೆ ಡಿರೈವ್ ಮಾಡ್ಬೇಕಂತ ಅಂದ್ರೆ, ನೀವು ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಕಾಂಪೌಂಡ್ ಆಂಗಲ್ ಏನಿದೆ ಅದನ್ನ ಕನ್ಸಿಡರ್ ಮಾಡಬೇಕು. ಕಾಸ್ ಆಫ್ ಎ ಪ್ಲಸ್ ಬಿ ನಲ್ಲಿ ಏನ್ ಮಾಡ್ಬೇಕು ನೆಕ್ಸ್ಟ್ ನೀವು? ಎ ಮತ್ತೆ ಬಿ ಎರಡರಲ್ಲೂ ನೀವ್ ಏನ್ ಹಾಕ್ಬೇಕು, ಎಕ್ಸ್ ಹಾಕ್ಬಿಟ್ರೆ ಯು ವಿಲ್ ಗೆಟ್ ದಿಸ್ ಸಮ್. ಓಕೆನಾ? ಸೊ ಇದು ಫಾರ್ಮುಲಾ ನೋಡಿ, ಇದು ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್, ಇದು ಇನ್ ಟರ್ಮ್ಸ್ ಆಫ್ ಸೈನ್, ಇದು ಇನ್ ಟರ್ಮ್ಸ್ ಆಫ್ ಕಾಸ್, ಅಂಡ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಓಕೆನಾ? ಯಾವ್ದೇ ಫಾರ್ಮುಲನ್ನು ಕಾಸ್ ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಹೇಳಿದ್ದಾರೆ ಟಕ್ ಅಂತ ಹೇಳ್ಬಿಡ್ಬೇಕು ಇದನ್ನ. ಸಿಮಿಲರ್ಲಿ ಟ್ಯಾನ್ ಟು ಎಕ್ಸ್ ಫಾರ್ಮುಲಾ ಬಂದ್ಬಿಟ್ಟು ಟೂ ಟ್ಯಾನ್ ಎಕ್ಸ್ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ. ಓಕೆನಾ? ಟೂ ಟ್ಯಾನ್ ಎಕ್ಸ್ ಇದು ಹೇಗೆ ಬರುತ್ತೆ ಅಂತಂದ್ರೆ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಕನ್ಸಿಡರ್ ಮಾಡಿ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾದಲ್ಲಿ ಎಕ್ಸ್ ಎ ಮತ್ತೆ ಬಿ ಜಾಗದಲ್ಲಿ ಎಕ್ಸ್ ಎಕ್ಸ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈ ಫಾರ್ಮುಲಾ ಬಂದ್ಬಿಡುತ್ತೆ. ಕ್ಲಿಯರ್ ಆಯ್ತಾ? ಸೊ ಇಷ್ಟು ನಿಮ್ಗೆ ಈ ಟೂ ಎಕ್ಸ್ ಅಲ್ಲಿ ನಿಮ್ಗೆ ಆಯ್ತು. ಓಕೆನಾ? ನೋಡಿ, ನಿಮ್ಗೆ ಎಷ್ಟು ಗೊತ್ತಿರ್ಬೇಕು ಮಿನಿಮಮ್ ಫಾರ್ಮುಲಾಸ್ ಅಂದ್ರೆ, ಸೈನ್ ಟು ಎಕ್ಸ್ ಗೊತ್ತಿರಬೇಕು, ಕಾಸ್ ಟು ಎಕ್ಸ್ ಗೊತ್ತಿರಬೇಕು, ಟ್ಯಾನ್ ಟು ಎಕ್ಸ್ ಗೊತ್ತಿರಬೇಕು ಫಾರ್ಮುಲಾ. ಕ್ಲಿಯರ್ ಆಯ್ತಾ? ನೋಡಿ, ಸೈನ್ ಟು ಎಕ್ಸ್ ಗೆ ಈ ಫಾರ್ಮುಲಾ ಇದೆಲ್ಲ, ಟೂ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಒನ್ ಪ್ಲಸ್ ಇದೆ ಇಲ್ಲಿ. ಓಕೆ? ಬಟ್ ಇಲ್ಲಿ ಏನಿದೆ, ಇಲ್ಲಿ 1 ಮೈನಸ್ ಇದೆ. ಸೊ ಇವೆರಡು ಕಂಪ್ಯಾರಿಸನ್ ಕರೆಕ್ಟ್ ಆಗಿ ನೋಡ್ಕೊಬಿಡಿ. ಅಂಡ್ ಆಲ್ಸೋ ಯು ಮಸ್ಟ್ ರಿಮೆಂಬರ್ ದಿಸ್ ಒನ್, 1 ಮೈನಸ್ ಕಾಸ್ ಟು ಎಕ್ಸ್ ಗೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು. ಸರ್ ಹೆಂಗ್ ಬಂತು ಸರ್ ಇದು ಅಂತಂದ್ರೆ, ನೋಡಿ, ಕನ್ಸಿಡರ್ ದೀಸ್ ಟು, ಇವೆರಡು ಫಾರ್ಮುಲಾ ಕನ್ಸಿಡರ್ ಮಾಡ್ಬೇಕು. ಸೊ ಕಾಸ್ ಟು ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇದೆ, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇದೆ. 2 ಸೈನ್ ಸ್ಕ್ವೇರ್ ಎಕ್ಸ್ ಆ ಕಡೆ ತಗೊಂಡು ಕಾಸ್ ಟು ಎಕ್ಸ್ ಈ ಕಡೆ ತಗೊಂಡ್ಬಿಡಿ, ನಿಮ್ಗೆ ಈ ಫಾರ್ಮುಲಾ ಬಂದ್ಬಿಡುತ್ತೆ. ಸಪೋಸ್ ಇದನ್ನ ಮತ್ತೆ ಇದನ್ನು ತಗೊಂಡ್ಬಿಡಿ ನೀವು, ನಿಮ್ಗೆ ಇನ್ ಟರ್ಮ್ಸ್ ಆಫ್ ಈ ಫಾರ್ಮುಲಾ ಬಂದ್ಬಿಡುತ್ತೆ. ಇವೆರಡು ಫಾರ್ಮುಲಾನು ಕಾಸ್ ಟು ಎಕ್ಸ್ ಫಾರ್ಮುಲಾ ಇಂದ ಡಿರೈವ್ ಆಗಿರೋದು. ಸೊ ನೆನ್ಪಿಟ್ಕೊಂಬಿಡಿ, ಅಷ್ಟೇ, ಬೆಟರ್ ಟು ರಿಮೆಂಬರ್. ಸರ್, ಈಗ ಇದರಿಂದ ಏನ್ ಅನುಕೂಲ ಸರ್, ಯಾವ ತರ ಕ್ವಶನ್ಸ್ ಬರುತ್ತೆ ಸರ್ ನಮ್ಗೆ ಅಂತ ಅಂದ್ರೆ, ಸಿಂಪಲ್, ನಿಮ್ಗೆ ಟ್ಯಾನ್ ಏನೋ ಒಂದು ವ್ಯಾಲ್ಯೂ ಕೊಟ್ಬಿಡ್ತಾನೆ ನಿಮ್ಗೆ. ಈಗ ನಿಮ್ಗೆ ಏನೋ ಸಮಥಿಂಗ್ ಕೊಟ್ಬಿಡ್ತಾನೆ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 3/4 ಅಂತ ಕೊಡ್ತಾನೆ. ಅವನ್ ಏನ್ ಕೊಡ್ತಾನೆ, ಫೈಂಡ್ ಸೈನ್ ಟು ಎಕ್ಸ್ ಅಂತ ಕೊಟ್ಬಿಡ್ತಾನೆ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 3/4 ಅಂತ ಕೊಟ್ಟಿದ್ದಾನೆ, ಫೈಂಡ್ ಸೈನ್ ಟು ಎಕ್ಸ್ ಅಂತ ಕೊಟ್ಟಿದ್ದಾನೆ. ನಾವು ಮೊದ್ಲು ಮಾಡ್ತಿದ್ವಿ ಗೊತ್ತಾ, ಯಾವ ತರ, ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟು ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫೈಂಡ್ ಔಟ್ ಮಾಡಿ ಅಂತ. ಹಂಗ್ ಮಾಡಕ್ ಆಗಲ್ಲ ಇಲ್ಲಿ. ಯಾಕಂತಂದ್ರೆ, ಇಲ್ಲಿ ಆಂಗಲ್ ಎಕ್ಸ್ ಇದೆ. ಓಕೆನಾ? ಬಟ್ ಇಲ್ಲೂ ಎಕ್ಸ್ ಇದ್ದಿದ್ರೆ ನಾವು ಹೇಳ್ಬೋದಿತ್ತು. ಬಟ್ ಇಲ್ಲಿ ಏನಿದೆ, ಇಲ್ಲಿ 2x ಇದೆ. ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಇಲ್ಲ ಎಕ್ಸ್ ಕಂಡುಹಿಡಿಬೇಕು. ಸೊ ಎಕ್ಸ್ ಕಂಡುಹಿಡಿಯಕ್ಕೆ ಆಗೋದಿಲ್ಲ ನಮ್ ಕೇಳಿ. ಯಾಕಾಗಲ್ಲ ಹೇಳಿ, ಎಕ್ಸ್ ಕಂಡುಹಿಡಿಯೋದಕ್ಕೆ ಕಷ್ಟ ಇದೆ. ಯಾಕಂತಂದ್ರೆ ಟ್ಯಾನ್ ಎಕ್ಸ್ ಕೊಟ್ಟು 3/4 ಅಂತ ಬಂದಿದೆ ಇಲ್ಲಿ. 3/4 ಸ್ಟ್ಯಾಂಡರ್ಡ್ ಆ್ಯಂಗಲ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ನಮ್ಮ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಟೇಬಲ್ ಅಲ್ಲಿ 3/4 ಅಂತ ಎಲ್ಲಾನು ಬಂದಿದ್ಯಾ? ಬಂದಿಲ್ಲ. ಸೊ ಹಂಗಾಗಿ ನಮ್ಗೆ ಎಕ್ಸ್ ಕಂಡುಹಿಡಿಯೋಕೆ ಆಗಲ್ಲ. ಸೊ ಇಂಥ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಈ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ಬೇಕು. ಹೆಂಗ್ ಕಂಡಿಡಿತೀರಾ ಸೈನ್ ಟು ಎಕ್ಸ್ ಫಾರ್ಮುಲಾನ? ಸೈನ್ ಟು ಎಕ್ಸ್ ನ ಸೈನ್ ಟು ಎಕ್ಸ್ ಗೆ ಫಾರ್ಮುಲಾ ಬರ್ಕೋತೀರ ಏನಂತ, ಸೈನ್ ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಎಕ್ಸ್ ಅಲ್ಲಿ ಏನ್ ಫಾರ್ಮುಲಾ ಇದೆ ಅದು, 2 tan x ಹೋಲ್ ಡಿವೈಡ್ ಬೈ 1 + tan² x ಅಂತ ಇದೆ ಅಂತ ಬರ್ಕೊಂಡು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ ನೀವು, 2 × tan x ಅಂತ ಅಂದ್ರೆ 3/4 / 1 + 3/4 ದ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನೋ ಒಂದು ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? ಸೊ ಇಷ್ಟು ಫಾರ್ಮುಲಾಸ್ ನೀವು ನೆನ್ಪಿರ್ಬೇಕು. ಇದು ಮಲ್ಟಿಪಲ್ ಆಂಗಲ್ ಅಂತ, ಮಲ್ಟಿಪಲ್ ಆಂಗಲ್ ಆಫ್ 2x ಅಂತ. ಸಿಮಿಲರ್ಲಿ 3x ಗೆ ಫಾರ್ಮುಲಾ ಬರುತ್ತೆ. ಹೇಗ್ ಬಂತು ಬೇಡ. ಸೊ ಜಸ್ಟ್ ರಿಮೆಂಬರ್ ಇಟ್, ಸೈನ್ 2x ಫಾರ್ಮುಲಾ ಬಂದು 3 sin x - 4 sin³x. ನೆನ್ಪಿಟ್ಕೊಳ್ಳಿ. ಸೊ ಟೇಕ್ ಯುವರ್ ಟೈಮ್ ಅಂಡ್ ಬರ್ಕೊಳ್ಳಿ, ಬುಕ್ ಅಲ್ಲಿ ಬರ್ಕೊಳ್ಳಿ, ಎಲ್ರು ಬರ್ಕೊಳ್ಳಿ. ಸರ್ ಹಿಂದೆ ಸ್ಲೈಡ್ ಇದ್ ಮಾಡಿ ಸರ್. ಹಿಂದೆ ಸ್ಲೈಡ್
ಸೊ ಸೈನ್ ತ್ರೀ ಎಕ್ಸ್ ಫಾರ್ಮುಲಾ ಬಂದ್ಬಿಟ್ಟು 3 sin x - 4 ಸೈನ್ ಕ್ಯೂಬ್ ಎಕ್ಸ್ ಅಂತ ನೋಡಿ. ಸೈನ್ ಅಲ್ಲಿ ಸೈನ್ 3x ಅಲ್ಲಿ ಎಲ್ಲಾರು ಬಂತು ಅಂದ್ರೆ ಎರಡರಲ್ಲೂ ಸೈನೇ ಬರುತ್ತೆ, ಇಲ್ಲೂ ಸೈನೇ ಬರುತ್ತೆ, ಇಲ್ಲೂ ಸೈನೇ ಬರುತ್ತೆ. ಕಾಸ್ 3x ಏನಾಗುತ್ತೆ, ಇಲ್ಲೂ ಕಾಸೇ ಬರುತ್ತೆ, ಕಾಸೇ ಬರುತ್ತೆ, ಬಟ್ ಇವೆರಡು ಉಲ್ಟಾ ಆಗ್ತಾವ ನೋಡಿ. 4 sin³ ಇದೆ ಇಲ್ಲಿ, ಫಸ್ಟ್ 4 cos³ ಇದೆ ಇಲ್ಲಿ, 3 sin x ಇದೆ ಇಲ್ಲಿ, 3 cos x ಇದೆ, ಇವೆರಡು ಎಕ್ಸ್ಚೇಂಜ್ ಆಗ್ತವೆ. ಯಾವ್ದೋ ಒಂದ್ ರೀತಿನಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಗೆ ನೆನ್ಪಾಗ್ಬೇಕಷ್ಟೆ. ಇಲ್ಲಿ ಸೈನ್ ಕಾಸ್ ರಿಪ್ಲೇಸ್ ಆಗುತ್ತೆ. ಟ್ಯಾನ್ 3x ಗೆ 3 tan x - tan³x ಡಿವೈಡ್ ಬೈ 1 - 3 tan²x. ಸೊ ಕ್ಲಿಯರ್ ಇದೆಯಾ, ಟ್ಯಾನ್ 3x ಕ್ಲಿಯರ್ ಆಗಿದೆ ಅಂತಂದ್ರೆ ನಾನು ಇವನ್ನ ಮಲ್ಟಿಪಲ್ ಅಂತ ಕರಿತೀವಿ. ಸೊ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ, ನಿಮ್ಗೆ ಎಷ್ಟು ಗೊತ್ತಿರ್ಬೇಕಪ್ಪ ಅಂತ ಅಂದ್ರೆ ಸೈನ್ 2x ಫಾರ್ಮುಲಾಸ್ ಗೊತ್ತಿರ್ಬೇಕು, ಕಾಸ್ 2x ಫಾರ್ಮುಲಾ, ಟ್ಯಾನ್ 2x ಫಾರ್ಮುಲಾ ಗೊತ್ತಿರ್ಬೇಕು. ಓಕೆ, ಸೊ ಅದಾದ್ಮೇಲೆ 3x ಅಲ್ಲಿ ಯಾವ್ದು ಗೊತ್ತಿರ್ಬೇಕು, ಸೈನ್ 3x, ಕಾಸ್ 3x, ಟ್ಯಾನ್ 3x ಫಾರ್ಮುಲಾಸ್ ಗೊತ್ತಿರ್ಬೇಕು. ಸೊ ಇಷ್ಟು ಕ್ಲಿಯರ್ ಇದೆ ಅಂತ ನಾನು ನೆಕ್ಸ್ಟ್ ಮೂವ್ ಆನ್ ಆಗ್ತೀನಿ. ನೆಕ್ಸ್ಟ್ ಆಫ್ ಆಂಗಲ್ ಫಾರ್ಮುಲಾ ಅಂತ ಬರುತ್ತೆ. ಆಫ್ ಆಂಗಲ್ ಅಂತ ಅಂದ್ರೆ ನೋಡಿ, ಇಲ್ಲಿ ಏನೂ ಇಲ್ಲ. ಆಫ್ ಅಂತ ಅಂದ್ರೆ ನಮ್ಮ ರೇಷಿಯೋಸ್ಗಳನ್ನ ಇನ್ ಟರ್ಮ್ಸ್ ಆಫ್ ಆಫ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ಆಫ್ ಆಂಗಲ್ ಫಾರ್ಮುಲಾ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಇದನ್ನ ನಾವು ಜನರಲ್ ಆಗಿ ಸಬ್ ಮಲ್ಟಿಪಲ್ ಅಂತಾನು ಕರೀತಾರೆ, ಇದನ್ನ ಸಬ್ ಮಲ್ಟಿಪಲ್ ಆಂಗಲ್ ಅಂತಾನು ಕರೀತಾರೆ, ಅಥವಾ ಆಫ್ ಆಂಗಲ್ ಅಂತ ಕರೀತಾರೆ. ಏನ್ ಆಫ್ ಆಂಗಲ್ ಅಂತ ಅಂದ್ರೆ ಇಲ್ಲಿ ಯಾವುದು ಫಾರ್ಮುಲಾಸ್ ಎಕ್ಸ್ಟ್ರಾ ಇರಲ್ಲ, ಇಲ್ಲಿ ಸೇಮ್ ಫಾರ್ಮುಲಾನೇ ನೋಡಿ. ನಮಗೆ ಮಲ್ಟಿಪಲ್ ಆಂಗಲ್ಸ್ ಫಾರ್ಮುಲಾ ಏನ್ ಬಂದಿದೆ ಅದೇ ಫಾರ್ಮುಲಾನೇ, ಎಲ್ಲಕ್ಕೂ ಎಲ್ಲಾ ಆಂಗಲ್ಗಳನ್ನು ಬೈ 2 ಹಾಕೊಂಡು ಹೋದ್ರೆ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ, ಈಗ ಫಸ್ಟ್ ಫಾರ್ಮುಲಾ ಏನಪ್ಪಾ ಇತ್ತು ನಮ್ಗೆ, ಸೈನ್ 2x ಇಸ್ ಈಕ್ವಲ್ ಟು ಏನಿತ್ತು, 2 sin x - cos x ಇತ್ತು. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಇನ್ನೊಂದು ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಏನಂತ ಹೇಳಿದ್ವಿ, 2 tan x ಡಿವೈಡೆಡ್ ಬೈ 1 ± ±10²x ಅಂತ ಇತ್ತು. ಈಗ ನನ್ಗೆ ಸೈನ್ ಎಕ್ಸ್ ಮಾತ್ರ ಬೇಕಿಲ್ಲಿ, 2x ಬೇಡ ನೋಡಿ. ಇಲ್ಲಿ 2x ಬೇಡ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ಆಂಗಲ್ಗೆ ಬೈ 2 ಮಾಡ್ತಾ ಇದ್ದೀನಿ. ಇಲ್ಲಿ ಬೈ 2 ಮಾಡ್ಬೇಕು, ಆಂಗಲ್ಗೆ ಮಾತ್ರ ಮಾಡ್ಬೇಕು. ಬೈ 2 ಮಾಡಿ, ಬೈ 2 ಮಾಡಿ, ಇಲ್ಲೂ ಬೈ 2 ಮಾಡಿ, ಇಲ್ಲೂ ಬೈ 2 ಮಾಡಿ, ಅವಾಗ ಫಾರ್ಮುಲಾ ಏನಾಗುತ್ತೆ ನೋಡಿ. ಇದೇ ಫಾರ್ಮುಲಾ ಬರುತ್ತೆ ನೋಡಿ, ಸೈನ್ ಎಕ್ಸ್ ಇಸ್ ಕೊಟ್ಟು ಏನು, 2 sin x - 2 cos x - 2 2 tan x - 2 1 + tan²x - 2 ಇದೇ ಫಾರ್ಮುಲಾ ಬಂದ ತಾನೆ. ನಾನು ಯಾವ್ದಕ್ಕೆ ಡಿವೈಡ್ ಮಾಡ್ಬೇಕು 2 ನ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಬರೀ ಸೈನ್ ಎಕ್ಸ್ ಉಳಿಯುತ್ತೆ. ಅಯ್ಯೋ ಬರ್ತಾ ಇತ್ತು ಅಂತ ಅನ್ಕೊಂತೀನಿ. ಸೈನ್ 2x ಗೆ 2 ಫಾರ್ಮುಲಾ, ಈ 2 ಫಾರ್ಮುಲಾ. ಸರ್ ಕಾಸ್ 2x ಗೆ ಏನ್ ಮಾಡ್ಬೇಕು, ಕಾಸ್ 2x ಗೂ ಸೇಮ್ ನೋಡಿ. ಕಾಸ್ 2x ಹಿಂದೆ ಏನಿತ್ತು, ಎಲ್ಲಾ ಕಡೆ ಬೈ 2 ಮಾಡ್ಕೊಂತ ಬನ್ನಿ. ಹೆಂಗೆ ಬೈ 2, ಇಲ್ಲಿ ಬೈ 2 ಮಾಡ್ತೀರಾ, ಇಲ್ಲಿ ಬೈ 2 ಮಾಡ್ತೀರಾ, ಇಲ್ಲಿ ಬೈ 2 ಮಾಡ್ತೀರಾ, ಎಲ್ಲಾ ಕಡೆ ಬೈ 2 ಮಾಡಿ, ನಿಮ್ಗ ಅವಾಗ ಈ ಫಾರ್ಮುಲಾ ಬರುತ್ತೆ. ಒಪ್ಕೊಂತೀರಾ? ಸಿಮಿಲರ್ಲಿ ಟ್ಯಾನ್ ಎಕ್ಸ್ ಒಂದ್ಸರಿ ಬರ್ಕೊಂಬಿಡಿ, ನೀಟಾಗಿ ಬರ್ಕೊಂಬಿಡಿ. ಆಫ್ ಆಂಗಲ್ಲು, ಆಫ್ ಆಂಗಲ್ ಫಾರ್ಮುಲಾ, ಇಷ್ಟು ಫಾರ್ಮುಲಾಸ್ ಗೊತ್ತಿದ್ರೆ ಇಟ್ಸ್ ಮೋರ್ ದೆನ್ ಇನಫ್. ಓಕೆ, ಸೊ ಇಷ್ಟಿದ್ರೆ ನಾನು ಇದನ್ನ ಫುಲ್ ಜನರಲೈಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಎರಡು ಕಾಲಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಸ್ಲೈಡ್ ಅಲ್ಲಿ. ಮಲ್ಟಿಪಲ್ ಆಂಗಲ್ ಸಬ್ ಮಲ್ಟಿಪಲ್ ಆಂಗಲ್ ಪಕ್ಕ ಪಕ್ಕನೆ ಬರ್ದಿದ್ದೀನಿ, ಕರೆಕ್ಟ್ ಅನ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಟ್ರಿಗ್ನಾಮೆಟ್ರಿ ಎಷ್ಟೊಂದು ನಿಮ್ಗೆ ಮುಗಿದು ಬಿಡುತ್ತೆ ನೋಡಿ. ಇಲ್ಲಿ ಸೈನ್ 2x ಬರ್ದಿದ್ದೀನಿ, ಇಲ್ಲಿ ಸೈನ್ ಐ ಮೀನ್ 2θ θ ತಗೊಳ್ಳಿ, ಎಕ್ಸ್ ಆರ್ ತಗೊಳ್ಳಿ ನೋಡಿ. ಇಲ್ಲಿ ಸೈನ್ θ ಬರ್ದಿದ್ದೀನಿ ಅಂದ್ರೆ ಎಲ್ಲದಕ್ಕೂ ಬೈ 2 ಹಾಕೊಂಡೋಗಿದ್ದೀನಿ. ಫಸ್ಟ್ ಒನ್ ಫಾರ್ಮುಲಾ, ಫಸ್ಟ್ ಒನ್, ಇದು ಸಬ್ ಮಲ್ಟಿಪಲ್, ಇದು ಮಲ್ಟಿಪಲ್ ಆದ್ರೆ ಇದು ಸಬ್ ಮಲ್ಟಿಪಲ್. ಅದೇ ತರ ಕಾಸ್ 2θ ಎಷ್ಟು ಫಾರ್ಮುಲಾ ಬರ್ತವೆ, 4 ಫಾರ್ಮುಲಾ ಬರ್ತವೆ. ಅದೇ ಕಾಸ್ಟ್ ಇದ್ರಾಗ ಇಲ್ಲೂ 4 ಫಾರ್ಮುಲಾ ಸಬ್ ಮಲ್ಟಿಪಲ್ ಅಲ್ಲಿ ಬರ್ದಿದ್ದೀನಿ, ಕ್ಲಿಯರಾ? ಟ್ಯಾನ್ 2θ ಬರ್ದಿದ್ದೀನಿ ಇಲ್ಲಿ, ಅದೇ ತರ ಟ್ಯಾನ್ θ ಬರ್ದಿದ್ದೀನಿ. ಇವೆರಡು ಇಂಪಾರ್ಟೆಂಟ್. 1 + cos² θ 2 cos²θ ಬರುತ್ತೆ. ನನಗೆ ಬರೀ 1 + cos θ ಬೇಕು ಅಂತ ಅಂದ್ರೆ ಏನಾಗುತ್ತೆ, ಇಲ್ಲಿ ಬೈ 2 ಆಗುತ್ತೆ, 2 cos²θ ಬೈ 2 ಆಗುತ್ತೆ. 1 - cos² θ ಅಂತ ಅಂದ್ರೆ 2 sin²θ ಆಗುತ್ತೆ. 1 - just θ ಬೇಕು ಅಂದ್ರೆ 2 sin²θ ಬೈ 2 ಆಗುತ್ತೆ. ಸೊ ಇದು ಮಲ್ಟಿಪಲ್ ಮತ್ತೆ ಸಬ್ ಮಲ್ಟಿಪಲ್. ಸೊ ಟೇಕ್ ಎ ಸ್ಕ್ರೀನ್ಶಾಟ್ ತಗೊಳ್ಳಿ, ನಾನು PDF ನೋಟ್ಸ್ ಕಳಿಸ್ತೀನಿ. ಸೊ ನೀವು ಅವಾಗ ಮತ್ತೆ ರೆಫರ್ ಮಾಡ್ಕೋಬಹುದು.
ಓಕೆ, ಒಂದೆರಡು ಕ್ವಶನ್ ಹಾಕ್ಲಾ ಇದ್ರ ಮೇಲೆ, ಒಂದೆರಡು ಕ್ವಶನ್ ಹಾಕ್ತೀನಿ, ಮಾಡ್ತೀರಾ ನೋಡೋಣ ಹೇಗೆ ಅಪ್ರೋಚ್ ಮಾಡ್ತೀರಾ ಅಂತ. ಇಫ್ ಏನಂತ ಕೊಡ್ಬೋದಪ್ಪ ಅಂದ್ರೆ, ಇಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು, ಇಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 3/4 ಫೈಂಡ್ ಸೈನ್ 2x. ಯಾರಾದ್ರೂ ಮಾಡ್ತೀರಾ, ಮಾಡಿ ನೋಡೋಣ, ಟ್ರೈ ಮಾಡಿ. ಸೈನ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸೈನ್ 2x ವ್ಯಾಲ್ಯೂ ಕೇಳಿದ್ದಾನೆ, ಹೇಗ್ ಮಾಡ್ತೀರಾ? ಗೊತ್ತಾಗ್ತಿಲ್ವಾ? ಸೊ ಕ್ಯಾನ್ ಎನಿವನ್? ಸರ್ ಮಾಡ್ತೀವಿ ಸರ್. ಮಾಡಿ ಮಾಡಿ ಮಾಡಿ. ಸರ್ 15/8 ಬರುತ್ತಲ್ವಾ ಸರ್? ಇದು ನಮಗೆ ರೂಟ್ 7 ಬರುತ್ತಲ್ವಾ? ಇದು 3√7/8. 3√7/8. ಗುಡ್. ಸೊ ಕಾಸ್ ಎಕ್ಸ್ ಏನಾಗುತ್ತೆ ಅವಾಗ? ಕಾಸ್ ಥೀಟಾ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪೋಟನ್ಯೂಸ್ ಅಲ್ವಾ? 7/4. ರೂಟ್ 7/4 ಆಗುತ್ತೆ. ದೆನ್ ನಮಗೆ ಬೇಕಿರೋದು ಸೈನ್ 2x. ಸೈನ್ 2x ಇಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ? ವಾಟ್ ಇಸ್ ದಿ ಫಾರ್ಮುಲಾ? 2 sin x into cos x. ಸೊ ವಿಚ್ ಇಸ್ ಈಕ್ವಲ್ ಟು 2 into sin x ಇಸ್ ಗಿವನ್, ಇಟ್ ಇಸ್ 3/4, ಅಂಡ್ ಕಾಸ್ ಎಕ್ಸ್ ವಿ ಫೈಂಡ್ ಔಟ್, ಸೊ ರೂಟ್ 7/3. ಏ ಸಾರಿ, 4. ಸೊ 2 1s are 2 2s are, ಸೊ 3√7/8. ಈ ತರ ಮಾಡೋದು. ಅರ್ಥ ಆಯ್ತಾ? ಇನ್ನೊಂದು ಫಾರ್ಮುಲಾ ಮಾಡಿ, ಇನ್ನೊಂದು ಕ್ವಶನ್ ಹಾಕ್ತೀನಿ, ನೋಡೋಣ ಹೇಗ್ ಮಾಡ್ತೀರಾ. ಏನಂತ ಬರಪ್ಪ, ಕಾಸ್ ಎ ಕೊಡ್ತೀನಿ, ಕಾಸ್ ಎ ಇಸ್ ಈಕ್ವಲ್ ಟು √3/2 ಇದೆ. ದೆನ್ ಫೈಂಡ್ ಕಾಸ್ 2a, ಕಾಸ್ 2a ಫೈಂಡ್ ಔಟ್ ಮಾಡಿ. ಕಾಸ್ 2 ಥೀಟಾ ಬೇಕು, ಕಾಸ್ ಎ ಕೊಟ್ಟಿದ್ದೀನಿ. ಸೊ ಫಾರ್ ದಟ್ ಯು ಮಸ್ಟ್ ನೋ ಕಾಸ್ 2a ಫಾರ್ಮುಲಾ. ಕಾಸ್ 2a ಫಾರ್ಮುಲಾ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಕಾಸ್ 2a? ರಿಮೆಂಬರ್ ಇಟ್, ಕಾಸ್ 2a ನೋಡಿ, ಐ ಮೀನ್ 2 theta ಅಂತಂದ್ರೆ ನಮ್ಗೆ 4 ಫಾರ್ಮುಲಾ ಬರ್ತವೆ. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು? ಸೈನ್ ಥೀಟಾ ಕಾಸ್ ಥೀಟಾ ಎರಡೂ ಕೊಟ್ಟಾಗ. ಈ ಫಾರ್ಮುಲಾ ಯಾವ ಯೂಸ್ ಮಾಡಬೇಕು? ಯಾವಾಗ ಯೂಸ್ ಮಾಡ್ಬೇಕು ಈ ಫಾರ್ಮುಲಾನ? ಕಾಸ್ ಮಾತ್ರ ಕೊಟ್ಟಾಗ. ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾಗಿರೋದು ಸೈನ್ ಮಾತ್ರ ಕೊಟ್ಟಾಗ. ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾಗಿರೋದು ಟ್ಯಾನ್ ಮಾತ್ರ ಕೊಟ್ಟಾಗ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ಯಾವಾಗ ಯಾವ್ಯಾವ ಫಾರ್ಮುಲಾ ಇಲ್ಲಿ ಕೊಟ್ಟಿರೋದೇನು? ಕಾಸ್ ಕೊಟ್ಟಿದ್ದಾರೆ. ಸೊ ಆಗ ಅದಕ್ಕೆ ಕರೆಸ್ಪಾಂಡಿಂಗ್ ಫಾರ್ಮುಲಾ ಏನು ಕಾಸ್ 2a? ಸೊ ರೈಟ್, ಸೊ 2 cos² - 1 cos² x - 1, ಇಟ್ ಇಸ್ ಈಕ್ವಲ್ ಟು 2 into cos² x ಇಸ್, ಐ ಮೀನ್ cos² a ಫಾರ್ಮುಲಾ ಬಂದ್ಬಿಟ್ಟು √3² ಅಂತ ಏನಾಗುತ್ತೆ, 3/4.
2 1s are 2 2s. So 3/2 - 1, which will get 1/. ಅರ್ಧಲ್ವಾ? ಸೊ ಯಾವ್ದಾದ್ರು ಒಂದು ರೇಷಿಯೋ ಕೊಟ್ಟು, ನಾರ್ಮಲ್ ರೇಷಿಯೋ ಕೊಟ್ಟು ಮಲ್ಟಿಪಲ್ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಅಂದಾಗ ನಿಮ್ಗೆ ಯು ಮಸ್ಟ್ ನೋ ಆಲ್ ದಿ ಫಾರ್ಮುಲಾಸ್. ಫಾರ್ಮುಲಾಸ್ ಕರೆಕ್ಟ್ ಆಗಿ ಗೊತ್ತಿದ್ದು ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಕ್ಲಿಯರ್? ಸೊ ಇಷ್ಟ ಆಯ್ತು. ಇದ್ರ ಮೇಲೆ ಅವ್ರು ಟ್ಯಾನ್ ಅಲ್ಲಿ ಬೇಕಾದ್ರೆ ಕೊಡ್ಬೋದು. ನೋಡಿ, ಟ್ಯಾನ್ ರೇಷಿಯೋಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಎಲ್ಲಾನು ವಿ ಕ್ಯಾನ್ ಎಕ್ಸ್ಪ್ರೆಸ್ ಆಲ್ ದ ತ್ರೀ ಇನ್ ಟರ್ಮ್ಸ್ ಆಫ್ ಟ್ಯಾನ್. ತುಂಬಾನೇ ಇಂಪಾರ್ಟೆಂಟ್. ನಿಮ್ ಹೈಯರ್ ಇದಕ್ಕೆ ಹೋದ್ರೆ ನೋಡಿ, ಸೈನ್ 2θ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಕಾಸ್ 2θ ಕೂಡ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಅಂಡ್ ಆಲ್ಸೋ ಟ್ಯಾನ್ ಥೀಟಾನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ನೆನಪಿರ್ಲಿ. ಆ ಫಾರ್ಮುಲಾಸ್ ಬಯಟ್ ಮಾಡ್ಬೇಕು ಅಷ್ಟೇ, ಅದ್ರಲ್ಲಿ ಏನಿಲ್ಲ. ಸೊ ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಷ್ಟು ಕ್ಲಿಯರ್ ಆದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಪ್ರಾಬ್ಲಮ್ಸ್ ಒಟ್ಟಿಗೆ ಮಾಡಿಸ್ಬಿಡೋಣ. ಎಂಸಿಕ್ಯೂ ಕ್ವಶನ್ಸ್ ನ ಲಾಸ್ಟಿಗೆ ಹಾಕೊಂಡ್ಬಿಡ್ತೀನಿ, ಯಾಕಂದ್ರೆ ಸುಮ್ನೆ ಅಲ್ಲಲ್ಲಂದ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದರಲ್ಲಿ ಈ ಚಾಪ್ಟರ್ ಅಲ್ಲ, ಇನ್ನೊಂದು ಟಾಪಿಕ್ ಇದೆ, ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ ಅಂತ, ಆಮೇಲೆ ಮಾಡ್ತೀನಿ. ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂತ ಇದು. ಸರ್, ಏನು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂತ ಅಂದ್ರೆ, ಇಲ್ಲಿ ಎರಡ್ ಸೆಟ್ ಆಫ್ ಫಾರ್ಮುಲಾಸ್ ಬರ್ತವೆ. ಓಕೆ, ಇದನ್ನ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ. ಟ್ರಾನ್ಸ್ಫಾರ್ಮೇಶನ್ ಅಂತ ಯಾಕೆ ಸರ್ ಕರೀತಾರೆ ಅಂತ ಅಂದ್ರೆ, ಇಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತವೆ ರೇಷಿಯೋಸ್ ಅಂದ್ರೆ ನೋಡಿ, ಅದರಲ್ಲಿ ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಪ್ರಾಡಕ್ಟ್ ಟು ಸಮ್ ಅಂತ. ಏನ್ ಸರ್ ಪ್ರಾಡಕ್ಟ್ ಟು ಸಮ್ ಅಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಎರಡ್ ರೇಷಿಯೋಸ್ ಇದೆ, ಒಂದು ಸೈನ್ ಎ ಅಂತ ಇದೆ, ಇನ್ನೊಂದು ಕಾಸ್ ಎ ಅಂತ ಇದೆ. ಈ ಎರಡೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮಧ್ಯೆ ಏನಿದೆ, ಇಲ್ಲಿ ಇಂಟು ಇದೆ, ಹೌದಲ್ವಾ? ಅದಕ್ಕೆ ಪ್ರಾಡಕ್ಟ್ ಅಂತ ಕರೀತಾರೆ. ನೋಡಿ, ಎಲ್ಲಾದ್ರಲ್ಲೂ ಅಷ್ಟೇ, ಎರಡೆರಡು ರೇಷಿಯೋಸ್ ಇದಾವೆ, ಎರಡರ ಮಧ್ಯೆ ಏನಿದೆ, ಇಲ್ಲಿ ಇಂಟು ಇದೆ, ಇಂಟು ಇದೆ, ಅದಕ್ಕೆ ಅದು ಪ್ರಾಡಕ್ಟ್. ಓಕೆ, ಪ್ರಾಡಕ್ಟ್ ಇಂದ ಇಲ್ಲಿ ನಾವು ಬರ್ದಿದೀವಿ, ಟ್ರಾನ್ಸ್ಫಾರ್ಮ್ ಮಾಡಿ ಬರ್ದಿದೀವಿ. ಇದೇನಂತ ಇದೆ, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಅಂತ ಇದೆ. ಇಲ್ಲಿ ಇಲ್ಲೇನಿದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಏನು? ಸಮ್ ಅಂತ. ಮೈನಸ್ ನ ಕೂಡ ಸಮ್ ಅಂತಾನೆ ಕರೆಯೋದು, ಅಂದ್ರೆ ಡಿಫ್ರೆನ್ಸ್. ಪ್ರಾಡಕ್ಟ್ ಟು ಸಮ್ ಅಂತ ಅಂದ್ರೆ ಈ ತರ. ಓಕೆ, ಇಲ್ಲೆಲ್ಲ ಪ್ರಾಡಕ್ಟ್ ಇದ್ದು ಈ ಕಡೆ ಎಲ್ಲ ಸಮ್ ಇದ್ರೆ ಅದನ್ನೇ ನಾವು ಅಂತ ಅನ್ನೋದು ಪ್ರಾಡಕ್ಟ್ ಟು ಸಮ್. ಇವು ಟ್ರಾನ್ಸ್ಫಾರ್ಮ್ ಆಯ್ತು, ಪ್ರಾಡಕ್ಟ್ ಇಂದ ಸಮ್ ಗೆ ಟ್ರಾನ್ಸ್ಫಾರ್ಮ್ ಆಗಿರೋದ್ರಿಂದ ಇದರ ಹೆಸರನ್ನ ನಾವೇನಂತ ಕರೆದ್ವಿ ಅಂತಂದ್ರೆ, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಎಲ್ಲಿಂದ ಎಲ್ಲಿ ಟ್ರಾನ್ಸ್ಫಾರ್ಮ್ ಆಯ್ತಪ್ಪ ಅಂದ್ರೆ, ಪ್ರಾಡಕ್ಟ್ ಇಂದ ಸಮ್ಗೆ. ಓಕೆ, ಸೊ ಇಷ್ಟು ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕಪ್ಪ. ಸೈನ್ ಎ ಕಾಸ್ ಬಿ ಫಾರ್ಮುಲಾ ಬಂದ್ಬಿಟ್ಟು 1/2 ಇಂಟು, ಸರ್ ಇದೆಲ್ಲ ಎಲ್ಲಿದೆ ಸರ್? ಇದೆಲ್ಲ ನಿಮ್ಮ ಫಸ್ಟ್ ಇಯರ್ ಪಿ ಯು ಸಿ ಬುಕ್ ಅಲ್ಲಿ ಇದೆ. ಓಕೆ, ಸೊ ಸೈನ್ ಎ ಇಂಟು ಕಾಸ್ ಬಿ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ. ಕಾಸ್ ಎ ಕಾಸ್ ಎ ಸೈನ್ ಬಿ ಫಾರ್ಮುಲಾ ಅಂದ್ರೆ ನೋಡಿ, ಇವೆರಡು ಒಂದೇ ಫಾರ್ಮುಲಾನೆ, ಏನು ಡಿಫ್ರೆನ್ಸ್ ಇಲ್ಲ, ಸೈನು ಕಾಸು ಎಕ್ಸ್ಚೇಂಜ್ ಆಗಿದೆ ಅಷ್ಟೆ. ಸೊ ಇದು ಫಾರ್ಮುಲಾ ಆಗತ್ತೆ. ಎಷ್ಟು ಫಾರ್ಮುಲಾಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನಾ ಹೇಗೆ ನೆನ್ಪಿಟ್ಕೋತಿರೋ ನಿಮ್ಗೆ ಬಿಟ್ಟಿದ್ದು, ನೆನ್ಪಿಟ್ಕೊಳ್ಳಿ. ನಾನು ಮುಂದೆ ಫಾರ್ಮುಲಾ ಕೇಳಿದಾಗ ನಾನು ನೀವು ಹೇಳಿ ಅಷ್ಟೆ. ನೋಡಿ, ಇದು ಸೈನ್ ಆಫ್, ನೋಡಿ ಇದು ಸೈನ್ ಆಫ್ ಎ ಪ್ಲಸ್ ಬಿ ಇರುತ್ತೆ, ಇಲ್ಲಿ ಸೈನ್ ಆಫ್ ಎ ಮೈನಸ್ ಇರುತ್ತೆ, ಎಲ್ಲದರಲ್ಲೂ ಹಾಫ್ ಆಫ್ 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 ಬರುತ್ತೆ. ಸೊ ಇದನ್ನ ಪ್ರಾಡಕ್ಟ್ ಟು ಸಮ್ ಅಂತ ಕರೀತಾರೆ. ಲೆಟ್ ಅಸ್ ರಿವರ್ಸ್ ದಿಸ್ ಪ್ರಾಸೆಸ್. ಅಂದ್ರೆ ಸಮ್ ಇಂದ ಪ್ರಾಡಕ್ಟ್ ಹೋಗೋದು ಹೆಂಗೆ ಸರ್ ಅಂತ, ಇದು ಸಮ್ ಟು ಪ್ರಾಡಕ್ಟ್ ಫಾರ್ಮುಲಾ. ಓಕೆನಾ, ನೋಡಿ ಇಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮತ್ತೆ ಸಮ್ ಇದೆ, ಸಮ್ ಆರ್ ಡಿಫ್ರೆನ್ಸ್. ಓಕೆನಾ, ನೋಡಿ ಇದೊಂದು ರೇಷಿಯೋ, ಇದೊಂದು ರೇಷಿಯೋ, ಅವೆರಡರ ಮಧ್ಯೆ ಸಮ್ ಇದೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಎರಡು ರೇಷಿಯೋ ಮಧ್ಯೆ ಪ್ರಾಡಕ್ಟ್ ಇದ್ದಾಗ ಏನ್ ಮಾಡೋದು ಅಂತ ಹೇಳಿದ್ವಿ. ಇಲ್ಲಿ ಎರಡು ರೇಷಿಯೋ ಮಧ್ಯೆ ಎ ಪ್ಲಸ್ ಇದ್ದಾಗ ಹೇಗ್ ಮಾಡೋದು ಅಂತ ನೋಡ್ತಾ ಇದೀವಿ. ಅದಕ್ಕೆ ಫಾರ್ಮುಲಾ 2 sin of c, ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಕ್ಚುಲಿ. ಓಕೆನಾ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ಫಾರ್ಮುಲಾ. ಅಲ್ಲಿಂದಾನೆ ಬಂದಿದ್ದು, ರಿವರ್ಸ್ ಮ್ಯಾನರ್ ನಾನು ಹೇಳಿಲ್ವಾ. ಸೊ ಆಕ್ಚುಲಿ, ಮತ್ತೆ ಸರ್ ಇದು ಡೆರಿವೇಶನ್ ಯಾರಾದ್ರೂ ಬೇಕಾ? ಎನಿವನ್ ನೀಡ್ಸ್ ದ ಡೆರಿವೇಶನ್? ಇದು ಹೇಗ್ ಬಂತು ಅಂತ ಅಂದ್ರೆ, ಇಟ್ ಇಸ್ ವೆರಿ ಸಿಂಪಲ್. ನಿಮ್ಗೆ ಇಲ್ಲೇ ಆನ್ಸರ್ ಅಲ್ಲೇ ಕಾಣ್ತಾ ಇದೆ. ಹೆಂಗ ಅಂತಂದ್ರೆ, ನಿಮ್ಗೆ ಇಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ ಇದೆ, ಇಲ್ಲಿ ಸೈನ್ ಆಫ್ ಎ ಮೈನಸ್ ಬಿ ಇದೆ, ಅವೆರಡನ್ನೂ ಆಡ್ ಅಪ್ ಮಾಡಿ ಆನ್ಸರ್ ಬರುತ್ತೆ. ನೋಡಿ, ಸಿಂಪಲ್ ಆಗಿ ಒಂದನ್ನ ಹೇಳ್ತೀನಿ, ರಿಮೈನಿಂಗ್ ನೀವು ಮಾಡ್ಕೊಂತ ಹೋಗಿ. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನಪ್ಪ? ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಕಾಸ್ ಎ ಸೈನ್ ಬಿ, ಅದ್ರ ಕೆಳಗಡೆ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾನು ಬರ್ಕೊಂಡ್ಬಿಡಿ. ಸೈನ್ ಎ ಕಾಸ್ ಬಿ ಪ್ಲಸ್
cos A into sin B. This is the formula. Similarly, sin of A minus B formula kuda work on body. ಏನಾಗುತ್ತೆ ಸೈನ್ ಎ ಕಾಸ್ ಬಿ ಅದು ಫಾರ್ಮುಲಾ ಸೇಮ್ ಬರುತ್ತೆ ಬಟ್ ಇಲ್ಲಿ ಮೈನಸ್ ಬರುತ್ತೆ ಕಾಸ್ ಎ ಇಂಟು ಸೈನ್ ಬಿ ಬರುತ್ತೆ ಏನ್ ಮಾಡಿ ಇವೆರಡನ್ನು ಆಡ್ ಮಾಡ್ಬಿಡಿ ಬೆಟರ್ ಇವೆರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ ಇವೆರಡು ಆಡ್ ಮಾಡಿದ್ರೆ ನಿಮ್ಗೆ ಇವೆರಡು ಕ್ಯಾನ್ಸಲ್ ಆಗುತ್ತಾ ಕಾಸ್ ಎ ಸೈನ್ ಬಿ ಕಾಸ್ ಸೈನ್ ಬಿ ಸೇಮ್ ಇದಾವೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಇದೇನಾಗುತ್ತೆ ಆಡ್ ಮಾಡಿದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಆಗುತ್ತೆ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಆಗತ್ತೆ ಅಲ್ವಾ ವಿಚ್ ಇಸ್ ಈಕ್ವಲ್ ಟು ಈ ಕಡೆ ಏನ್ ಬರುತ್ತೆ ಆರ್ಎಚ್ಎಸ್ ಅಲ್ಲಿ ಸೈನ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಕಾಸ್ ಬಿ ಏನಾಗುತ್ತೆ ಟೂ ಟೈಮ್ಸ್ ಆಗುತ್ತಲ್ವಾ ಟೂ ಟೈಮ್ಸ್ ಸೈನ್ ಎ ಇಂಟು ಕಾಸ್ ಬಿ ಸರ್ ನನ್ಗೆ ಇಲ್ಲಿ ಟೂ ಬೇಡ ಸರ್ ಅಂತಂದ್ರೆ ಈ ಟೂ ಇಲ್ಲಿ ಬೇಡ ಅಂತ ಅಂದ್ರೆ ಏನ್ ಮಾಡ್ಬೇಕು ನಾವ್ ಈ ಕಡೆ ಇಷ್ಟ ಮಾಡಿದ್ರೆ ಏನಾಗುತ್ತೆ ಇದು ಇಲ್ಲಿ ಒನ್ ಬೈ ಟೂ ಆಗುತ್ತೆ ಫಾರ್ಮುಲಾ ಬಂತ ಇಲ್ವಾ ಸೈನ್ ಎ ಕಾಸ್ ಬಿ ಫಾರ್ಮುಲಾ ಏನು ಆಫ್ ಇಂಟು ಇದೇ ಫಾರ್ಮುಲಾ ಸೈನ್ ಆಫ್ ಎ ಕಾಸ್ ಬಿ ಇಸ್ ಇಕ್ವಲ್ ಟು ಆಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಸಬ್ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಸರ್ ನನಗೆ ಸೆಕೆಂಡ್ ಫಾರ್ಮುಲಾ ಬೇಕು ಸರ್ ಸೆಕೆಂಡ್ ಫಾರ್ಮುಲಾ ಬೇಕು ಅಂದ್ರೆ ನಾವು ಇಲ್ಲಿ ಇನ್ಸ್ಟೆಡ್ ಆಫ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬಿಡಿ ಇಲ್ಲಿ ಮೈನಸ್ ಮಾಡಿದಾಗ ನಿಮಗೆ ಸೆಕೆಂಡ್ ಫಾರ್ಮುಲಾ ಸಿಗುತ್ತೆ ಕನ್ಸಿಡರ್ ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಎರಡನ್ನು ಆಡ್ ಮಾಡಿದ್ರೆ ನಿಮ್ಗೆ ಇದು ಸಿಗುತ್ತೆ ಮೈನಸ್ ಮಾಡಿದ್ರೆ ಫೋರ್ತ್ ಒನ್ ಸಿಗುತ್ತೆ ದಿಸ್ ಇಸ್ ಹೌ ಯು ಗೆಟ್ ದಿಸ್ ಫಾರ್ಮುಲಾ ಕ್ಲಿಯರ್ ನೆಕ್ಸ್ಟ್ ಇದು ಕೂಡ ಡೆರೈವೇಷನ್ ಎಲ್ಲ ಬೇಡ ಬಟ್ ಹೇಗ್ ಬಂತು ಅಂತ ಹೇಳ್ಬೇಕಂತಂದ್ರೆ ನಿಮ್ಗೆ ಇಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಜಾಗದಲ್ಲಿ ಸಿ ಮತ್ತೆ ಡಿ ಕೊಟ್ಬಿಟ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಇದು ಬರುತ್ತೆ ಓಕೆ ಬಟ್ ನೆಸೆಸಿಟಿ ಇಲ್ಲ ಕ್ಲಿಯರ್ ಸೈನ್ ಸಿ ಪ್ಲಸ್ ಸೈನ್ ಡಿ ಇಸ್ ಈಕ್ವಲ್ ಟು ಟೂ ಸೈನ್ ಆಫ್ ಸಿ ಪ್ಲಸ್ ಡಿ ಬೈ ಟು ನೋಡಿ ಇಲ್ಲೆಲ್ಲದರಲ್ಲೂ ಸಿ ಪ್ಲಸ್ ಡಿ ಬೈ ಟು ಸಿ ಪ್ಲಸ್ ಡಿ ಬೈ ಟೂನೇ ಇದೆ ಫಸ್ಟ್ ಅಲ್ಲಿ ಫಸ್ಟ್ ರೇಷನ್ ಅಲ್ಲಿ ಇನ್ ದ ಸೆಕೆಂಡ್ ಇನ್ ಆಲ್ ದ ಸೆಕೆಂಡ್ ರೇಷಿಯೋ ಇಟ್ ಇಸ್ ಸಿ ಮೈನಸ್ ಡಿ ಬೈ ಟು 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 ಇದೆ ಓಕೆ ಕ್ಲಿಯರ್ ಅಂಡ್ ದೆನ್ ಈ ಫಾರ್ಮುಲಾ ನೆನ್ಪಿಟ್ಕೊಳಕ್ಕೆ ಒಂದು ಟ್ರಿಕ್ ಇದೆ ಏನಪ್ಪಾ ಅಂತಂದ್ರೆ ಇದು ಸುಮ್ಮನೆ ಸಿಂಬಾಲಿಕ್ ಫಾರ್ಮ್ ಅಲ್ಲಿ ಬರ್ಕೊಂಬಿಟ್ರೆ ಇಷ್ಟು ಇಷ್ಟು ಜಾಂಪ್ ಇಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ನೋಡಿ ನಾನು ಇದನ್ನ ಹೆಂಗ್ ಬರಿತೀನಿ ಅಂದ್ರೆ ಎಸ್ ಪ್ಲಸ್ ಎಸ್ ಅಂತ ಬರಿತೀನಿ ಎಸ್ ಪ್ಲಸ್ ಎಸ್ ನಾನು ಅದೇ ನಿಮ್ ತರ ಬರ್ಕೋತೀನಿ ಟೂ ಎಸ್ ಸಿ ಅಂತ ಬರ್ಕೋತೀನಿ ಅದೇ ತರ ಎಸ್ ಮೈನಸ್ ಎಸ್ ಅಂದ್ರೆ ಇದರ್ಥ ಎಸ್ ಅಂದ್ರೆ ಸ್ಟ್ಯಾಂಡ್ಸ್ ಫಾರ್ ಸೈನ್ ಸಿ ಅಂತ ಇದು ಸೈನ್ ಡಿ ಅಂತ ಓಕೆ ಟೂ ಸ್ಟ್ಯಾಂಡ್ ಫಾರ್ ಎಲ್ಲದರಲ್ಲೂ ಟೂ ಇದೆ ದಿಸ್ ಅಗೈನ್ ಎಸ್ ಸ್ಟ್ಯಾಂಡ್ ಫಾರ್ ಸೈನ್ ಅಂತ ಫಸ್ಟ್ ಫಾರ್ ಫಸ್ಟ್ ಸೈನ್ ಒಳಗಡೆ ಏನಿರುತ್ತೆ ಇಲ್ಲಿ ಎಲ್ಲಾ ಕಡೆ ಸೈನ್ ಸಿ ಪ್ಲಸ್ ಡಿ ಬೈ ಟೂನು ಇರುತ್ತೆ ಇಲ್ಲಿ ಏನಿರುತ್ತೆ ಸಿ ಅಂದ್ರೆ ಕಾಸ್ ಅಂತ ಕಾಸ್ ಆಫ್ ಸಿ ಮೈನಸ್ ಡಿ ಬೈ ಟು ಎಸ್ ಮೈನಸ್ ಎಸ್ ನ ಸಿಂಬಾಲಿಕ್ ಆಗಿ ಹೆಂಗ್ ಬರಿಬಹುದು ಟೂ ಸಿ ಎಸ್ ಅಂತ ಬರಿಬಹುದು ಸಿಮಿಲರ್ಲಿ ಥರ್ಡ್ ಒನ್ ಸಿ ಪ್ಲಸ್ ಸಿ ನ ನಾನು ಟೂ ಸಿ ಸಿ ಅಂತ ಬರಿತೀನಿ ಸಿ ಮೈನಸ್ ಸಿ ನ ನಾನು ಮೈನಸ್ ಟೂ ಎಸ್ ಎಸ್ ಅಂತ ಬರಿಬಹುದು ಸೊ ಈ ತರ ಬೇಕಾದ್ರೂ ನೀವು ನೆನ್ಪಿಟ್ಕೋಬಹುದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಓಕೆ ನೀವ್ ಯಾವ ತರ ಬೇಕಾದ್ರೂ ನೆನ್ಪಿಟ್ಕೋಬಹುದು ಸೊ ಕ್ಲಿಯರ್ ಈಗ ನಾನ್ ನಿಮ್ಗೆ ಕೇಳೋ ಒಂದು ಕ್ವಶನ್ ಇಷ್ಟೇ ಯಾವಾಗ ಸರ್ ಇದನ್ನ ಯೂಸ್ ಮಾಡ್ಬೇಕು ಯಾರಾದ್ರೂ ಹೇಳ್ತೀರಾ ಯಾವಾಗ ಇದನ್ನ ಫಾರ್ಮುಲಾ ಯೂಸ್ ಮಾಡ್ತೀರಾ ಯಾವಾಗ ಅಂದ್ರೆ ಅವ್ರು ಕೊಟ್ಟಿರೋ ಕ್ವಶನ್ ಸಮ್ ಆಫ್ ಟೂ ಫಂಕ್ಷನ್ಸ್ ಇದ್ದು ಸಮ್ ಆಫ್ ಟೂ ರೇಷಿಯೋಸ್ ಇದ್ದು ನಮಗೆ ಅವು ಏನಾದ್ರೂ ಪ್ರಾಡಕ್ಟ್ ಅಲ್ಲಿ ಬೇಕು ಅಂತ ಅಂದ್ರೆ ನೋಡಿ ಇಲ್ಲೆಲ್ಲ ಸಮ್ ಇದೆ ತಾನೆ ನೋಡಿ ಇಲ್ಲೆಲ್ಲ ಏನಿಷ್ಟು ಇಲ್ಲಿ ಈ ಕಡೆ ಎಲ್ಲ ಬದಿ ಎಲ್ಲ ಸಮ್ ಡಿಫ್ರೆನ್ಸ್ ಇದೆ ಬಟ್ ಇಲ್ಲೆಲ್ಲ ಏನಿದೆ ಪ್ರಾಡಕ್ಟ್ ಇದೆ ಎಲ್ಲ ಕಡೆ ನನಗೆ ಸಮ್ ಇಂದ ಪ್ರಾಡಕ್ಟ್ ಗೆ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಅಂದ್ರೆ ಎರಡನೇ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ದಟ್ ಈಸ್ ಸಮ್ ಟು ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ ಸರ್ ನನಗೆ ಕೊಟ್ಟಿರೋ ರೇಷಿಯೋಸ್ ಪ್ರಾಡಕ್ಟ್ ಇದಾವೆ ಸರ್ ನನಗೆ ಅದು ಸಮ್ ಅಲ್ಲಿ ಆನ್ಸರ್ ಬೇಕು ಸರ್ ಅಂದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ ಅಷ್ಟೇ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಇಷ್ಟೇ ಕತೆ ಒಂದ್ ಎರಡ್ ಪ್ರಾಬ್ಲಮ್ಸ್ ಮಾಡ್ಬಿಡೋಣ ನಿಮ್ಗೆ ಅರ್ಥ ಆಗತ್ತೆ ಒಂದೆರಡು ಪ್ರಾಬ್ಲಮ್ ಕೊಟ್ಬಿಡೋಣ ಟ್ರೈ ಮಾಡಿ ಈಗ ನಿಮ್ಗೆ ಈ ತರ ಕೊಡ್ತಾರೆ ನೋಡಿ ಇವ್ಯಾಲ್ಯೂಯೇಟ್ ಸಿಂಪ್ಲಿಫೈ ಮಾಡಿ ಅಂತ ಕೊಡ್ತೀನಿ ನಾನು ನಿಮ್ಗೆ ಎಂತ ಕೊಡೋಣ ಸೈನ್ ಯಾರು ತಗೊಳ್ಳಿ ತೊಂದರೆ ಇಲ್ಲ ಸೈನ್ ಟ್ವೆಂಟಿ ಇಂಟು ಕಾಸ್ ಏಟಿ ಇಷ್ಟ ತಗೊಳ್ಳಿ ಹಿಂಗ್ ಕೊಟ್ಟಿದ್ದಾನೆ ಸೈನ್ ಟ್ವೆಂಟಿ ಇಂಟು ಕಾಸ್ ಏಟಿ ಎಕ್ಸ್ಪ್ಯಾನ್ ಸಿಂಪ್ಲಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ ಅವಾಗ ನೀವೇನ್ ಮಾಡ್ಬೇಕೀಗ
ನಿಮಗೆ ಗೊತ್ತಿರಬೇಕು ಫಾರ್ಮುಲಾ ಅಂದ್ರೆ ಇದು ಸೈನ್ ಎ ಕಾಸ್ ಬಿ. ಇಲ್ಲಿ ಏನಿದೆ ಪ್ರಾಡಕ್ಟ್ ಅಲ್ಲಿದೆ, ಪ್ರಾಡಕ್ಟ್ ಅಲ್ಲಿ ಏನ್ ಮಾಡ್ಬೇಕು ನಿನಗ ಸಮ್ ಅಲ್ಲಿ ಬರ್ಕೋಬೇಕು, ಎಕ್ಸ್ಪ್ರೆಸ್ ಸಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದೆ. ಸಮ್ ಅಂದ್ರೆ ಏನ್ ಫಾರ್ಮುಲಾ ಇದೆ ಸೈನ್ ಎ ಕಾಸ್ ಬಿ ಫಾರ್ಮುಲಾ ಏನು? ದಿಸ್ ಈಸ್ ಜಸ್ಟ್ ಲೈಕ್ ಎ ಅಂಡ್ ದಿಸ್ ಈಸ್ ಜಸ್ಟ್ ಲೈಕ್ ಬಿ. ಫಸ್ಟ್ ಫಸ್ಟ್ ಸೆಟ್ ಯೂಸ್ ಮಾಡ್ಬೇಕು, ಪ್ರಾಡಕ್ಟ್ ಸಮ್ ಯೂಸ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು? ಆಫ್ ಟೈಮ್ಸ್ ಇಂಟು, ಆಫ್ ಟೈಮ್ಸ್ ಇಂಟು ಸೈನ್ ಆಫ್ ವಾಟ್? ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಏನು? 20 + 80 ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ, 20 - 80. ಕ್ಲಿಯರ್ ಆತ? ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ 1/2 times, 1/2 times ಸೈನ್ 100 degree, ಸೈನ್ 100 degree ಪ್ಲಸ್ ಸೈನ್ ಆಫ್ ಏನು? -60 degree. ಸೊ ವಿಚ್ ಯು ಕ್ಯಾನ್ ರೈಟ್ 1/2 into 100 degree ಮೈನಸ್. ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ. ಓಕೆ, ಸೊ ಇದನ್ನ ನಾವ್ ಏನ್ ಬರಿಬಹುದು ಅಂತಂದ್ರೆ ಸೈನ್ 100 degree ಮೈನಸ್ ಸೈನ್ 60 ಅಂತಂದ್ರೆ ಬೇಕಾದ್ರೆ ನೀವು ಯು ಕ್ಯಾನ್ ರೈಟ್ ಇಟ್ ಆಸ್ 3/2 ಅಂತ ಬರಿಬಹುದು. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಅಂಡರ್ಸ್ಟುಂಡ್? ಯಾವಾಗ ಹೆಂಗ್ ಮಾಡ್ಬೇಕಂತ ಸಿಂಪ್ಲಿಫೈ ಮಾಡೋದು ಹೇಳ್ಕೊಟ್ಟೆ ನಿಮ್ಗೆ, ಒಟ್ಟಿಗೆ ಗೊತ್ತಿರ್ಬೇಕಿದ್ರೆ. ಸೊ ಇನ್ನೊಂದು ಕೊಡ್ಲ ನಿಮ್ಗೆ, ಸೆಕೆಂಡ್ ಒಂದ್ ಕೊಡ್ತೀನಿ, ರಿವರ್ಸ್ ಇರೋದು, ಪ್ರಾಡಕ್ಟ್ ನಿಂದ ಸಮ್ ಇರೋಂಥದ್ದು. ಸಮ್ ಇದ್ರ ಕೊಡ್ತೀನಿ ನಿಮ್ಗೆ. ಏನ್ ಕೊಡ್ತಾನೆ ಅಂತಂದ್ರೆ ಈ ತರ ಕೊಡ್ತಾನೆ, cos 75 ಪ್ಲಸ್ cos 15 ಅಂತ ಕೊಡ್ತಾನೆ. ಸಿಂಪ್ಲಿಫೈ ದಿಸ್ ಅಂತ ಕೊಡ್ತಾನೆ. ಸಿಂಪ್ಲಿಫೈ ದಿಸ್, ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿ 4 options ಕೊಟ್ಟಿದ್ರು, ಕೊಟ್ಟಿರ್ಬೋದು ಅವನು. ಸರ್, ಇದನ್ನ 2 ತರ ಮಾಡ್ಬೋದು ಸರ್. ಒಂದು, ಯಾವ 2 ತರ? ಯಾವ ತರ? ನಿಮ್ಗೆ ಆಲ್ರೆಡಿ ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ನಾನು 15 degree, 75 degree, 105 degree ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. cos 75 ವ್ಯಾಲ್ಯೂ ಕೂಡ ಗೊತ್ತಿದೆ ನಿಮ್ಗೆ, cos 15 ವ್ಯಾಲ್ಯೂ ಕೂಡ ಗೊತ್ತಿದೆ ನಿಮ್ಗೆ. ಅವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಇಡ್ಬೋದು. ಒಂದು, ಸರ್ ಅಷ್ಟನ್ನು ನೆನ್ಪಿಟ್ಕೊಳಕ್ ನನಗೆ ಟೈಮ್ ಇಲ್ಲ ಸರ್, ಮೈಂಡ್ ಅಲ್ಲಿ ಜಾಗ ಇಲ್ಲ ಸರ್ ಅಂತ ಅಂದ್ರೆ ಯೂಸ್ ದ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. ಸೊ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಯೂಸ್ ಮಾಡ್ಬೋದಾ? ಎಸ್, ಐ ಕ್ಯಾನ್ ಯೂಸ್. ಸೊ ಇದು C+C ಫಾರ್ಮುಲಾ ಟೈಪ್ ಅಲ್ಲಿ ಬರುತ್ತೆ. C+C ಏನಂತ ಹೇಳಿದ್ದೆ? 2CC ಅಂತ ಹೇಳಿದ್ದೆ. ಸೊ ಈಗ 2 ಬರಿತೀನಿ. ದಿಸ್ ಸಿ ಅಂದ್ರೆ ಏನು? ಈ ಸಿ ಅಂದ್ರೆ ಏನು? ಕಾಸ್ ಅಂತ, ಕಾಸ್. ನೆಕ್ಸ್ಟ್ ಇಲ್ಲಿ ಸಿ ಒಳಗಡೆ ಏನ್ ಬರಿಬೇಕು ನೀವು? C+D/2 ಅಂತ ಬರಿಬೇಕು. ಸಿ ಅಂದ್ರೆ ಏನು? ಇಲ್ಲಿ ಇದೇ ಸಿ ನೋಡಿ, 75 ಅನ್ನ ಅದೇ ಸಿ, ಇಲ್ಲಿ 15 ಅನ್ನದೇ ಡಿ. ಇಲ್ಲಿ 75 + 15 ÷2 ಇಂಟು ಕಾಸ್ ಆಫ್ 75 - 15 ÷2. ಕ್ಲಿಯರ್? ಸೊ ವಿಚ್ ಇಸ್ ಈಕ್ವಲ್ ಟು 2 × ಕಾಸ್ ಆಫ್, ಇದೆಷ್ಟಾಗುತ್ತೆ? 75 + 90 ×2 ಎಷ್ಟಾಗುತ್ತೆ? ಡೈರೆಕ್ಟ್ ಬರಿತೀನಿ, 45 ಅಂತ ಬರಿತೀನಿ. ಇಂಟು ಕಾಸ್ ಆಫ್ 75 - 15 ಗಿವ್ಸ್ ಯು 60 ×2 = 30. ಸೊ ವಿಚ್ ಯು ವಿಲ್ ಗೆಟ್ 2 × cos 45 degree ವ್ಯಾಲ್ಯೂ 1/√2 ಅಂಡ್ cos 30 ವ್ಯಾಲ್ಯೂ 1/2. ಏ ಸಾರಿ, ದಿಸ್ ಇಸ್ √3/2 ರೈಟ್ ಸರ್? ಇದು ಫಾರ್ಮುಲಾ cos C + cos D ಇದ ಹಾಕಿರೋದು? ಹೌದು, cos C + cos D. ಕೋಡಿಂಗ್ ಅಲ್ಲಿ ನನ್ನ ಪಕ್ಕದಲ್ಲಿ ಬರ್ದೆ ಅಷ್ಟೇ, C+C = 2CC ನೋಡಿ, C+C = 2CC ಆತರ ಬರಿತಾ ಇದೀನಿ ನಾನು ಕೋಡಿಂಗ್ ಅಲ್ಲಿ. ಅಂದ್ರೆ ಫಸ್ಟ್ರೇಷನ್ ಅಲ್ಲಿ ಎಲ್ಲಾದ್ರಲ್ಲೂ C+D/2 ಬರಿಬೇಕು. ಇಲ್ಲಿ C+D/2 ಬರಿಬೇಕು, ಇಲ್ಲಿ ಇಲ್ಲಿ C - D/2 ಬರಿಬೇಕು.
or else you can simplify it further. So 2 get cancels. You can write it as root 3 by root 2. Clear? So itara product is a sum bariyodhege, sum madre product bariyodhege anta nimge gottirbeku. ಇದು ಒಂದ್ ಕತೆ ಆಯ್ತು. ಇದಾದ್ಮೇಲೆ ಸಮ್ ಆರ್ ರಿಸಲ್ಟ್ಸ್, ದ ಲಾಸ್ಟ್ ರಿಸಲ್ಟ್ಸ್ ಈ ಒಂದು ಚಾಪ್ಟರ್ ಅಲ್ಲಿ ವೈಟ್ಸ್ ಅಂಡ್ ಡಿಸ್ಟೆನ್ಸ್ ಹೋಗೋದಕ್ಕಿಂತ ಮುಂಚೆ ಇದೊಂದಿದೆ. ಏನಪ್ಪ ಅಂದ್ರೆ ಸಮ್ ಆರ್ ರಿಸಲ್ಟ್ಸ್ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾನೆ ತುಂಬಾ ಕಡೆ ಬೇರೆ ಬೇರೆ ಕಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಅದಕ್ಕೋಸ್ಕರ ನಾನು ತಗೊಂಡ್ ಬಂದಿದ್ದೀನಿ ಈ ಫಾರ್ಮುಲಾಸ್ ನ. ನಿಮ್ಮ ಎಸ್ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು, ಸಿ ಎಚ್ ಎಸ್ ಎಲ್ ಎಕ್ಸಾಮ್ಸ್ ಇರ್ಬೋದು, ಸೊ ಅಂತ ಎಕ್ಸಾಮ್ ಗಳಲ್ಲೆಲ್ಲ ಇದ್ರ ಮೇಲೆ ಕ್ವಶನ್ಸ್ ಗಳಿರುತ್ತೆ. ಸೊ ಏನಪ್ಪ ಫಾರ್ಮುಲಾ ಅಂತ ಅಂದ್ರೆ ಸೈನ್ ಎಕ್ಸ್ ಇಂಟು ಸೈನ್ ಆಫ್ 60 - x ಇಂಟು ಸೈನ್ ಆಫ್ 60 + x. ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಪ್ರೂಫ್ ಇಸ್ ಬಿಯಾಂಡ್ ದ ಸ್ಕೋಪ್, ಬೇಡ ಅದ್ ನಮ್ಗೆ. ಸೊ 1/4 × sin 3x ಅಂತ ಬರುತ್ತೆ. ಇದು ನೆನ್ಪಿಟ್ಕೊಂಬಿಡಿ, ಅರ್ಥ ಆಯ್ತಲ್ವಾ. ಅದೇ ತರ ಕಾಸ್ ಎಕ್ಸ್ ಇಂಟು ಕಾಸ್ ಆಫ್ 60 - x ಇಂಟು ಕಾಸ್ ಆಫ್ 60 + x ಏನ್ ಬರುತ್ತೆ ಅಂದ್ರೆ ಸೇಮ್ ಬರುತ್ತೆ, 1/4 cos 3x ಬರುತ್ತೆ ಅಷ್ಟೇ. ಇಲ್ಲಿ ಎಲ್ಲಾ ರೇಷಿಯೋಸ್ ಸೈನ್ ಇದೆ, ಸೊ ಸೈನ್ 3x ಬರುತ್ತೆ. ಎಲ್ಲಾ ರೇಷಿಯೋಸ್ ಇಲ್ಲಿ ಕಾಸ್ ಇದೆ, ಕಾಸ್ 3x ಬರುತ್ತೆ ಅಷ್ಟೇ, ರಿಸಲ್ಟ್ಸ್ ಅಷ್ಟೇ ಇದೆಲ್ಲ. ಸೊ ಟ್ಯಾನ್ ಎಕ್ಸ್ ಟ್ಯಾನ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ 1/4 ಒಂದು ಬರೋದಿಲ್ಲ, ಬಿಟ್ರೆ ಟ್ಯಾನ್ 3x ಬಂದ್ಬಿಡುತ್ತೆ. ಈ ಮೂರನ್ನು ನೆನ್ಪಿಟ್ಕೋತೀರಾ, ಈಸಿ ಟು ರಿಮೆಂಬರ್. ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್, ಯಾವ ತರ ಕ್ವಶನ್ ಕೇಳ್ತಾನೆ ಅಂತಂದ್ರೆ ನೋಡಿ, ಸಿಂಪಲ್ ಆಗಿ ನಿಮ್ಗೆ ಕೇಳ್ತಾನೆ ಹಿಂಗೆ. ಯಾವ ತರ ಕೇಳ್ತಾನೆ ಅಂತಂದ್ರೆ ನೋಡಿ, ಸೈನ್ 10° ಇಂಟು ಸೈನ್ 50° ಇಂಟು ಸೈನ್ 70° ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೇಳ್ತಾನೆ. ನಿಮಗ್ ಗೊತ್ತೇ ಆಗೋದಿಲ್ಲ ಸರ್ ಇದನ್ನ ಈ ಫಾರ್ಮುಲಾ ಇಲ್ದಂಗೆ ಮಾಡ್ಬೋದು ಅಂತಂದ್ರೆ ಡೆಫಿನೆಟ್ಲಿ ಆಬ್ವಿಯಸ್ಲಿ ನೀವು ಮಾಡ್ಬೋದು. ಹೇಗೆ ಸರ್ ಮಾಡ್ಬೋದು ಅಂತ ಅಂದ್ರೆ ನಿಮ್ಗೆ ಒಂದೆರಡು ಪೇಜ್ ಆಗುತ್ತೆ ಇದನ್ನ ಮಾಡೋದಕ್ಕೆ. ಹೆಂಗೆ ಸರ್ ಮಾಡೋದು ಅಂತ ಅಂದ್ರೆ ಫಸ್ಟ್ ನೀವೇ ನೋಡ್ಬೇಕು. ಈಗ ಇದನ್ನ ಮಾಡ್ಬೇಕಂತಂದ್ರೆ ಇವ್ಯಾಲ್ಯೂಯೇಟ್ ದಿಸ್ ಅಂತ ಕೇಳಿದ್ರೆ ನಿಮ್ಗೆ ಇರೋ ಮೆಥಡ್ ಪ್ರಕಾರ ಹೋಗ್ತೀನಿ ಅಂದ್ರೆ ಫಸ್ಟ್ ಇವೆರಡು ತಗೋಬೇಕು. ಸೈನ್ ಎ ಸೈನ್ ಬಿ ಫಾರ್ಮುಲಾ ಗೊತ್ತಲ್ವಾ, ಇದನ್ನ ಎ ತರ ಟ್ರೀಟ್ ಮಾಡ್ಬೇಕು. 10°ನ ಸೈನ್ ಬಿ, ಬಿ 50 ತರ ಟ್ರೀಟ್ ಮಾಡ್ಬೇಕು. ಸೈನ್ ಎ ಸೈನ್ ಬಿ ಫಾರ್ಮುಲಾ ಗೊತ್ತಲ್ವಾ ನಿಮ್ಗೆ, ಪ್ರಾಡಕ್ಟ್ ಟು ಸಮ್ ಇತ್ತಲ್ವಾ. ಸೈನ್ ಎ ಸೈನ್ ಬಿ ಇದು ನೋಡಿ, ಇಲ್ಲಿದೆ ನೋಡಿ ಸೈನ್ ಎ ಸೈನ್ ಬಿ. ಈ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡ್ಬೇಕು, ನಿಮ್ಗೆ ಏನೋ ಒಂದು ಆನ್ಸರ್ ಬರುತ್ತೆ. ಬಂದಿರೋ ಆನ್ಸರ್ ಜೊತೆಗೆ ಮತ್ತೆ ಈ ಸೈನ್ 70ನ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಅದಾದ್ಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಹೋದಾಗ ಯಾವ್ದೋ ಒಂದ್ ಸ್ಟೇಜ್ ಅಲ್ಲಿ ಆನ್ಸರ್ ಬರುತ್ತೆ. ಇಷ್ಟೊಂದೆಲ್ಲ ಮಾಡ್ಬೇಕಾ, ನಾವು ಆದಷ್ಟು ಸಿಂಪ್ಲಿಫಿಕೇಶನ್ ಕಡಿಮೆ ಮಾಡ್ಕೋಬೇಕು, ನೋಡ್ಬೇಕು, ಆನ್ಸರ್ ಹೇಳ್ಬೇಕು, ಆದಷ್ಟು ಶಾರ್ಟ್ ಟೆಕ್ಸ್ ಗಳನ್ನ ನಾವು ಕಲ್ತ್ಕೊಂಡಿರ್ಬೇಕಾಗುತ್ತೆ ಒಂದು ಪ್ರಾಬ್ಲಮ್ಗೆ. ಇದಕ್ಕೆ ಹೆಂಗಪ್ಪ ಅಂತಾರೆ, ಈ ರಿಸಲ್ಟ್ಸ್ ಗಳು ನಿಮಗೆ ಗೊತ್ತಿರ್ಬೇಕು. ಮತ್ತೆ ಸರ್ ಅವರು ಮತ್ತೆ ನಿಮ್ಗೆ ಕ್ವಶನ್ ಪೇಪರ್ನ ಸೆಟ್ ಮಾಡ್ಬೇಕಾದ್ರೆ ವಾಟ್ ಎವರ್ ಮೇ ಬಿ ದ ಎಕ್ಸಾಮ್, ನಿಮ್ದು ಎಚ್ ಎಸ್ ಟಿ ಆರ್ ಇರ್ಬೋದು, ಯಾವುದೇ ಎಕ್ಸಾಮ್ ಇರ್ಬೋದು, ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾದ್ರೆ ಅವರು ಈ ರೀತಿ ಯೋಚನೆ ಮಾಡೇ ಮಾಡಿರ್ತಾರೆ. ಓಕೆನಾ, ಸೊ ಯಾವುದೋ ಒಂದು ಸುಮ್ಮನೆ 2-3 ಪೇಜ್ ಆಗುವಂತ ಕ್ವಶನ್ಸ್ ಗಳನ್ನ ಸುಮ್ಮನೆ ಕೊಡೋದಿಲ್ಲ ಎಕ್ಸಾಮ್ ಅಲ್ಲಿ. ಓಕೆನಾ, ಇದು ಯಾವ್ದು ಬೋರ್ಡ್ ಎಕ್ಸಾಮ್ ತರ ಇರೋದಿಲ್ಲ, ಇದೆಲ್ಲ ಕಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅವ್ರ ಎಲ್ಲಾ ತರ ಯೋಚನೆ ಮಾಡಿರ್ತಾರೆ. ನಾವು ಹಂಗೆ ಯೋಚನೆ ಮಾಡ್ಬೇಕಾಗುತ್ತೆ, ಅದನ್ನ ಕೇಳಕ್ಕಾಗಲ್ಲ ಅವರು. ಓಕೆ, ಏನೇನು ಬೇಸಿಕ್ ರಿಸಲ್ಟ್ಸ್ ಇದಾವೆ ಮತ್ತೆ ಯಾವ್ದು ಟ್ರಿಕ್ಸ್ ಗಳಿದ್ರೆ ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡ್ಕೊಂಡೇ ಕೇಳಿರ್ತಾರೆ. ಈಗ ನೋಡಿ ಈ ಫಾರ್ಮುಲಾ, ಇದೇನು ಕ್ವಶನ್ ಕೇಳಿದ್ದಾರೆ ಇದ್ರ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ, ಅದು ಇದ್ರ ಮೇಲೆ ಇದೆ ನೋಡಿ. ಸಿಂಪಲ್ ಆಗಿ ಈ ಫಾರ್ಮುಲಾ ಏನಿದೆ ಅದ್ರಲ್ಲಿ ಎಕ್ಸ್ ಜಾಗದಲ್ಲಿ 10° ಹಾಕ್ಬಿಡಿ, ನೋಡೋಣ ಏನಾಗುತ್ತೆ. ಇಫ್ ಯು ಪುಟ್ x = 10° ಏನಾಗುತ್ತೆ ನೋಡಿ, ಹಾಕೊಳ್ಳಿ. x = 10° ಹಾಕಿದ್ರೆ ಏನಾಗುತ್ತೆ, ಸೈನ್ 10° ಇಂಟು ಇದೇನ್ ಬರುತ್ತೆ 60 - 10 ಅಂದ್ರೆ ಎಷ್ಟಾಗುತ್ತೆ, 50. ಸೈನ್ 50° ಇಂಟು 60 + 10 ಅಂದ್ರೆ ಎಷ್ಟಾಗುತ್ತಪ್ಪ, 70. ಸೈನ್ 70° ದಟ್ ವಿಲ್ ಬಿ ಈಕ್ವಲ್ ಟು ವಾಟ್, ಇಲ್ಲೂ ಎಕ್ಸ್ಗೆ 10 ಹಾಕ್ಬೇಕಲ್ವಾ, ಇಲ್ಲೂ ಎಕ್ಸ್ಗೆ 10 ಹಾಕಿದ್ರೆ 1/4 ಟೈಮ್ಸ್ ಸೈನ್ 30° ಆಗುತ್ತೆ. ಸೈನ್ 30° ವ್ಯಾಲ್ಯೂ ಗೊತ್ತಲ್ವಾ ನಿಮ್ಗೆ ಎಷ್ಟು, 1/2, ಸೊ ವಿಚ್ ಇಸ್ ಈಕ್ವಲ್ ಟು 1/8. ಸೊ ಸೈನ್ 10, ಸೈನ್ 50, ಸೈನ್ 70 ವ್ಯಾಲ್ಯೂ ಬಂದ್ಬಿಟ್ಟು 1/8. ಓಕೆನಾ, ನೀವು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡಕ್ ಹೋದ್ರೆ 1.5 ಪೇಜ್ ಆಗುತ್ತೆ ಮಾಡಕ್ಕೆ, ಅಪ್ಲೈ ಮಾಡೋದು ಬೇಡ. ಅರ್ಥ ಆಯ್ತಲ್ವಾ. ಈಗ ಸರ್ ಈ ಲಾಜಿಕ್ ಇಟ್ಕೊಂಡು ಏನೇನ್ ಮಾಡ್ಬೋದು ಅಂತಾರೆ, ಬೆಟರ್ ನೋಡಿ. ಎಕ್ಸ್ ಗೆ ನೀವ್ ಏನಾರ ವ್ಯಾಲ್ಯೂ ಹಾಕೊಳ್ಳಿ, ಕ್ವಶನ್ ಕೊಟ್ಟಿರ್ತಾರೆ ನೋಡ್ಬೇಕು ನೀವು. ಎಕ್ಸ್ ಗೆ ನೀವ್ ಏನ್ ಹಾಕ್ಬೋದು, 20 ಹಾಕೊಳ್ಳಿ. ಎಕ್ಸ್ ಗೆ 20 ಹಾಕೊಂಡ್ರೆ ನೋಡಿ, ಇಲ್ಲಿ x = 10 ಇದು ಕಾಸ್ಗೂ ನೀವು ಹಾಕ್ಬೋದು, ಕಾಸ್ಗೂ ಕೂಡ ನೀವು ಹಾಕ್ಬೋದು. ಕಾಸ್ಗೆ x = 10 ಹಾಕಿದ್ರೆ ಏನಾಗುತ್ತೆ,
ವಾಟ್ ಹ್ಯಾಪನ್ಸ್ ಇನ್ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಇನ್ ಕಾಸ್ ಕಾಸ್ 10 ಡಿಗ್ರಿ ಇಂಟು ಕಾಸ್ 50 ಡಿಗ್ರಿ ಇಂಟು ಕಾಸ್ 70 ಡಿಗ್ರಿ ಇಸ್ ಈಕ್ವಲ್ ಟು ವಾಟ್ 1/4 ಇಂಟು ಕಾಸ್ 30 ಡಿಗ್ರಿ ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 1/4 ಇಂಟು ಕಾಸ್ 30 ವ್ಯಾಲ್ಯೂ ಎಷ್ಟು ರೂಟ್ 3/2 ಸೊ ವಿಚ್ ಇಸ್ ಈಕ್ವಲ್ ಟು √3/8 ಸೊ ಕಾಸ್ 10 ಕಾಸ್ 50 ಕಾಸ್ 70 ವ್ಯಾಲ್ಯೂ ನಿಮ್ಗೆ √3/8 ಸಿಗುತ್ತೆ ಟ್ಯಾನ್ ಕೂಡ ಅಷ್ಟೇನೆ ಬರುತ್ತೆ ನಿಮ್ಗೆ ಇಲ್ಲಿ 10 ಆಗುತ್ತೆ ಅಷ್ಟೇ ಟ್ಯಾನ್ 30 ಆಗುತ್ತೆ ಟ್ಯಾನ್ 30 ವ್ಯಾಲ್ಯೂ ನಿಮಗೆ ಗೊತ್ತಿದೆ 1/√3 ಆಗುತ್ತೆ ಕ್ಲಿಯರಾ ಸೊ ಯು ಕ್ಯಾನ್ ಪುಟ್ ಎಕ್ಸ್ ಈಕ್ವಲ್ ಟು 20 ಆಲ್ಸೋ ಸಿ ವಾಟ್ ಹ್ಯಾಪನ್ಸ್ ಇಫ್ ಪುಟ್ ಎಕ್ಸ್ ಈಕ್ವಲ್ ಟು 20 ಎಕ್ಸ್ ಈಕ್ವಲ್ ಟು 20 ಹಾಕಿದ್ರೆ ಈ ಫಾರ್ಮುಲೈಸ್ ಏನಾಗುತ್ತೆ ಎಕ್ಸ್ ಈಕ್ವಲ್ ಟು 20 ಹಾಕಿದ್ರೆ ಏನಾಗುತ್ತೆ ಸೈನ್ 20 ಇಂಟು ಸೈನ್ 40 ಸೈನ್ 20 ಇಂಟು ಸೈನ್ 40 ಇಂಟು ಸೈನ್ 80 ಸೈನ್ 80 ಡಿಗ್ರಿ ಇದಕ್ಕೆ ವ್ಯಾಲ್ಯೂ ಏನಾಗುತ್ತೆ 1/4 ಟೈಮ್ಸ್ ಸೈನ್ 3/20 ಅಂದ್ರೆ ಎಷ್ಟಾಗುತ್ತೆ 60 ಆಗುತ್ತೆ ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ 1/4 ಇಂಟು ಸೈನ್ 60 ವ್ಯಾಲ್ಯೂ ಎಷ್ಟಾಗುತ್ತೆ √3/8 √3/8 ಆಗುತ್ತೆ ಸೊ ಇವಾಗ ಬರ್ತಾ ಇತ್ತು ಅಂತ ಅನ್ಕೊಂತೀನಿ ಎಕ್ಸ್ ಗೆ ನೀವು 10 ಹಾಕು ಅಂದ್ರೆ ಇವಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಎಕ್ಸ್ ಗೆ ಅಷ್ಟೇ ಹಾಕ್ಬೇಕು ವ್ಯಾಲ್ಯೂ ಅಂತ ಅಂದ್ರೆ ನಿಮಗೆ ಏನಾದ್ರೂ ಈ ತರ 3 ಜಾಸ್ತಿ ಪ್ರಾಡಕ್ಟ್ ಗಳನ್ನ ಕೊಟ್ಟಾಗ ಇಲ್ಲಿ 2 ಪ್ರಾಡಕ್ಟ್ ಗಳನ್ನ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ 3 ಏನಾದ್ರೂ ಕೊಟ್ಟಾಗ ಇಲ್ಲಿಗೆ ಬರ್ಬೇಕು ಇದ್ರಲ್ಲಿ ನೀವು ಚಿಕ್ಕ ಆಂಗಲ್ ಯಾವ್ದಿದೆ ಅಂತ ಹುಡುಕ್ಬೇಕು ಓ ಎಕ್ಸ್ ಈಕ್ವಲ್ ಟು 10 ಇಸ್ ದ ಸ್ಮಾಲರ್ ಓಕೆನಾ ಈಗ ಫಾರ್ಮುಲಾಗೆ 10 ಹಾಕಿ ನೋಡ್ಬೇಕು ಇದು ಬರುತ್ತಾ ಇಲ್ವಾ ಅಂತ ಬಂದ್ರೆ ಆ ಫಾರ್ಮುಲಾ ಅಪ್ಲೈ ಮಾಡ್ಬೇಕಷ್ಟೇ ಇನ್ನೇನಿಲ್ಲ ಸೊ ಕ್ಲಿಯರ್ ಆಯ್ತಾ ಇನ್ನೊಂದು ಫಾರ್ಮುಲಾ ಕೊಡ್ತೀನಿ ಮಾಡ್ತೀರಾ ಏನ್ ಬರ್ಲಿಲ್ಲ ಅಂದ್ರೆ ಈಗ ಅವಾಗ ಕ್ವಶನ್ ಕೊಡೋದೇ ಇಲ್ಲ ನನ್ನ ಅಭಿಪ್ರಾಯ ಈಗ ನೋಡಿ ಈಗ ನಾನೇ ಕೇಳ್ತೀನಿ ನಿಮ್ಗೆ ಕ್ವಶನ್ ಎಕ್ಸಾಮಿನೇಷನ್ ಅಂದ್ರೆ ಏನಾಗುತ್ತೆ ಗೊತ್ತಾ ಈಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 1 ಡಿಗ್ರಿ ಇಂಟು ಸೈನ್ 2 ಡಿಗ್ರಿ ಇಂಟು ಸೈನ್ 3 ಡಿಗ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಯಾರಾದ್ರೂ ಆನ್ಸರ್ ಈ ಯಾರೇ ಮ್ಯಾಥಮೆಟಿಷಿಯನ್ ಹತ್ರ ತಗೊಂಡೋಗಿ ಕೊಟ್ರು ಈ ಕ್ವಶನ್ ಆನ್ಸರ್ ಮಾತ್ರ ಇಲ್ಲ ಅಲ್ಲ ಇದೆ ನೀವು ಸೈನ್ ಟ್ರಿಗ್ನಮ್ ಸೈನ್ ಟೇಬಲ್ ತಗೊಂಡ್ ನೋಡಿದ್ರೆ ಆನ್ಸರ್ ಮಾಡಿ ಪ್ರೊಡಕ್ಟ್ ಮಾಡಿ ಇಡ್ಬೋದು ಇದಕ್ಕೆ ಯಾವ್ದು ಜನರಲೈಸೇಷನ್ ಇಲ್ಲ ಅಲ್ಲಲ್ವಾ ಸೈನ್ 2 ಡಿಗ್ರಿ ಸೈನ್ 3 2 ಡಿಗ್ರಿ 3 ಡಿಗ್ರಿ ಏನ್ ಬರುತ್ತೆ ಆನ್ಸರ್ ಅಂತಂದ್ರೆ ಇದಕ್ಕೆ ಯಾವ್ದೇ ರೀತಿ ಒಂದು ಸ್ಟ್ಯಾಂಡರ್ಡ್ ತರ ಇಲ್ಲ ಅಂದ್ರೆ ಅವರು ಎಕ್ಸಾಮಿನೇಷನ್ ನಿಮಗೆ ಕೊಡ್ಬೇಕಾದ್ರೆ ಯಾವ್ದಾದನ್ನು ಕೊಡೋದಿಲ್ಲ ಅವರು ಯೋಚನೆ ಮಾಡಿರ್ತಾರೆ ಈ ತರದೊಂದು ಟ್ರಿಕ್ ಇದೆ ಈಗ ಅವರು ನಮ್ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅವರು ನಮ್ ತರ ಮನುಷ್ಯ ಅಲ್ವಾ ಅವನು ಮನುಷ್ಯನೇ ಅಂತ ಅಂದ್ಮೇಲೆ ಅವನು ಇದನ್ನೆಲ್ಲ ನೋಡ್ಕೊಂಡಿರ್ತಾನಲ್ವಾ ಯಾವ ಯಾವ ಫಾರ್ಮುಲಾ ಇದೆ ಅಂತ 4-5 ಬುಕ್ ತೆಗೆದು ನೋಡಿರ್ತಾನೆ ಅವನು ಕೂಡ ತೆಗೆದು ನೋಡಿ ಓ ಚೆನ್ನಾಗಿದೆಯಲ್ವಾ ಪ್ರಾಬ್ಲಮ್ ಈ ಟ್ರಿಕ್ ಅಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತಲ್ವಾ ಅಂತ ಅವನು ಯೋಚನೆ ಮಾಡಿರ್ತಾನೆ ಸೊ ಹಂಗಾಗಿ ಅವನು ಎಲ್ಲ ಇದನ್ನು ಇವೇ ಫಾರ್ಮುಲಾ ಮೇಲೆನೆ ಕೊಡೋದು ಅವರು ಕೂಡ ಸೊ ಹಂಗಾಗಿ ಬರ್ದೇ ಇರೋ ತರ ಅವ್ರು ಕ್ವಶನ್ ಕೊಡಲ್ಲ ಅವನು ಅಂತ ಬರ್ದೇ ಇರೋ ತರ ಕ್ವಶನ್ ಕೊಡಲ್ಲ ಅಂತಲ್ಲ ಕೊಟ್ಟರು ಕೂಡ ಅದನ್ನ ಬೇರೆ ಯಾವುದೋ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋ ತರ ಇರುತ್ತೆ ಅದು ಅರ್ಥಾಯ್ತಾ ಓಕೆ ಇನ್ನೊಂದೆರಡು ಪ್ರಾಬ್ಲಮ್ ಮಾಡ್ತೀರಾ ನೀವು ಇನ್ನೊಂದೆರಡು ಕೊಡ್ತೀನಿ ಇದ್ರ ಮೇಲೆ ನಿಮ್ಗೆ ಒಟ್ಟಿಗೆ ಅರ್ಥ ಆಗ್ಬೇಕು ಅದು ಯಾವಾಗ ಯಾವಾಗ ಯಾವ್ದನ್ನ ಅಪ್ಲೈ ಮಾಡ್ತೀವಿ ಅಂತ ನೋಡೋಣ ಇದನ್ನ ಹೇಗ್ ಮಾಡ್ತೀರಾ ಅಂತ ಹಿಂಗ್ ಕೊಟ್ಬಿಟ್ಟ ಕಾಸ್ 20 ಇಂಟು ಕಾಸ್ 40 ಇಂಟು ಕಾಸ್ 60 ಇಂಟು ಕಾಸ್ 80 ಅಂತ ಕೊಟ್ಬಿಟ್ಟ ಏನ್ ಸರ್ ರೆಗ್ಯುಲರ್ ಇಂಟರ್ವಲ್ 4-4 ಕೊಟ್ಬಿಟ್ಟ ನೀವ್ ಹೇಳ್ಕೊಟ್ಟಿದ್ ಬೇರೆ 3 ಇಲ್ಲಿ ಕೊಟ್ಟಿರೋದು 4 ಅಂತ ಇದು ಹೇಗ್ ಮಾಡ್ತೀರಾ 20-20-20 ಡಿಫ್ರೆನ್ಸ್ ಕೊಟ್ಬಿಟ್ಟಿದಾನೆ ಯಾರಾದ್ರೂ ಐಡಿಯಾ ಹೇಳಕ್ಕಾಗುತ್ತಾ ಈಗ 3 ಟರ್ಮ್ಸ್ ಸೆಪರೇಟ್ ಇಟ್ಕೊಂಡು ಮಿಕ್ಕಿದ 3 ಅಪ್ಲೈ ಮಾಡಬೇಕು ಅನ್ಸುತ್ತೆ ಸರ್ ಎಸ್
ವೆರಿ ಗುಡ್, ಅಷ್ಟೇನೇನಿಲ್ಲ. ಕಾಸ್ ಸಿಕ್ಸ್ಟೀನ್ ಸರ್, ಕಾಸ್ ಸಿಕ್ಸ್ಟಿ ನಮಗೆ ಸ್ಟ್ಯಾಂಡರ್ಡ್ ಆಂಗಲ್, ಇದ್ರ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಇದ್ರ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕಾಸ್ ಸಿಕ್ಸ್ಟಿ ವ್ಯಾಲ್ಯೂ 1/2 ಅಂತ. ಹಂಗಾಗಿ ರಿಮೈನಿಂಗ್ ಮೂರ್ಕ್ಕೆ ಫಾರ್ಮುಲಾ ಹಾಕಿ, ಇದ್ರಲ್ಲಿ ಚಿಕ್ಕದ ಯಾವುದು 20. ಸೊ ಈಗ 20 ಹಾಕಿದ್ರೆ ಈ ಫಾರ್ಮುಲಾ ರೆಡ್ಯೂಸ್ ಆಗುತ್ತಾ? ಇದು ಯಾವ್ದ್ರಲ್ಲಿ ಮೈನಸ್ ಮಾಡ್ಬೇಕು ಅಂತ ಹೇಳಿದ್ ನೋಡಿ, 60 ನಲ್ಲಿ ಮೈನಸ್ ಮಾಡ್ಬೇಕು. 60 - 20 40 ಬರುತ್ತಾ? ಎಸ್ ಬರುತ್ತೆ. 60 + 20 80 ಬರುತ್ತಾ? ಎಸ್ ಬರುತ್ತೆ. ಸೊ ಇದಕ್ಕೂ 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 ಫಾರ್ಮುಲಾ ಹಾಕ್ಬೇಕು. ಸೊ ಇದಕ್ಕೆ ಡೈರೆಕ್ಟ್ ಆಗಿ 1/2 ಅಂತ ಬರಿಬೇಕು. ಓಕೆ, ಈ 1/2 ನ ಈ ಕಡೆ ಬರ್ಕೋತೀನಿ, 1/2 ಬರ್ಕೋತೀನಿ ಇಂಟು ದಿಸ್ 1/2. ಏನಂಗೆ ಬರ್ಕೊಂಡು ಇದಕ್ಕೆ ಫಾರ್ಮುಲಾ ಏನು? 1/4 ಅಂತ ಬರಿಬೇಕಲ್ವಾ? 1/4 ಇಂಟು ಸೈನ್, ಸೈನ್ ಕಾಸ್, ಇದು ಕಾಸ್ ಇದ್ರೆ ಕಾಸ್, ಕಾಸ್ ಏನ್ ಫಾರ್ಮುಲಾ? 3x ಅಲ್ವಾ? 3 × x ಇಸ್ ವಾಟ್? 20. ನೋಡಿ ಇಲ್ಲಿ ಎಕ್ಸ್ ಅನ್ನೋದು ಸ್ಮಾಲರ್ ಆಂಗಲ್, ಎಕ್ಸ್ ಕಡಿಮೆ ಆದಿದೆ, ಅದನ್ನ ಅವ್ರು ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಶಫಲ್ ಮಾಡಿ ಕೂಡ ಕೊಟ್ಟರು, ನೀವು ಚಿಕ್ಕದ ಆಂಗಲ್ ನೇ ತಗೋಬೇಕು ನೀವು. ಸೊ ಏನ್ ಆನ್ಸರ್ ಬರುತ್ತೆ? 1/8 ಕಾಸ್ 60 ವ್ಯಾಲ್ಯೂ ಬಂದ್ಬಿಟ್ಟು 1/2 ಬರುತ್ತೆ, ವಿಚ್ ವಿಲ್ ಗೆಟ್ 1/16 ಬರುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಇಷ್ಟು ನಮಗೆ ಫಾರ್ಮುಲಾಸ್. ಓಕೆ, ಸೊ ಇನ್ ಮುಂದೆ ಸ್ವಲ್ಪ ಪ್ರಾಬ್ಲಮ್ಸ್ ನೋಡ್ಕೊಂಡು ಹೋಗೋಣ. ಓಕೆ, ಬೇಗ 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 ಸಾಲ್ವ್ ಮಾಡಿಬಿಡಿ ಪ್ರಾಬ್ಲಮ್ಸ್ನ. ಓಕೆ, ಇದನ್ನ ಹೇಗ್ ಮಾಡ್ತೀರಾ? ಎನಿ ಐಡಿಯಾ? ಇದನ್ನ ನೀವೇನ್ ಮಾಡಿ, ರಾಷನಲೈಸೇಷನ್ ಅಂತ ಮಾಡ್ತಾರೆ ಗೊತ್ತಲ್ವಾ? ಗೊತ್ತಿದ್ಯಾ ರಾಷನಲೈಸೇಷನ್ ಅಂತಂದ್ರೆ ಏನಂತ? ರಾಷನಲೈಸಿಂಗ್ ದ ನ್ಯೂಮರೇಟರ್ ಆರ್ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ. ಸೊ ಅದನ್ನ ಮಾಡಿ, ರಾಷನಲೈಸಿಂಗ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. 1 ಬರುತ್ತಾ? ಅಲ್ಲ, ಟ್ರೈ ಮಾಡಿ. ವಿಚ್ ಇಸ್ ಈಕ್ವಲ್ ಟು ರೂಟ್, ಸೊ 1 + cos A / 1 - cos A ಇಂಟು ರಾಷನಲೈಸಿಂಗ್ ಅಂದ್ರೆ ಇಲ್ಲೂ ಕೂಡ ನೀವು 1 + cos A ಬರೀಬೇಕು, ಇಲ್ಲೂ ಕೂಡ 1 + cos A ಬರೀಬೇಕು. ಸೊ ದಿಸ್ ವಿಲ್ ಬಿ, ದಿಸ್ ಇಸ್ 1 + cos A ದ ಹೋಲ್ ಸ್ಕ್ವೇರ್ ಆಗುತ್ತೆ. 1 + cos A ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಇದು A + B × A - B ಫಾರ್ಮಲ್ ಇದೆಯಲ್ವಾ, A² - B² ಆಗುತ್ತಲ್ವಾ. ಸೊ 1 - cos² A ಆಗುತ್ತೆ. ಸೊ ಇಟ್ ಈಸ್ ಆಲ್ ಅಂಡರ್ ದ ರೂಟ್. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ವಾಟ್ ಐ ಶುಡ್ ರೈಟ್? ಸೊ ಅಗೈನ್ ದಿಸ್ ವಿಲ್ ಬಿ 1 + cos A ದ ಹೋಲ್ ಸ್ಕ್ವೇರ್, ಡೋಂಟ್ ಎಕ್ಸ್ಪ್ಯಾಂಡ್ ಇಟ್. ಸೊ ಯು ಮಸ್ಟ್ ಹ್ಯಾವ್ ಟು ಸಿ ದ ಆಪ್ಷನ್ ಡಿವೈಡ್ ಬೈ, ಏನಂತ ಬರ್ಬೋದು, ಐಡೆಂಟಿಟಿ ಯೂಸ್ ಮಾಡಿ. 1 - cos² ತೀರ ಏನಾಗುತ್ತೆ? ಸೈನ್ ಸ್ಕ್ವೇರ್. ಸೊ ವಿಚ್ ಇಸ್ ಅಗೈನ್ ಈಕ್ವಲ್ ಟು ರೂಟ್. ಅದನ್ನ ಸ್ಕ್ವೇರ್ ನ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದಾ ರೂಟ್ ಅಲ್ಲಿ? ಈ ಸ್ಕ್ವೇರ್, ಈ ಸ್ಕ್ವೇರ್, ಈ ಸ್ಕ್ವೇರ್, ಈ ಸ್ಕ್ವೇರ್, ಈ ರೂಟ್ ಫುಲ್ ಕ್ಯಾನ್ಸಲ್ ಆಗ್ಬಿಡ್ತಾ? ರಿಮೈನಿಂಗ್ ಏನ್ ಬರುತ್ತೆ? ಈ ರೂಟ್ ಬೇಡ. ಸೊ 1 + cos A ಹೋಲ್ ಬೈ ಸೈನ್ ಎ ಆಗುತ್ತೆ. ಸೊ ಡಿವೈಡೆಡ್ ದಿಸ್ ಸೈನ್ ಎ ಬಿಲಾಂಗ್ಸ್ ಟು ಬೋತ್ ದ ಟರ್ಮ್ಸ್ ಆಫ್ ದಿ ನ್ಯೂಮರೇಟರ್, ಸೊ ದಟ್ ಐ ಹ್ಯಾವ್ ಟು ಡಿವೈಡ್ ಇಟ್. ಸೊ 1 / sin A ಮೀನ್ಸ್ ವಾಟ್? cosecant A reciprocal plus cos / sin is what? That is cot A. cosecant A plus cot A is the answer. Clear? Next. Solve this. ನೋಡಿ ಹೆಂಗ್ ಮಾಡ್ತೀರಾ ಈ ಪ್ರಾಬ್ಲಮ್ ಅಂತ.
24/25 ಆಪ್ಷನ್ ಬಿ. ಸಿಕ್ಸ್ ಬೈ ಟ್ವೆಂಟಿ ಫೈವ್ ಸರ್ ಕೇಳಿಸ್ತಾ ಇಲ್ಲ. ಅಯ್ಯೋ ಕೇಳಿಸ್ತಾ ಇಲ್ವ ಇಷ್ಟೊತ್ತು ನಾನು ಮಾತಾಡಿದ್ದು? ಈಗ ಕೇಳಿಸ್ತಿದೆ ಸರ್. ನೀವು ಆಕ್ಚುಲಿ ಮಾತಾಡಿಲ್ಲ ಇಲ್ಲಪ್ಪ, ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ನನಗೆ ಗೊತ್ತಾಗಿಲ್ಲ. ಬರೆಯೋದೆಲ್ಲ ಬರ್ತಿದ್ದೆ ಆಮೇಲೆ. ಓಕೆ ಇರ್ಲಿ ಬಿಡಿ. ಸೊ ಈ ಆನ್ಸರ್ ಬಂದಿದೆ ಎಲ್ರಿಗೂ, 24/25 ಆನ್ಸರ್ ಬಂದಿದ್ಯಲ್ವಾ? ಸೊ ಎಸ್, ಇಟ್ ಇಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೋಡಿ, ನಮ್ಗೆ ಏನ್ ಮಾಡ್ಬೇಕಂದ್ರೆ, ನೀವು ಸೈನ್ ಟು ತಿಟಾ ಕೇಳಿದರೆ, ಅಂದ್ರೆ ಮಲ್ಟಿಪಲ್ ಆಂಗಲ್ ಕೇಳಿದರೆ, ಕೊಟ್ಟಿರೋ ರೇಷಿಯೋ ಯಾವುದು ಟ್ಯಾನ್ ಅಂತ ಕೇಳಿದರೆ. ಸೊ ಸೈನ್ ಟು ತಿಟಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ತಿಟಾ ಫಾರ್ಮುಲಾ ಬಂದ್ಬಿಟ್ಟು ಇದು. ಓಕೆ, ಸೊ ನಿಮ್ಗೆ ಅಕಾರ್ಡಿಂಗ್ಲಿ ಯಾವ್ಯಾವ ಫಾರ್ಮುಲಾ ಯಾವ ಟೈಮ್ ಯೂಸ್ ಮಾಡ್ಬೇಕಂತ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂತ ಬರ್ಬೇಕು. ಡನ್. ಎಸ್, ದ ವ್ಯಾಲ್ಯೂ ಆಫ್ ಕಾಸ್ 15° ಪ್ಲಸ್ ಸೈನ್ 15° ಎರಡು ಮೆಥಡ್ ಇದೆ ಮಾಡೋದಕ್ಕೆ. ನೋಡಿ, ಬೆಟರ್ ಟು ಯೂಸ್ ದ ಟ್ರಾನ್ಸ್ಫಾರ್ಮೇಶನ್, ಬಟ್ ದೇರ್ ಇಸ್ ಅ ಡಿಮೆರಿಟ್ ಹಿಯರ್. ದೇರ್ ಇಸ್ ಅ ಪ್ರಾಬ್ಲಮ್. ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಬರ್ಕೊಂಡಿದ್ರೆ, ವಾಟ್ ಇಸ್ ದೇರ್ ಇನ್ ಬಿಟ್ವೀನ್ ಟೂ ರೇಷಿಯೋಸ್? ಇಟ್ ಈಸ್ ಪ್ಲಸ್, ರೈಟ್? ಸೊ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಯಾವ ಫಾರ್ಮುಲಾ ಇದು ಮಾಡ್ಬೇಕು ನೀವು? ಸಮ್ ಟು ಪ್ರಾಡಕ್ಟ್ ಇದೆಯಲ್ಲ, ಕಾಸ್ ಸಿ ಪ್ಲಸ್ ಕಾಸ್ ಟಿ, ಸೈನ್ ಸಿ ಪ್ಲಸ್ ಸೈನ್ ಡಿ, ಯಾವ ಫಾರ್ಮುಲಾಗಳನ್ನ ಯೂಸ್ ಮಾಡ್ಬೇಕು?
ಬಟ್ ಅಲ್ಲಿ ಮಾಡೋದಕ್ಕೆ ಆ ಫಾರ್ಮುಲಾ ತಗೋದ್ ನೋಡಿ ನಿಮ್ಗೆ ಏನ್ ಡಿಫ್ರೆನ್ಸ್ ಕಾಣ್ತಿದೆ ಹೇಳಿ, ಈ ಬೆಡ್ರಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ? ಇಂಡಿ ವ್ಯಾಲ್ಯೂಸ್ ಡಿಫ್ರೆಂಟ್ ಇದೆ ಅದರಲ್ಲಿ, ಇದ್ರಲ್ಲಿ ಸೇಮ್. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಮ್ಗೆ ಫಾರ್ಮುಲಾಸ್ ಇರೋದು, ನಾನು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀನಿ ಇಲ್ಲಿ, ಎಸ್ ಪ್ಲಸ್ ಎಸ್ ಫಾರ್ಮುಲಾ ಇತ್ತು, ನಾವು ಅದನ್ನ ಟೂ ಎಸ್ ಸಿ ಅಂತ ಓದಿದ್ದೆ. ಎಸ್ ಮೈನಸ್ ಎಸ್ ಇತ್ತು ಅಂದ್ರೆ ಸಮ್ ಫಾರ್ಮುಲಾ, ಟೂ ಸಿ ಎಸ್ ಅಂತ ಬರೆದಿದ್ದೆ. ಸಿ ಪ್ಲಸ್ ಸಿಗೆ ನಾನು ಟೂ ಸಿ ಸಿ ಅಂತ ಕೋಡಿಂಗ್ ಬರೆದಿದ್ದೆ. ಸಿ ಮೈನಸ್ ಸಿಗೆ ಮೈನಸ್ ಟೂ ಎಸ್ ಎಸ್ ಅಂತ ಬರೆದಿದ್ದೆ. ಇದು ಯಾವ ಫಾರ್ಮುಲಾ ಅಂತ ಅಂದ್ರೆ ಸಮ್ ಟು ಪ್ರಾಡಕ್ಟ್ ಅಂತ ಅಲ್ವಾ, ಸಮ್ ಟು ಪ್ರಾಡಕ್ಟ್ಗೆ ಇಷ್ಟು ಫಾರ್ಮುಲಾ. ಇದರಲ್ಲಿ ನೀವು ನೋಡ್ತಾ ಹೋದ್ರೆ ಒಂದೊಂದು ಫಾರ್ಮುಲಾದಲ್ಲೂ ಕೂಡ ಏನಿದೆ ಅಂತ ಅಂದ್ರೆ ಎರಡೂ ಸೈನ್ ಇದೆ, ಇಲ್ಲ ಎರಡೂ ಕಾಸ ಇದೆ ಅಲ್ವಾ, ಇಲ್ಲ ಎರಡೂ ಸೈನ್ ಇರಬೇಕು, ಇಲ್ಲ ಎರಡೂ ಕೂಡ ಕಾಸ್ ಇರಬೇಕು. ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ ಏನಂತ ಅಂದ್ರೆ ಒಂದು ಕಾಸ್ ಇದೆ, ಇನ್ನೊಂದು ಸೈನ್ ಇದೆ. ಹಿಂಗೆ ಇದ್ರೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವಿಲ್ಲಿ ಒಂದನ್ನ ಇನ್ನೊಂದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ಮಾಡ್ಬೋದಾ ಮಾಡಕ್ಕಾಗಲ್ವಾ? ನಾನು ಮುಂಚೆನೆ ಹೇಳಿದೀನಿ ಸಪ್ಲಿಮೆಂಟರಿ ಕಾಂಪ್ಲಿಮೆಂಟರಿ ಯೂಸ್ ಮಾಡ್ಕೊಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಯೂಸ್ ಮಾಡ್ಬೇಕು ನನಗ ಸೈನ್ ಆಫ್ ನೋಡಿ, ಕಾಸ್ ಫಿಫ್ಟೀನ್ ಹಂಗೆ ಬರ್ಕೋತೀನಿ ಓಕೆನಾ, ಪ್ಲಸ್ ಈ ಸೈನ್ ನ ನನಗೆ ಸೈನ್ ಬೇಡ, ನನಗೆ ಅದು ಕಾಸ್ ಇರ್ಬೇಕಲ್ವಾ. ನನಗೆ ಸೈನ್ ಫಿಫ್ಟೀನ್ ನ ಕಾಸ್ ಅಲ್ಲಿ ಹೆಂಗ್ ಬರೀತೀರಾ? ಸೆವೆಂಟಿ ಫೈವ್ ಎಸ್, ಕಾಸ್ ಸೆವೆಂಟಿ ಫೈವ್ ಡಿಗ್ರಿ ಅಂತ ಬರೀಬಹುದು. ಕಾಂಪ್ಲಿಮೆಂಟ್ರೀಸ್ ಓಕೆನಾ. ಸೊ ನಮ್ಗೆ ರೇಷಿಯೋಸ್ ಚೇಂಜ್ ಮಾಡ್ಬೇಕಂದ್ರೆ ಕಾಂಪ್ಲಿಮೆಂಟ್ರಿ ಯೂಸ್ ಮಾಡ್ಬೇಕು, ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇವಾಗ ಇದು ಫಾರ್ಮುಲಾ ತರ ಆಯ್ತು ನೋಡು, ನೋಡಿ ಕಾಸ್ ಸಿ ಪ್ಲಸ್ ಕಾಸ್ ಡಿ ತರ ಆಯ್ತಲ್ವಾ. ನೋಡಿ ಸಿ ಪ್ಲಸ್ ಡಿ ಫಾರ್ಮುಲಾ ಬಂತಲ್ವಾ, ಈ ಟೈಪ್ಗೆ ಸಿ ಪ್ಲಸ್ ಸಿ ಬಂತು. ನೋಡಿ ಸಿ ಪ್ಲಸ್ ಸಿ, ಸಿ ಪ್ಲಸ್ ಡಿ ಬೈ ಟು ಫಾರ್ಮುಲಾ, ಐ ಮೀನ್ ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಏನು, ಟೂ ಟೈಮ್ಸ್ ಕಾಸ್ ಸಿ ಪ್ಲಸ್ ಡಿ ಬೈ ಟು ಬರಿಬೇಕಲ್ವಾ. ಇಲ್ಲಿ ಸಿ ಅಂದ್ರೆ ಏನಿಲ್ಲಿ ಫಿಫ್ಟೀನ್, ಪ್ಲಸ್ ಡಿ ಅಂದ್ರೆ ಏನು ಸೆವೆಂಟಿ ಫೈವ್, ಹೋಲ್ ಡಿವೈಡೆಡ್ ಬೈ ಟೂ ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ ಟು, ಫಿಫ್ಟೀನ್ ಮೈನಸ್ ಸೆವೆಂಟಿ ಫೈವ್ ಹೋಲ್ ಡಿವೈಡೆಡ್ ಬೈ ಟೂ. ಸೊ ವಿಚ್ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ಕಾಸ್ ಆಫ್, ಡೈರೆಕ್ಟ್ ಮಾಡ್ಬಿಡಿ ನಾ, ಇದೆಷ್ಟಾಗುತ್ತೆ ನೈಂಟಿ ಆಗುತ್ತೆ, ನೈಂಟಿ ಬೈ ಟು ಎಷ್ಟಾಗುತ್ತೆ ಫೋರ್ಟಿ ಫೈವ್ ಆಗುತ್ತೆ ಇಂಟು ಇದೇನಾಗುತ್ತಪ್ಪ ಸೆವೆಂಟಿ ಫಿಫ್ಟೀನ್ ಮೈನಸ್ ಸಿಕ್ಸ್ಟಿ ಮೈನಸ್ ತರ್ಟಿ ಆಗುತ್ತಾ, ಕಾಸ್ ಆಫ್ ಮೈನಸ್ ತರ್ಟಿ, ಇದು ಕಾಸ್ ಆಫ್ ಮೈನಸ್ ಥೀಟಾ ತರ ಇದೆ. ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಏನ್ ವ್ಯಾಲ್ಯೂ ಅದು ಹೋಗುತ್ತಲ್ವಾ, ಕಾಸ್ ಆಫ್ ಮೈನಸ್ ಥೀಟಾ ಮೈನಸ್ ಕಾಸ್ ಬರೀ ಜಸ್ಟ್ ಕಾಸ್ ಥೀಟಾ ಅಲ್ವಾ. ಟೂ ಇಂಟು ಕಾಸ್ ಫೋರ್ಟಿ ಫೈವ್ ಡಿಗ್ರಿ ವ್ಯಾಲ್ಯೂ ಎಷ್ಟು, ಒನ್ ಓವರ್ ರೂಟ್ ಟು, ಕಾಸ್ ತರ್ಟಿ ವ್ಯಾಲ್ಯೂ ಎಷ್ಟು, ರೂಟ್ ತ್ರೀ ಓವರ್ ಟು. ಸಿಂಪ್ಲಿಫೈಡ್ ಟು ಟು ಕ್ಯಾನ್ಸಲ್, ವಿಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಓವರ್ ಟು, ಆಪ್ಷನ್ ಎ ಇಸ್ ಕರೆಕ್ಟ್. ಸರ್ ಇದನ್ನ ಬೇರೆ ತರ ಮಾಡ್ಬೋದು, ಮಾಡಕ್ ಆಗುತ್ತಾ ಮಾಡಕ್ ಆಗಲ್ವಾ, ಯಾವ ತರ ಮಾಡ್ಬೋದು ಹೇಳಿ? ಕಾಸ್ ಫಿಫ್ಟೀನ್ ಡಿಗ್ರಿ ಮತ್ತೆ ಸೈನ್ ಫಿಫ್ಟೀನ್ ಡಿಗ್ರಿ ವ್ಯಾಲ್ಯೂ ನಿಮ್ಗೆ ಗೊತ್ತಿದ್ರೆ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಾಡಿದ್ದೆ ಕಾಸ್ ಫಿಫ್ಟೀನ್ ಡಿಗ್ರಿ ಸೈನ್ ಫಿಫ್ಟೀನ್ ಗೆ ಡೈರೈವ್ ಮಾಡ್ಕೊಂಡು ಅವು ನೆನಪಿದ್ರೆ, ಸಪೋಸ್ ನೀವು ಕಾಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಹೌದಾ? ರೂಟ್ ತ್ರೀ ಬೈ ರೂಟ್ ಟು. ಓಹ್ ಓಕೆ 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 ಓಕೆ, ತಪ್ಪಾದ್ರಿ ಇದು ರೂಟ್ ಇದೆಯಲ್ವಾ, ನಾವು ನೋಡೇ ಇಲ್ಲ ನೋಡಿ, ರೂಟ್ ತ್ರೀ ಬೈ ರೂಟ್ ಟು ಬರುತ್ತೆ, ಸಾರಿ ಇಲ್ಲಿ ರೂಟ್ ಇದೆಯಲ್ಲ. ಸೊ ಹಂಗಾದ್ರೆ ಆಪ್ಷನ್ ಸಿ ಆಗುತ್ತೆ ಓಕೆ, ನಾಟ್ ಎ. ದಿಸ್ ಇಸ್ ಕರೆಕ್ಟ್, ಅರ್ಥ ಆಯ್ತಾ? ನೋಡಿ ಒಂದೊಂದ್ ಸರಿ ಹಿಂಗೆ ಆಗೋದು, ಎಲ್ಲ ಮಾಡ್ಬಿಟ್ಟಿರ್ತೀವಿ ಸಿಲ್ಲಿ ಮಿಸ್ಟೇಕ್ಸ್ ಇಂದ, ಯಾವ್ದೋ ಮಾರ್ಕ್ ಮಾಡ್ಕೋ ಯಾವ್ದೋ ಮಾರ್ಕ್ ಮಾಡಿ ಬಂದ್ಬಿಟ್ಟಿರ್ತೀವಿ, ಅಯ್ಯೋ ಆಯ್ತಲ್ಲಪ್ಪ ಅಂತ ಎಕ್ಸಾಮಿನೇಷನ್ ಆಚೆ ಬಂದ ಮೇಲೆ ಕೈ ಕೈ ಇಸ್ಕೋತಾ ಇರ್ತೀವಿ, ಹಿಂಗಾಗುತ್ತೆ ಸಮಟೈಮ್ಸ್, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಓಕೆ ಟ್ರೈ ದಿಸ್. ಇದು ಹೇಗ್ ಮಾಡ್ತೀರಾ ಅಂತ ಅಂದ್ರೆ ನೋಡಿ, ಈಗ ಈಗ ನಿಮ್ ಅಪ್ರೋಚ್ ಯಾವ ತರ ಇರ್ಬೇಕು ಅಂತ ಈ ಫಾರ್ಮುಲ್ ಈ ಕ್ವಶನ್ ಕೊಟ್ಬಿಟ್ಟಿದ್ದಾನೆ ಎಕ್ಸಾಮ್ ಅಲ್ಲಿ. ನಿಮ್ ಅಪ್ರೋಚ್ ಯಾವ ತರ, ನಿಮ್ ಯೋಚನೆಗಳು ಯಾವ ತರ ಇರ್ಬೇಕು ಅಂತ ಅಂದ್ರೆ, ಇಲ್ಲಿ ಫಸ್ಟ್ ಹೆಂಗ್ ಯೋಚನೆ ಮಾಡ್ಬೇಕು, ಈಗ ಇಲ್ಲಿ ಎರಡ್ ರೇಷಿಯೋಸ್ ಮಧ್ಯೆ ಏನಪ್ಪಾ ಇದೆ, ಇಲ್ಲಿ ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ಇಂದ ಕೇಳಿದಾನೆ, ಪ್ರಾಡಕ್ಟ್ ಅಂತ ಬಂದ್ರೆ ಟ್ರಾನ್ಸ್ಫಾರ್ಮೇಶನ್ ಬರ್ಬೇಕು ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು ಟೂ, ಹಂಗೆ ಬರೀತೀರಾ
ಈ ಟೂ ಹಂಗೆ ಬರೀತೀರಾ. ಇದು ಸೈನ್ ಎ ಕಾಸ್ ಬಿ ತರ ಇದೆ. ಸೈನ್ ಎ ಕಾಸ್ ಬಿ ಫಾರ್ಮುಲಾ ಏನಪ್ಪ, ವಾಟ್ ಇಸ್ ದ ಫಾರ್ಮುಲಾ ಸೈನ್ ಎ ಕಾಸ್ ಬಿ? ಆಫ್ ಟೈಮ್ಸ್ ಅಂತ ಇತ್ತು, ಆಫ್ ಇನ್ ಟು ಡೈರೆಕ್ಟ್ ಸೈನ್ ಆಫ್ ಎ ಪ್ಲಸ್ ಬಿ. ಸೈನ್ ಆಫ್ ಎ ಪ್ಲಸ್ ಬಿ 50 + 10 ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಇದೆ ಇಂಟು ಸೈನ್ ಆಫ್ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂತಂದ್ರೆ 50 - 10 50 - 10 ಸೊ ವಿಚ್ ಇಸ್ ಈಕ್ವಲ್ ಟು 2 ಗೆಟ್ ಕ್ಯಾನ್ಸಲ್ಸ್. ಸೊ ಫೈನಲಿ ಯು ವಿಲ್ ಗೆಟ್ ಸೈನ್ ಆಫ್ 60° ಪ್ಲಸ್ ಸೈನ್ 40°. So, and you all know the standard value of sine 60° which is equal to √3/2 plus sine 40°. Okay. So, option D is correct. Clear, right? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೈನ್ 55° ಪ್ಲಸ್ ಸೈನ್ 35° ನೀವೇ ಮಾಡಿ, ಇದನ್ನ ನೀವೇ ಮಾಡಿ ನನ್ಗೆ ಆನ್ಸರ್ ಹೇಳಿ. ಟೇಕ್ ಯುವರ್ ಟೈಮ್, 1 ಮಿನಿಟ್ ಟೈಮ್ ಕೊಡ್ತೀನಿ, ಮಾಡಿ. 1 ಮಿನಿಟ್ ಒಳಗಡೆ ಮಾಡ್ಬೇಕು. ಸರ್ ಆಪ್ಷನ್ ಬಿ √2 ಸರ್. ಆಪ್ಷನ್ ಸಿ √2 ಸರ್. ಆಪ್ಷನ್ ಬಿ ಸರ್. ಆಪ್ಷನ್ ಬಿ. ಏ ಯಾರು ಹೇಳಿಲ್ವಲ್ಲ, ಯಾಕೆ ಏ ಒಬ್ರು ಹೇಳ್ಬಿಟ್ರೆ ಎಲ್ಲಾನು ಆಪ್ಷನ್ ಬಂದಂಗ ಆಗುತ್ತೆ. ಎಲ್ಲೇ ನೋಡುವ ಈಗ ಯಾವ ಏನ್ ಫಾರ್ಮುಲಾ ಯೂಸ್ ಮಾಡ್ಬೇಕು ಹೇಳಿ. ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಯಾವ್ದಕ್ಕೆ? ಸಮ್ ಟು ಪ್ರಾಡಕ್ಟ್ ಯೂಸ್. ಸಮ್ ಇದ್ರೆ, ಸಮ್ ಇದ್ರೆ ಸಮ್ ಟು ಪ್ರಾಡಕ್ಟ್. ಸೈನ್ ಸಿ ಪ್ಲಸ್ ಸೈನ್ ಡಿ. ಕೋಡಿಂಗ್ ಅಲ್ಲಿ ಹೇಳಿ, ಸೈನ್ ಸಿ ಎಸ್ ಪ್ಲಸ್ ಎಸ್ ಕೆ ಫಾರ್ಮುಲಾ ಏನಂತ ಹೇಳಿದ್ದೆ? ಎಸ್ ಸಿ ಅಂತ ಹೇಳಿದ್ದೆ. ಅಂದ್ರೆ ವಿಚ್ ಇಸ್ ಈಕ್ವಲ್ ಟು, ನೋಡಿ ಈ ಕೋಡಿಂಗ್ ಹೆಂಗ ಗೊತ್ತಾ ಬರೆಯೋದು ನೋಡಿ. 2 ಬರ್ಕೋಬೇಕು. 2 ಬರ್ಕೊಂಡೆ ದಿಸ್ ಎಸ್ ಅಂದ್ರೆ ಏನಿದೆ ಅಂದ್ರೆ ಅದು ಸೈನ್ ಅಂತ. ಸೈನ್ ಬರ್ಕೋಬೇಕು. ಸೈನ್ ಒಳಗಡೆ ಏನ್ ಬರ್ಕೋಬೇಕು ಅಂದ್ರೆ ಸಿ ಪ್ಲಸ್ ಡಿ ಬೈ 2 ಬರ್ಕೋಬೇಕು. ಇದು ಸಿ, ಇದು ಡಿ 55. ಎಕ್ಸಾಮ್ ಅಲ್ಲಿ ನೀವು ಇದೊಂದು ಈ ಸ್ಟೆಪ್ ನು ಅವಾಯ್ಡ್ ಮಾಡ್ಬೇಕು. 55 + 35° ಓಲ್ಡ್ ಡಿವೈಡ್ ಬೈ 2. ಮನ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಮನ್ಸಲ್ಲೇ ಡಿವೈಡ್ ಮಾಡ್ಕೋಬೇಕು, ಡೈರೆಕ್ಟ್ ಆಗಿ ಆನ್ಸರ್ ಇಡ್ಬೇಕು. ಇಂಟು ನೆಕ್ಸ್ಟ್ ಏನ್ ಬರೀಬೇಕು? ಇಲ್ಲಿ ಸಿ ಇದೆ. ಸಿ ಅಂದ್ರೆ ಕಾಸ್ ಅಂತ. ಕಾಸ್ ಇಲ್ಲೇನ್ ಬರೀಬೇಕು? ಸಿ ಮೈನಸ್ ಡಿ ಬೈ 2. ದಿಸ್ ಮೈನಸ್ ದಿಸ್ 55 - 35 ಓಲ್ಡ್ ಡಿವೈಡ್ ಬೈ 2. ಸೊ ವಿಚ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಬರೀತೀನಿ ಈಗ 2 sin ಇದೆಷ್ಟು ಬರುತ್ತೆ? 30 - 60 - 90 - 90/2 45 ಬರುತ್ತೆ. ಇದು 20 - 10 ಬರುತ್ತೆ. ಕಾಸ್ 10° ಬರುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಸೈನ್ 45 ಇಸ್ ನಥಿಂಗ್ ಬಟ್ 1/√2 ಇಂಟು ಕಾಸ್ 10°. ದೆನ್ ದಿಸ್ √2 ದಿಸ್ 2 ಕ್ಯಾನ್ ಬಿ ರಿಟನ್ ಆಸ್ √2 × √2. ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಡಿನಾಮಿನೇಟರ್ √2 ನ ನಾವು ಎಂತ ಬರೀಬಹುದು? √2 × cos 10° ಅಂತ ಬರೀಬಹುದು. ವಿಚ್ ಇಸ್ ದೇರ್ ಇನ್ ಆಪ್ಷನ್ ಬಿ. ಬಿ ಇಸ್ ಕರೆಕ್ಟ್. ನೋಡಿ ಮತ್ತೆ ಇನ್ ಮುಂದೆ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರಿಬೇಕಾದ್ರೆ ಈ ಸ್ಟೆಪ್ ನ ಸ್ಕಿಪ್ ಮಾಡ್ಬೇಕು, ಬರಿಬಾರ್ದು. ಓಕೆನಾ? ಡೈರೆಕ್ಟ್ ಆಗಿ ಸಿ ಪ್ಲಸ್ ಡಿ ಬೈ 2 ಮಾಡ್ಕೋಬೇಕು ಡೈರೆಕ್ಟ್ ಆಗಿ ನೀವೇನೆ. ಓ 55 + 35 - 90 - 90 ನಲ್ಲಿ ಅರ್ಧ ಎಷ್ಟಪ್ಪ? 45. ಹಂಗೆ ಹಂಗೆ ಮನ್ಸಲ್ಲಿ ಮಾಡ್ಕೊಂಡು ಆನ್ಸರ್ ಹೇಳ್ಬೇಕು. ಸೊ ದಿಸ್ ಇಸ್ ಫಾರ್ ಹೋಮ್ ವರ್ಕ್, ನೀವು ಮಾಡ್ಕೋತೀರಾ ಇದು. ಸೊ ಹೇಗ್ ಮಾಡ್ಬೇಕಂತಂದ್ರೆ ವೆರಿ ಸಿಂಪಲ್, ನ್ಯೂಮರೇಟರ್ ಕೂಡ ಅದೇ ಇದೆ. ದಿಸ್ ಇಸ್ ಹೋಮ್ ವರ್ಕ್, ನೀವು ಮಾಡ್ಕೊಳ್ಳಿ. ಸೊ ಟೇಕ್ ಅ ಸ್ಕ್ರೀನ್ ಶಾಟ್,
ಇವನ್ನ ಹೋಮ್ವರ್ಕ್ ಮಾಡಿ ನನಗೆ ಆನ್ಸರ್ನ ನೀವು ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ. ಓಕೆನಾ? ಇಲ್ಲಿ ನ್ಯೂಮರೇಟರ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಹಾಕಿ, ಡಿನಾಮಿನೇಟರ್ ಒಂದು ಟ್ರಾನ್ಸ್ಫಾರ್ಮೇಶನ್ ಹಾಕಿ, ಸಿಂಪ್ಲಿಫಿಕೇಶನ್ ಮಾಡಿ ನಿಮ್ಗೆ ಆನ್ಸರ್ ಹೇಳಿ. ಓಕೆನಾ? ಮಾಡ್ಕೋತಿರಲ್ವ ಇದು? ಸರ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಈ ಎಚ್ ಎಸ್ ಟಿ ಅಲ್ಲಿ ಒಂದೆರಡು ಮೂರು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಅವು ಒಂದೆರಡು ಮಾಡೋಣ ಇವಾಗ. ಓಕೆ, ಮತ್ತೆ ನೀವು ಎಚ್ ಎಸ್ ಟಿ ಆರ್ ಪೇಪರ್ಸ್ ಗಳನ್ನ ತೆಗೆದು ನೋಡಿದ್ರೆ, ಓಕೆ ನೋಡಿ, ನಮ್ಗೆ ಇರೋ ರೆಫರೆನ್ಸ್ ಅಲ್ಲಿ 2007, 2012, 2015 ಮೂರು ಪೇಪರ್ಗಳು ಸಿಗ್ತವೆ. ಓಕೆನಾ? ಇದರಲ್ಲಿ ನೋಡಿ, ಈ ಎರಡು ಪೇಪರ್ಗಳಲ್ಲಿ ಟ್ರಿಗ್ನೋಮೆಟ್ರಿ ಸಿಲಬಸ್ ಇರಲಿಲ್ಲ ಅವಾಗ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳದ್ನ, ಅರ್ಥ ಆಯ್ತಾ? ನಿಮ್ಗೆ ಇವೆರಡು ಪೇಪರ್ನ ನಿಮ್ಮಲ್ಲಿ ಕ್ವಶನ್ ಪೇಪರ್ನಲ್ಲಿ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಗಳನ್ನ ಹುಡುಕಿದ್ರೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಅವಾಗಿನ ಸಿಲಬಸ್ ಬೇರೆ ಇತ್ತು. ಓಕೆನಾ? ಅಲ್ಲಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇರಲಿಲ್ಲ. ಸೊ ಇಲ್ಲಿ 2015 ಅಲ್ಲಿ ಏನ್ ಮಾಡಿದ್ರು, ಟ್ರಿಗ್ನೋಮೆಟ್ರಿ ಇನ್ವಾಲ್ವ್ ಮಾಡಿದ್ರು. ಓಕೆನಾ? ಸೊ ಅವಾಗ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಗಳು ಇಲ್ಲಿ ಕಾಣ್ತಿದ್ದಾವೆ. ಓಕೆನಾ? ಅಯ್ಯೋ ಇದ್ರಲ್ಲಿ ಕ್ವಶನ್ ಕಾಣ್ತಾ ಇಲ್ಲ, ಅಯ್ಯೋ ಕೊಡಲ್ವಾ ಸಾರ ಈ ಸರ್ತಿ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಟ್ರಿಗ್ನೋಮೆಟ್ರಿ ಮೋಸ್ಟ್ ಇಂಪಾರ್ಟೆಂಟ್, ಅದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತವೆ. ಕ್ಲಿಯರಾ? ಸೊ ಈಗ ಕ್ವಶನ್ ಕೇಳಿದಾರೆ, ಸೊ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಹೆಂಗ್ ಇದನ್ ಮಾಡ್ತೀರಾ ಅಂತ ನೋಡುವ. ಈಗ ಇದು 15 ಅಲ್ಲಿ ಕೇಳಿರೋ ಕ್ವಶನ್. ರೀಡ್ ದ ಕ್ವಶನ್ ಕೇರ್ಫುಲಿ, ಆನ್ಸರ್ ಮಾಡಿ. ಓಕೆ, ನಾನೇ ಮಾಡ್ತೀನಿ ನೋಡಿ. ಸೊ ಅವ್ರು ಕೇಳಿರೋದು ಒಂದು ಎ ಬಿ ಸಿ ಡಿ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ರೆಕ್ಟಾಂಗಲ್ ಡೆಫಿನಿಷನ್ ಗೊತ್ತಲ್ವಾ? ನಾನು ಕ್ವಾಡ್ರಿಲ್ಯಾಟ್ರಲ್ ಮಾಡ್ಬೇಕಾದ್ರೆ ಅಲ್ಲಿ ಹೇಳ್ತೀನಿ ಡೆಫಿನಿಷನ್ ಏನು ರೆಕ್ಟಾಂಗಲ್ದು ಅಂತ. ರೆಕ್ಟಾಂಗಲ್ ಅಂತ ಅಂದ್ರೆ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರಬೇಕು ಅಂಡ್ ಈಚ್ ಆಂಗಲ್ 90 ಡಿಗ್ರಿ ಇರಬೇಕು. ಓಕೆನಾ? ಸೊ ಅದನ್ನ ರೆಕ್ಟಾಂಗಲ್ ಅಂತ ಕರಿತೀವಿ. ಎರಡು ಸೆಗ್ಮೆಂಟ್ಸ್ ಡ್ರಾ ಮಾಡಿದ್ದಾರೆ, ಎ ಪಿ ಮತ್ತೆ ಎ ಕ್ಯೂ ಅಂತ. ನೋಡಿ, ದಿಸ್ ಇಸ್ ಎ ಪಿ ಅಂಡ್ ದಿಸ್ ಇಸ್ ಎ ಕ್ಯೂ. ಅವೆರಡೂನಲ್ಲಿ ಅವೆರಡದ ಲೆಂತ್ ಸಮ್ ಕೇಳಿದ್ರೆ, ಅವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ರೆ, ದ ಮೆಜರ್ಮೆಂಟ್ಸ್ ಆರ್ ಗಿವನ್ ಇನ್ ದ ಫಿಗರ್ ಇಟ್ ಸೆಲ್ಫ್. ಓಕೆನಾ? ಅಲ್ಲಿ ಏನೇನು ಮೆಜರ್ಮೆಂಟ್ ಇದೆ ಅಲ್ಲೇ ಕೊಟ್ಬಿಟ್ಟಿದ್ದೀನಿ. ಎ ಬಿ 60 ಇದೆ, ಇದು 30 ಇದೆ. ಸೊ ಇಫ್ ದಿಸ್ ಇಸ್ 60, ಇದು 60 ಆಗುತ್ತೆ. ಈಗ ಇದು ಎಷ್ಟಾಗುತ್ತೆ? ಇದು ದಿಸ್ ವಿಲ್ ಬಿ ಆಲ್ಸೋ ವಾಟ್, 30 ಆಗುತ್ತೆ ಫುಲ್. ಸೊ ದ ಥಿಂಗ್ ಇಸ್, ಇವಾಗ ಐಡಿಯಾ ಬಂತು ಅಂತ ಅನ್ಕೊಂತೀವಿ ಎಲ್ರಿಗೂ ಹೆಂಗ್ ಮಾಡ್ಬೇಕು ಅಂತ. ಟ್ರೈ ಮಾಡಿ ಸ್ವಲ್ಪ, ನಾನು ಹೇಳೋದ್ಕಿಂತ ಮುಂಚೆ ನೀವು ಟ್ರೈ ಮಾಡಿರ್ಬೇಕು. ಅದಕ್ಕೆ ಟೈಮ್ ಕೊಡ್ತೀನಿ, ಒಂದು 30 ಸೆಕೆಂಡು. ಸೊ ಫಸ್ಟ್ ಟು ಪಾಯಿಂಟ್ ಎ ಪಿ, ಎ ಪಿ ಕಂಡುಹಿಡಿಯೋಣ. ಸೊ ಎ ಪಿ ಹೆಂಗಪ್ಪ ಕಂಡುಹಿಡಿತೀಯ ಅಂತ ಅಂದ್ರೆ, ನೋಡಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇ ಅಂತಂದ್ರೆ, ಸರ್ ಇದು 30 ಇದೆ, ಇದು 60 ಇದೆ, ಪೈಥಾಗೊರಸ್ ಥಿಯರಂ ಹಾಕ್ಬಿಡ್ಲ ಸರ್ ಅಂತೀರಾ. ದಯವಿಟ್ಟು ಪೈಥಾಗೊರಸ್ ಥಿಯರಂ ಆಗ್ಲ, ಆಗ ಬರಲ್ಲ. ಯಾಕಂದ್ರೆ ಎ ಪಿ ಅನ್ನೋದು ಇಟ್ ಈಸ್ ನಾಟ್ ಎ ಡಯಾಗನಲ್, ಅದು ಡಯಾಗನಲ್ ಅಲ್ಲ, ಇಟ್ ಇಸ್ ಎ ಸೆಗ್ಮೆಂಟ್ ಅಷ್ಟೇ. ಅದು ಈ 30 ಅನ್ನೋದು ಬಿ ಪಿ ಇಸ್ ನಾಟ್ 30, ಇಟ್ ಈಸ್ ಬಿ ಸಿ ಅನ್ನೋದು ಫುಲ್ 30 ಇದೆ. ಹಾಗಾಗಿ ಪೈಥಾಗೊರಸ್ ಥಿಯರಂ ಅಪ್ಲೈ ಮಾಡಕ್ ಬರಲ್ಲ ಇಲ್ಲಿ. ಓಕೆ, ಸೊ ಎ ಪಿ ಕಂಡುಹಿಡಿಬೇಕು. ಎ ಪಿ ಹೆಂಗ್ ಕಂಡುಹಿಡಿತೀರಾ ಅಂತ ಅಂದ್ರೆ, ನೋಡಿ ಅದ್ರಲ್ಲಿ ಒಂದ್ ಆಂಗಲ್ ನ ಕೊಟ್ಟಿದ್ದಾರೆ. ಸೊ ಒಂದ್ ಆಂಗಲ್ ನ ಕೊಟ್ಟಿದ್ರೆ ಸೈನ್ ಅಪ್ಲೈ ಮಾಡಿ. ಓಕೆನಾ? ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಅಪೋಸಿಟ್ ಬೈ ಅಪೋರ್ಟಿಸ್ ಅಲ್ವಾ, ಹೌದಲ್ಲ? ನೋಡಿ 30 ಡಿಗ್ರಿ ಕಂಪೇರ್ ಮಾಡಿದ್ರೆ ಅಪೋಸಿಟ್ ಇದಾಗುತ್ತೆ. ಸೊ 60 ಡಿಗ್ರಿ. ಸೊ ಇಟ್ ಇಸ್ 60 ÷ ಅಪೋರ್ಟಿಸ್ ಇಸ್ ವಾಟ್? ಎ ಪಿ. ಅದನ್ನ ಎ ಪಿನೇ ಕಂಡುಬೇಕಿರೋದು. ಸೊ ವಿಚ್ ಇಂಪ್ಲೈಸ್ ಸೈನ್ 30 ಡಿಗ್ರಿ ಎಷ್ಟಪ್ಪ ವ್ಯಾಲ್ಯೂ? 1/2. 1/2 ಇಸ್ ಈಕ್ವಲ್ ಟು 60 ಬೈ ಎ ಪಿ. ನೋಡಿ, ನಾನು ಪ್ರತಿಯೊಂದು ಸಿಂಪ್ಲಿಫಿಕೇಶನ್ ಅರ್ಥ ಆಗ್ಲಿ ಅಂತ ಬರಿತೀನಿ, ಬಟ್ ನೆಸೆಸಿಟಿ ಇಲ್ಲ. ಓಕೆ, ಸೊ ವಿಚ್ ಇಂಪ್ಲೈಸ್ ಎ ಪಿ ಇಸ್ ಈಕ್ವಲ್ ಟು ಏನಂತ ಬರೀತಿರಪ್ಪ? 120 ಅಂತ. ಸೊ ಇಟ್ ಇಸ್ ನಾಟ್ ಡಿಗ್ರಿ, ಇಟ್ ಈಸ್ ನಾಟ್ ಡಿಗ್ರಿ, ಸಾರಿ, ಇಟ್ ಈಸ್ ಸಮ್ ಸೆಂಟಿಮೀಟರ್ ಏನೋ ಸಮಥಿಂಗ್. ಓಕೆನಾ? ಎ ಪಿ ಇಸ್ 120 ಸಿಕ್ತು. ಕ್ಲಿಯರಾ? ನೋಡಿ, ಇಷ್ಟು ಗೊತ್ತಾದ್ರೆ ಸಾಕು, ಮತ್ತೆ ಮುಂದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೇಳಿ? ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಿ, ಯು ಸಿ ದ ಆಪ್ಷನ್ಸ್. ಆಡ್ ಮಾಡಿದ್ರೆ 180 ಬರಬೇಕು. ಈಗ ಈ ಎಲ್ಲಾನು ಇಲ್ಲಿರೋ ಆಪ್ಷನ್ ಎಲ್ಲಾನು ಕಡಿಮೆನೆ ಇದೆ. ಇನ್ನು ಆಪ್ಷನ್ ಆಗಿರ್ಬೇಕು, ಯಾವ್ದಾಗಿರ್ಬೇಕು ಅಂದ್ರೆ 180 ಆಗಿರ್ಬೇಕು. ವಿತೌಟ್ ಫೈಂಡಿಂಗ್ ದಿಸ್ ಎಕ್ಯೂ ಲೆಂತ್ ಐ ಕ್ಯಾನ್ ಸೇ
ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ, ತುಂಬಾ ಜನ ಏನ್ ಮಾಡ್ತೀರಾ, ಅಪ್ರೋಚ್ ನಿಮ್ಮ ಅಪ್ರೋಚ್ಗಳನ್ನ ಚೇಂಜ್ ಮಾಡ್ಕೊಂತ ಬರ್ಬೇಕು. ಸಿ ನಾವು ಬೋರ್ಡ್ ಎಕ್ಸಾಮ್ಸ್ ಆಂತರ ಎಕ್ಸಾಮ್ಸ್ಗಳೇ ಓದೋದೇ ಬೇರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡೋ ರೀತಿನೇ ಬೇರೆ. ಓಕೆನಾ? ಮತ್ತೆ ಎಷ್ಟೊಂದು ಕ್ವಶನ್ಸ್ಗಳನ್ನ ನೀವು ಆಪ್ಷನ್ಸ್ ಗಳನ್ನ ನೋಡಿ ಡಿಸ್ಕಾರ್ಡ್ ಮಾಡ್ಬೋದು, ಇದ್ದೇ ಆಪ್ಷನ್ ಅಂತ ಹೇಳ್ಬೋದು ವಿತೌಟ್ ಎನಿ ಕ್ಯಾಲ್ಕುಲೇಷನ್ಸ್. ಓಕೆನಾ? ಸೊ ಎಲ್ಲ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ, ನೀವು ಆಪ್ಷನ್ಸ್ ಅವಾಗ ಅವಾಗ ನೋಡ್ತಾ ಇರಿ. ಸೊ ನಿಮ್ ಯಾವ್ದು ಪ್ರಿಸೆಂಬಲ್ ಆಗುತ್ತೆ ನಿಮ್ಮ ಇದು ಅಂತ. ಸೊ ಹಂಗೂ ನಾನು ಮಾಡ್ತೀನಿ ಅಂತ ಅಂದ್ರೆ, ಸೊ ಅದಕ್ಕೂ ಸೈನ್ ಅಪ್ಲೈ ಮಾಡಿ ನಿಮ್ಗೆ. ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಪೋಸಿಟ್. ಅಪೋಸಿಟ್ ಎಷ್ಟಿದೆ ಇದು? 30 ಡಿಗ್ರಿ, 13, ಇಟ್ ಇಸ್ ನಾಟ್ ಡಿಗ್ರಿ. ಸೊ ಇದು ನೋಡಿ, ಇದಕ್ಕೆ ಅಪೋಸಿಟ್ ಇದು 30 ಇದೆ. ಡಿವೈಡ್ ಬೈ ವಾಟ್? ಹೈಪೋಟನ್ಯೂಸ್ ಸೈಡ್ ಇಸ್ ವಾಟ್? ಎ ಕ್ಯೂಬ್. ಸೊ ಯಾವ ಟ್ರಯಾಂಗಲ್ ತಗೊಂತೀನಿ ನಾನು ಇಲ್ಲಿ? ಟು ಫೈಂಡ್ ಎಪಿ. ಸೊ ಯಾವ ಟ್ರಯಾಂಗಲ್ ತಗೊಂಡೆ ನಾನು ಇಲ್ಲಿ? ಯಾವ ಟ್ರಯಾಂಗಲ್ ತಗೊಂಡೆ ನಾನು? ಪಿ ಬಿ ಎ ಟ್ರಯಾಂಗಲ್ ತಗೊಂಡೆ, ಹೌದಾ? ಈ ಟು ಫೈಂಡ್ ದಿಸ್ ಎ ಕ್ಯೂ, ಎ ಕ್ಯೂ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಯಾವ ಟ್ರಯಾಂಗಲ್ ತಗೋತಾ ಇದ್ದೀನಿ ನಾನು? ಡಿ ಕ್ಯೂ ಎ ತಗೊಂತ ಇದ್ದೀನಿ. ಓಕೆನಾ? ಡಿ ಕ್ಯೂ ಎ ಟ್ರಯಾಂಗಲ್ ತಗೋತಾ ಇದ್ದೀನಿ. ಆ ಟ್ರಯಾಂಗಲ್ ಅಲ್ಲಿ ಸೈನ್ 30 ಮಾಡಿದೆ. ಸೊ ವಿಚ್ ಇಸ್ ಈಕ್ವಲ್ ಟು 1/2 × 30/ ಎ ಕ್ಯೂ, ವಿಚ್ ಎಂಪ್ಲೈಸ್ ಎ ಕ್ಯೂ ಇಸ್ ವಾಟ್? 60 ಡಿಗ್ರಿ 60. ಇಟ್ ಈಸ್ ನಾಟ್ ಡಿಗ್ರಿ, 60. ದೇರ್ಫೋರ್ ಪಿ ಪ್ಲಸ್ ಎ ಕ್ಯೂ ಇಸ್ ಈಕ್ವಲ್ ಟು 120 + 60 ಡಿಗ್ರಿ 60 ಡಿಗ್ರಿ. ಏನಪ್ಪ ಇದು ಬರುತ್ತೆ 60. ಸೊ ವಿಚ್ ವಿಲ್ ಗೆಟ್ ಇಟ್ ಇಸ್ 180. ಅಯ್ಯೋ ಏನಪ್ಪ ಇದು 180. ಕ್ಲಿಯರ್ ಆಯ್ತಾ? ಎಸ್. ಇದು 2015 ಕೇಳಿರೋ ಕ್ವಶನ್, ಇದು ಬೇಸಿಕ್ ಕ್ವಶನ್. ಮತ್ತೆ ನನ್ನ ಒಂದು ಸ್ಮಾಲ್ ಡೌಟ್ ಸರ್, ಸ್ವಲ್ಪ ಜನ ಕೇಳ್ತಾರೆ ಯಾಕೆ ಸರ್ ಸೈನ್ ತಗೊಂಡ್ರಿ, ಸೊ ವೈ ಕಾಂಟ್ ವಿ ಟೇಕ್ ಕಾಸ್? ಕಾಸ್ ಅಪ್ಲೈ ಮಾಡಕ್ ಆಗಲ್ವಾ ಸರ್? ಕಾಸ್ 30 ತಗೊಳಕ್ ಆಗಲ್ವಾ ಸರ್? ಯಾಕೆ ಸರ್ ಟ್ಯಾನ್ ತಗೊಳ್ಳಿ ಸರ್, ಯಾಕಾಗಲ್ಲ? ಯಾರಾದ್ರೂ ಹೇಳ್ತೀರಾ ಸರ್? ಅದು ಕಾಸ್ ತಗೊಳೋದಿಕ್ಕೆ ಫಸ್ಟ್ ಟ್ರಯಾಂಗಲ್ ಅಲ್ಲಿ ನಮ್ಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಗೊತ್ತಿರ್ಬೇಕಲ್ವಾ? ಎಸ್. ಅಂದ್ರೆ ನೀವು ಕಾಸ್ ತಗೋಬೇಕಂದ್, ಎಸ್, ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಒಂದ್ ಸೈಡ್ ಗೊತ್ತಿರ್ಬೇಕು. ಕಾಸ್ ತಕೊಂಡ್ರೆ ನಿಮ್ಗೆ ಅಡ್ಜಸೆಂಟ್ ಬರುತ್ತೆ, ನಿಮ್ಗೆ ಅಡ್ಜಸೆಂಟ್ ಸೈಡ್ ಗೊತ್ತಿಲ್ಲ. ನೀವ್ ಇಲ್ಲಿ ಕಂಡಿಡಿಯಬೇಕಾಗಿರೋದು ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಕಂಡಿಡಿಬೇಕಂದ್ರೆ ಇಲ್ಲ ಎರಡರಲ್ಲೊಂದು ಯಾವ್ದ್ರೊಂದು ಗೊತ್ತಿರ್ಬೇಕು. ಸಪೋಸ್ ಇದ್ರಲ್ಲಿ ಏನಾದ್ರು ಬಿ ಪಿ ಡಿಸ್ಟೆನ್ಸ್ ಏನಾದ್ರು ಕೊಟ್ಟಿದ್ದಿದ್ರೆ, ಅವಾಗ ನೀವ್ಯಾವ್ದು ಈ ಇನ್ಸ್ಟೆಡ್ ಆಫ್ ಗಿವಿಂಗ್ ದಿಸ್ 60, ಅವನು ಬಿ ಪಿ ಡಿಸ್ಟೆನ್ಸ್ ಕೊಟ್ಟಿದ್ದಿದ್ರೆ ಅವಾಗ ಯಾವ್ದು ಯೂಸ್ ಮಾಡ್ಬೇಕಿತ್ತು ನೀವು? ಅವಾಗ ಕಾಸ್ ಯೂಸ್ ಮಾಡ್ಬೇಕಿತ್ತು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ಬಟ್ ಅದು ಡಯಾಗನಲ್ ಕಂಪ್ಲೀಟ್ ಆಗಿ ಎಡ್ಜಿಗೆನೆ ಇದಾಗಬೇಕಾಗಿತ್ತಲ್ಲ ಸರ್, ಡಯಾಗನಲ್ ಆಗಬೇಕಾಗಿತ್ತು. ದಿಸ್ ಇಸ್ ನಾಟ್ ಡಯಾಗನಲ್, ಡಯಾಗನಲ್ ಅಂತ ಎಲ್ಲೂ ಕೊಟ್ಟಿಲ್ಲ. ಕಾಸ್ ತಗೊಂತೀನಿ ಅಂತ ಅನ್ಕೊಂಡಿದ್ರೆ ಕಾ ಅಲ್ಲಲ್ಲ, ನಮ್ಗೆ ಇಲ್ಲಿ ಡಯಾಗನಲ್ ಅನ್ನೋ ಪ್ರಶ್ನೆನೆ ಬರಲ್ಲ. ಅವ್ರದ್ದು ಏನ್ ಗೊತ್ತಾ, ಅವ್ರು ಹೇಳ್ತಿರೋದು ನೋಡಿ, ಇದು 90 ಡಿಗ್ರಿ ಅಲ್ವಾ? ಅವರು ಕೇಳಿರೋದು ನಾನು, ಹಾ, ನನ್ ಬಿ ಸಿ ಡಿಸ್ಟೆನ್ಸ್ ಅಲ್ಲ ಹೇಳ್ತಾ ಇರೋದು ನಾನು, ಬಿ ಪಿ ಡಿಸ್ಟೆನ್ಸ್ ಕೊಟ್ಟಿದ್ರೆ ಅಂತ ಹೇಳಿದ್ ನನೀಗ. ಈ ಡಿಸ್ಟೆನ್ಸ್ ಗೊತ್ತಿದ್ರೆ ಹೇಳಿದ್ ನಾನು, ನಾಟ್ ಫುಲ್ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಇದು ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ ಅಲ್ಲಿ ಬರುತ್ತೆ, ನಾನು ಅಲ್ಲಿ ಹೇಳ್ತೀನಿ. ನೋಡಿದ ತಕ್ಷಣ ಯಾವಾಗ ಸೈನ್ ತಗೋಬೇಕು, ಯಾವಾಗ ಕಾಸ್ ತಗೋಬೇಕು, ಯಾವಾಗ ಟ್ಯಾನ್ ತಗೋಬೇಕು. ಓಕೆನಾ? ಇದನ್ನ ಮುಂದೆ ಮಾತಾಡೋಣ. ಓಕೆನಾ? ಓಕೆ, ಇದನ್ನ ಕೊಟ್ಟಿದ್ದಾರೆ. ಇದು ಇದು 2015 ಕ್ವಶನ್, ಮೂರು ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ ಇದು ಎರಡನೇ ಕ್ವಶನ್. ಇದು ಇದನ್ನ ಹೇಗ್ ಮಾಡ್ತೀರಾ ಟ್ರೈ ಮಾಡಿ. ಇಟ್ ಇಸ್ ಸಮ್, ಅವನು ಎರಡನ್ನು ಕಂಬೈನ್ ಮಾಡಿ ಕೊಟ್ಟಿದ್ದಾನೆ, ಜಿಯೋಮೆಟ್ರಿ ಅಂಡ್ ಟ್ರಿಗ್ನೋಮೆಟ್ರಿ. ಸೊ ಅಣ್ತಂದಿರು ಇಬ್ರು ಏನೋ ಒಂದಾಗ್ಬಿಟ್ಟವ್ರೆ ನೋಡ್ರಿ. ನೋಡಿ, ಕೋಆರ್ಡಿನೇಟ್ಸ್ ಆಫ್ ಪಿ ಅಂಡ್ ಕ್ಯೂ ಕೊಟ್ಟಿದ್ದಾರೆ, ಪಿ ಕೋಆರ್ಡಿನೇಟ್, ಕ್ಯೂ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ಸೊ ನೀವು ಓ ಪಿ ಸ್ಕ್ವೇರ್, ಓ ಕ್ಯೂ ಸ್ಕ್ವೇರ್ ಕಂಡುಹಿಡಿಬೇಕು.
ಸೊ ವೆರಿ ಸಿಂಪಲ್, ಓ ಕ್ಯೂ ಅಂತ ಅಂದ್ರೆ ಓಪಿ ಇಸ್ ಅ ಡಿಸ್ಟೆನ್ಸ್ ಅಂಡ್ ಓ ಕ್ಯೂ ಇಸ್ ಆಲ್ಸೋ ಡಿಸ್ಟೆನ್ಸ್. ಮೇಕ್ ಯೂಸ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ. ಸ್ಕ್ವೇರ್ ಇಂದ ಆ ರೂಟ್ ನ ತೆಗೆದ್ಬಿಡಿ, ಡೈರೆಕ್ಟ್ ಸ್ಕ್ವೇರ್ ಸ್ಕ್ವೇರ್ ಹಾಕೊಂಬಿಡಿ. ಓ ಅಂತಂದ್ರೆ ಆರಿಜಿನ್ ಅಂತ, ಓ ಅಂದ್ರೆ ಏನು ಆರಿಜಿನ್ ಅಂತ. ಸೊ ನೋಡಿ, ಇಫ್ ಯು ಟೇಕ್ ಎನಿ ಓ ಪಿ ಸ್ಕ್ವೇರ್, ಈಗ ಪಿ ಇಸ್ ಎನಿ ಪಾಯಿಂಟ್ ಎಕ್ಸ್ ಕಾಮ ಎಕ್ಸ್ ಒನ್ ಕಾಮ ವೈ ಒನ್ ಅಂತ ಅಂದ್ರೆ, ಅಂಡ್ ಕ್ಯೂ ಇಸ್ ಎನಿ ಪಾಯಿಂಟ್ ಎಕ್ಸ್ ಟೂ ಕಾಮ ವೈ ಟೂ ಅಂತ ಅಂದ್ರೆ, ಹೌ ಟು ಫೈಂಡ್ ಪಿ ಕ್ಯೂ ಡಿಸ್ಟೆನ್ಸ್. ಪಿ ಕ್ಯೂ ಡಿಸ್ಟೆನ್ಸ್ ಏನಾಗುತ್ತೆ, ಅವರ್ ಪಿ ಕ್ಯೂ ಸ್ಕ್ವೇರ್ ಏನಾಗುತ್ತೆ, ಡಿಸ್ಟೆನ್ಸ್ ಫಾರ್ಮುಲಾ ರೀ ಅಷ್ಟೇ. ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ದ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಬರ್ದಿಲ್ಲ ಯಾಕಂದ್ರೆ ಈ ಕಡೆ ಸ್ಕ್ವೇರ್ ಹಾಕೊಂಡಿದ್ದೀನಿ, ಈಗ ಬರ್ತಾ ಇತ್ತು ಅಂತ ಅನ್ಕೊಂತೀನಿ. ಸೊ ವೈ ಟೂ ಮೈನಸ್ ವೈ ಒನ್ ದ ಹೋಲ್ ಸ್ಕ್ವೇರ್, ಸೊ ಇದೇ ಫಾರ್ಮುಲಾ ಬೇಕಿರೋದು. ಬಟ್ ಇನ್ಸ್ಟೆಡ್ ಅವರು ಓ ಅಂತ ಕೊಟ್ಟಿದ್ದಾರೆ. ಓ ಈಸ್ ನಥಿಂಗ್ ಬಟ್ ದ ಒರಿಜಿನ್. ಒರಿಜಿನ್ ದು ಕೋಆರ್ಡಿನೇಟ್ಸ್ ಏನ್ ಇರುತ್ತೆ, ಝೀರೋ ಇರುತ್ತೆ. ಸಪೋಸ್ ನೋಡಿ, ಈಗ ದಿಸ್ ಇಸ್ ಪಿ ಪಾಯಿಂಟ್. ಸರಿ, ಇಷ್ಟೊಂದೆಲ್ಲ ಬರೀ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಮಾಡಿಸ್ಬೇಕಂತ ನಾನು ಬರಿತಾ ಇದ್ದೀನಿ ಅಷ್ಟೇ. ಸೊ ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ, ಓಕೆ. ಅಂಡ್ ಇದು ಕ್ಯೂ, ಕ್ಯೂ ಪಾಯಿಂಟ್ ಏನು, ಮೈನಸ್ ಎ ಮೈನಸ್ ಎ ಸೈನ್ ಥೀಟಾ ಬಿ ಕಾಸ್ ಥೀಟಾ ಅಲ್ವಾ. ಈಗ ಓ ಪಿ ಸ್ಕ್ವೇರ್ ಮಾಡ್ತೀನಿ. ಈಗ ಓ ಪಿ ಸ್ಕ್ವೇರ್ ಏನಾಗುತ್ತೆ, ಓ ಅಂದ್ರೆ ಝೀರೋ ಕಮ ಝೀರೋ ಅಂತ, ಇದಕ್ಕೆ ಸ್ಕ್ವೇರ್ ಮಾಡ್ಕೊಂಡು ಹೋಗಿ ಅಷ್ಟೇ. ಝೀರೋ ಕಮ ಝೀರೋ ಯಾರಲ್ಲ ಒಂದ್ ಝೀರೋ ಹಾಕೋದ್ರೆ ಬರೀ ಸ್ಕ್ವೇರ್ ಆಗ್ಬಿಡುತ್ತಲ್ವಾ, ಏನಾಗುತ್ತೆ ಅವಾಗ, ದಿಸ್ ಮೈನಸ್ ಝೀರೋ ಹೋಲ್ ಸ್ಕ್ವೇರ್ ಅಂತಂದ್ರೆ ಬರೀ ನಿಮ್ಗೆ ಏನ್ ಸಿಗುತ್ತೆ ಇಲ್ಲಿ, ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಸಿಗುತ್ತೆ. ನೆಕ್ಸ್ಟ್ ಏನ್ ಸಿಗುತ್ತೆ, ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಸಿಗುತ್ತೆ. ಇದನ್ನ ಅಲ್ಲಿ ಇಟ್ಕೊಳ್ಳಿ. ಸೊ ಅದರಲ್ಲಿ ಫೈಂಡ್ ಓ ಕ್ಯೂ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಇಸ್ ವಾಟ್, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ರೈಟ್. ಸೊ ನಾವು ಅವ್ರೇನ್ ಕೇಳಿರೋದು, ಓ ಪಿ ಸ್ಕ್ವೇರ್ ಪ್ಲಸ್ ಓ ಕ್ಯೂ ಸ್ಕ್ವೇರ್. ನೋಡಿ ಇಲ್ಲಿವರೆಗೂ ಏನ್ ಮಾಡಿದೀನಿ, ಇದೆಲ್ಲ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಈ ಸ್ಟೆಪ್ ಇದೆ ಶುರು ಮಾಡ್ಬೇಕು ನೀವು ಎಕ್ಸಾಮಿನೇಷನ್ ಅಲ್ಲಿ. ಓ ಪಿ ಸ್ಕ್ವೇರ್, ಓ ಓ ಅಂದ್ರೆ ಝೀರೋ, ಎಲ್ಲಾನು ನೋಡಿ ಇಲ್ಲಿ ನಾಲ್ಕು ಆರ್ಡಿನೇಟ್ಸ್ ಸ್ಕ್ವೇರ್ ಮಾಡ್ಬಿಡಿ ಅಷ್ಟೇ, ಎಲ್ಲ ಇದೆ ಇಲ್ಲಿಂದ ಶುರು ಮಾಡ್ಬೇಕು ನೀವು. ಸೊ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಸ್ಕ್ವೇರ್. ಯಾಕೆ ನಾವು ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ, ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹಿಂಗ್ ಮಾಡ್ಬೇಕು ಅಂತ. ಎಕ್ಸಾಮಿನೇಷನ್ ಅಲ್ಲಿ ಟೈಮ್ ವೇಸ್ಟ್ ಆಗಲ್ಲ ಅವಾಗ. ಸೊ ಹಿಂಗ್ ಬಂದ್ರೆ ಹಿಂಗ್ ಮಾಡ್ಬೇಕು ಅಂತ ಗೊತ್ತಿದ್ದಾಗ ನಮ್ಗೆ ಅವಾಗ ಡೈರೆಕ್ಟ್ ಆಗಿ ನಾವು ಆಕ್ಷನ್ ಮಾಡ್ತೀವಿ. ಇಲ್ಲ ನೀವು ಯೋಚನೆ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ ಹೆಂಗ್ ಮಾಡೋಣ ಇದನ್ನ ಅಂತ. ನೋಡಿ ಎ ಸ್ಕ್ವೇರ್ ನ ಕಾಮನ್ ತೆಗೆದ್ರೆ ನಿಮ್ಗೆ ಎಲ್ಲೆಲ್ಲಿ ಎ ಸ್ಕ್ವೇರ್ ಇದೆ, ಇದು ಮತ್ತೆ ಇದನ್ನು ಕಂಬೈನ್ ಮಾಡ್ತೀವಿ. ನೋಡಿ ಇದು 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 ಇವೆರಡನ್ನು ಎರಡರಲ್ಲೂ ಎ ಸ್ಕ್ವೇರ್ ಕಾಮನ್ ಇದೆ. ಕಾಮನ್ ತೆಗೆದ್ರೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಏನಾಗುತ್ತೆ, ಒನ್ ಆಗುತ್ತೆ. ಸೊ ಆತರ ಬಿ ಸ್ಕ್ವೇರ್ ಕಾಮನ್ ತೆಗೀರಿ. ಎಲ್ಲಿಂದ, ಇವೆರಡರಿಂದ ಇವೆರಡರಿಂದ ಬಿ ಸ್ಕ್ವೇರ್ ಕಾಮನ್ ತೆಗೆದ್ಬಿಡಿ. ಇವೆರಡರಿಂದ ಬಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ಮತ್ತೆ ಕಾಸ್ ಸ್ಕ್ವೇರ್ ಏನೋ ತಗೇನ್ ಒನ್ ಆಗುತ್ತೆ. ವಿಚ್ ವಿಲ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಆಪ್ಷನ್ ಫೋರ್ ಇಸ್ ಕರೆಕ್ಟ್. ಕ್ಲಿಯರ್ ಆಯ್ತಾ? ನಾನು ಹೇಳಿದೀನಿ ಇಷ್ಟೇನ್ ಮಾಡಿದೀನಿ ಮೇಲೆ, ಇದೆಲ್ಲ ನಮಗಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಲ್ಲ ಅವಾಗ ಇದನ್ನೆಲ್ಲ ಹೇಳ್ಕೊಡ್ಬೇಕು ಚಿಕ್ಕ ಮಕ್ಳಿಗೆ ಅರ್ಥ ಮಾಡ್ಸೋದಕ್ಕೆ. ಬಟ್ ನಾವು ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ದ ಕ್ವಶನ್ ಆಸ್ಟ್ ಇನ್ 2015 ಜಸ್ಟ್ ಇಯರ್. ಹೇಗ್ ಮಾಡ್ತೀರಾ ನೋಡುವ, ತುಂಬಾ ಸಿಂಪಲ್ ಆಗಿದೆ, ಟ್ರೈ ಮಾಡಿ.
ಅಂತ ಯಾರಿಗಾದ್ರು? ಸೈನ್ ಆಫ್ 90 ಮೈನಸ್ ಕಾಸ್ ಆಫ್ 90 ಮೈನಸ್ ಥೀಟಾ ಫಾರ್ಮುಲಾ ಏನು ಫಸ್ಟ್ ಇನ್ ಸಿಂಪ್ಲಿಫೈ ಮಾಡ್ಕೊಳ್ಳಿ ಆನ್ಸರ್ ಬರುತ್ತೆ. ಸೈನ್ ಥೀಟಾ ಹಾಗೆ ಬರ್ಕೋತೀರಾ ಪ್ಲಸ್ ಕಾಸ್ ಥೀಟಾ ಹಾಗೆ ಬರ್ಕೋತೀರಾ ರೂಟ್ ಟೂನು ಹಾಗೆ ಬರ್ಕೋತೀರಾ ರೂಟ್ ಟೂ ಮೈನಸ್ ಒನ್. ಗುಡ್, ಕಾಸ್ ಆಫ್ 90 ಮೈನಸ್ ಥೀಟಾ ಫಾರ್ಮುಲಾ ಏನು? ಸೈನ್ ಥೀಟಾ. ಸೈನ್ ಥೀಟಾ ಕಾಂಪ್ಲಿಮೆಂಟರಿ. ಓಕೆ, ಈಗ ನಾವೇನ್ ಮಾಡೋಣ ಅಂತ ಅಂದ್ರೆ ನಮ್ಗೆ ಏನ್ ಕೇಳಿರೋದು ಕ್ವಶನ್, ವಾಟ್ ಇಸ್ ದ ಕ್ವಶನ್ ಆಕ್ಚುಲಿ? ಕಾಟ್ ಥೀಟಾ ಏನು ಅಂತ ಕೇಳಿದರೆ ನಮ್ಗೆ ಕಾಟ್ ಬೇಕು ಅಂತ ಅಂದ್ರೆ ನೋಡಿ ಇಲ್ಲಿ ಕಾಸ್ ಇದೆ, ಡಿವೈಡ್ ಬೈ ಸೈನ್ ಮಾಡಿದ್ರೆ ಕಾಟ್ ಆಗುತ್ತೆ. ಸೊ ಥ್ರೌಟ್ ದಿ ಈಕ್ವೇಶನ್ ಡಿವೈಡೆಡ್ ಬೈ ವಾಟ್, ವಾಟ್ ಶುಡ್ ಡಿವೈಡ್? ಸೈನ್. ಸೈನ್ ನ ಡಿವೈಡ್ ಮಾಡ್ಕೊಂಬಿಡಿ, ಅವಾಗ ಏನಾಗುತ್ತೆ ಇದು ಒನ್ ಆಗುತ್ತಾ? ಒನ್ ಪ್ಲಸ್ ಕಾಸ್ ಬೈ ಸೈನ್ ಏನಾಗುತ್ತೆ? ಡೈರೆಕ್ಟ್ ಆಗಿ ಬರೀತೀನಿ ನಾನು ಕಾಟ್ ಅಂತ, ಕಾಟ್ ಥೀಟಾ ಇಲ್ಲೂ ಡಿವೈಡ್ ಮಾಡಿದ್ರೆ ರೂಟ್ ಟೂ ಸಿಗುತ್ತೆ. ಸೊ ದೆನ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು ವಾಟ್? ರೂಟ್ ಟೂ ಮೈನಸ್ ಒನ್. ರೂಟ್ ಟೂ ಮೈನಸ್ ಒನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಹೋಗೋಣವಾ? ಓಕೆ, ಇದ್ ಮಾಡಿ. ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ ಆರ್ ದ ರೂಟ್ಸ್ ಆಫ್ ದೇ ಗಿವನ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್, ಇಟ್ ಇಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಅಲ್ಲಿ ಮೈನಸ್ ಇದೆ, ಬಿ ಕೇರ್ಫುಲ್. ax square minus bx plus c is equal to 0, then the relation between abc will be what? sin theta plus cos theta are the roots. Roots anta andre they are the solutions anta. ನೋಡಿ ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಬೇಸಿಕ್ಸ್ ನಾಲೆಡ್ಜ್ ಅಬೌಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ನಮ್ಗೆ ಗೊತ್ತಿರಬೇಕು. ಏನಪ್ಪ ಗೊತ್ತಿರ್ಬೇಕಂತ ಅಂದ್ರೆ ನಮ್ಗೆ ರೂಟ್ಸ್ ಗೊತ್ತಿದ್ರೆ ನಮ್ಗೆ ಸಮ್ ಆಫ್ ರೂಟ್ಸ್, ಪ್ರೊಡಕ್ಟ್ ಆಫ್ ರೂಟ್ಸ್ ನಮ್ಗೆ ಗೊತ್ತಿರಬೇಕು. ಸೊ ಇಫ್ ಅಲ್ಫಾ ಅಂಡ್ ಬೀಟಾ ಆರ್ ದಿ ಸಮ್ ಆಫ್ ಐ ಮೀನ್ ದ ರೂಟ್ಸ್ ಆಫ್ ಎನ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್. ನೋಡಿ ಆಕ್ಚುಲಿ ಏನಿತ್ತಪ್ಪ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಅಂತ ಅನ್ಕೊಳೋಣ. ಅಂಡ್ ಸೊ ರೂಟ್ಸ್ ಏನ್ ಅನ್ಕೊಳೋಣ ಅಂತ ಅಂದ್ರೆ ರೂಟ್ಸ್ ಆರ್ ಅಲ್ಫಾ ಕಾಮ ಬೀಟಾ ಅಂತ ಅನ್ಕೊಂಡ್ರೆ ನಾವೇನಂತ ಬರೀಬಹುದು, ದೇರ್ ಆರ್ ಟೂ ರಿಸಲ್ಟ್ಸ್. ಒನ್ ರಿಸಲ್ಟ್ ಈಸ್ ವಾಟ್? ದ ಸಮ್ ಆಫ್ ದಿ ರೂಟ್ಸ್ ಅಲ್ಫಾ ಪ್ಲಸ್ ಬೀಟಾ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಹೇಳಿ? ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ ಗೆ ಈಕ್ವಲ್ ಆಗಿರುತ್ತೆ, ಇದು ಫಸ್ಟ್ ರಿಸಲ್ಟ್. ಪ್ರೊಡಕ್ಟ್ ಆಫ್ ರೂಟ್ಸ್ ಅಲ್ಫಾ ಇಂಟು ಬೀಟಾ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಸಿ ಬೈ ಎ. ಇಷ್ಟು ರಿಸಲ್ಟ್ ನಿಮಗೆ ಗೊತ್ತಿದೆ, ಓಕೆನಾ? ಸೊ ಇಷ್ಟು ನಿಮಗೆ ಗೊತ್ತಿದೆ ಅಂತಂದ್ರೆ ಸಾಕು ನನಗೆ. ಬಟ್ ಇಲ್ಲಿ ಬಿ ಇಲ್ಲ, ಬಿ ಕೇರ್ಫುಲ್, ಇಟ್ ಈಸ್ ವಾಟ್? ಮೈನಸ್ ಬಿ, ನೆನ್ಪಿಳಿ, ಓಕೆನಾ? ಈಗ ನಮ್ಗೆ ರೂಟ್ಸ್ ಅವರೇ ಕೊಟ್ಟಿದಾರಲ್ವಾ, ಇವರ್ ಅಲ್ಫಾ ಇಸ್ ಸೈನ್ ಥೀಟಾ ಅಂಡ್ ಬೀಟಾ ಇಸ್ ಕಾಸ್ ಥೀಟಾ, ಓಕೆನಾ? ಸೊ ಈ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ತೀನಿ. ಸೊ ಫಸ್ಟ್ ಏನಂತ ಬರೀಬಹುದು ನಾವು, ಐ ಕ್ಯಾನ್ ಸೇ ಫ್ರಮ್ ದ ಗಿವನ್ ಡೇಟಾ, ಸೊ ಸೈನ್ ಥೀಟಾ ಪ್ಲಸ್ ವಾಟ್ ಕಾಸ್ ಥೀಟಾ ಸಮ್ ಆಫ್ ದಿ ರೂಟ್ಸ್ ಇಸ್ ಈಕ್ವಲ್ ಟು ವಾಟ್? ಮೈನಸ್ ಬಿ ಬೈ ಎ. ಹಿಯರ್ ಬಿ ಇಸ್ ವಾಟ್? ಹಿಯರ್ ಬಿ ಇಟ್ ಸೆಲ್ಫ್ ಮೈನಸ್ ಬಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಾಟ್ ಐ ಶುಡ್ ರೈಟ್? ಪ್ಲಸ್ ಬಿ ಬೈ ಎ. ಪ್ಲಸ್ ಬಿ ಬೈ ಎ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬಿ ಅನ್ನೋದು ಮೈನಸ್ ಇದೆ, ಬಟ್ ನಮ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಅಲ್ಲಿ ಬಿ ಅನ್ನೋದು ಪ್ಲಸ್ ಇದೆ. ಹುಷಾರಾಗಿರಿ. ಅಂಡ್ ಆಲ್ಸೋ ಫ್ರಮ್ ದಿ ಪ್ರಾಡಕ್ಟ್ ವಾಟ್ ಐ ಕ್ಯಾನ್ ಸೇ, ಸೊ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ವಾಟ್? ದ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಇಸ್ ಬಟ್ ಸಿ ಬೈ ಎ. ಇಟ್ ಇಸ್ ಸಿ ಬೈ ಎ ಓನ್ಲಿ, ಅದ್ರಲ್ಲಿ ಸೈನ್ ಚೇಂಜಸ್ ಇಲ್ಲ, ಸಿ ಬೈ ಎನೆ ಬರುತ್ತೆ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಹೌ ಟು ಸಿಂಪ್ಲಿಫೈ, ಯು ಜಸ್ಟ್ ಫೈಂಡ್ ದ ರಿಲೇಷನ್ ಬಿಟ್ವೀನ್. ಸೊ ಈ ಈಕ್ವೇಶನ್ ಏನ್ ಮಾಡ್ತೀನಿ ಅಂದ್ರೆ ಸ್ಕ್ವೇರಿಂಗ್ ಮಾಡ್ಕೊಂಡ್ಬಿಡ್ತೀನಿ, ಸ್ಕ್ವೇರಿಂಗ್ ಮಾಡ್ಬಿಡ್ತೀನಿ ಈ ರಿಲೇಷನ್ಗೆ, ಈಸಿಯಾಗಿ ಸಿಕ್ಬಿಡುತ್ತೆ ಆನ್ಸರ್. ಸ್ಕ್ವೇರಿಂಗ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರಿಂಗ್ ಅನ್ನು ಬೋಸಿಸ್ ಮಾಡಿದ್ರೆ ಏನಾಗುತ್ತಪ್ಪ? ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಈಗ ನೋಡಿ ಹಂಗಾಗಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಇದು.
ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಹೋಲ್ ಎರಡು ಕಡೆ ಹೋಲ್ ಸ್ಕ್ವೇರ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಇದು, ನಾನು ಒಂದ್ ಸ್ಟೆಪ್ ಸ್ಕಿಪ್ ಮಾಡ್ಲಾ, ಏನ್ ಬರುತ್ತೆ ಹೇಳಿ ಎಲ್ರು ಏನ್ ಬರುತ್ತೆ? ಫಸ್ಟ್ ಟೈಮ್ ಬರುತ್ತೆ ಸೈನ್ಸ್ ಎ ಸ್ಕ್ವೇರ್ ಎ ಪ್ಲಸ್ ಬಿ ಓ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಏನದು ಒನ್ ಪ್ಲಸ್ ಇಲ್ಲೇನ್ ಬರುತ್ತೆ ಟೂ ಎ ಬಿ ಅಲ್ವಾ, ಟೂ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ವಾಟ್ ಬಿ ಸ್ಕ್ವೇರ್ ಬೈ ಎಸ್. ಮತ್ತೆ ಪ್ರತಿಯೊಂದು ಸ್ಟೆಪ್ಸ್ ಬರೆದ್ರೆ ಪೇಜ್ ಗಟ್ಲೆ ಆಗ್ತವೆ. ಓಕೆನಾ, ಆದಷ್ಟು ಸ್ಟೆಪ್ ಗಳನ್ನ ಸ್ಕಿಪ್ ಮಾಡ್ಕೊಂತ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಅಂಡ್ ಸೈನ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂ ವ್ಯಾಲ್ಯೂ ನಮಗೆ ಗೊತ್ತು ಸಿ ಬೈ ಎ ಅಂತ ಅಲ್ವಾ. ಒನ್ ಪ್ಲಸ್ ಟೂ ಟೈಮ್ಸ್ ಸಿ ಓವರ್ ಎ ಇಸ್ ಈಕ್ವಲ್ ಟು ವಾಟ್ ಬಿ ಸ್ಕ್ವೇರ್ ಓವರ್ ಎ ಸ್ಕ್ವೇರ್. ಕ್ಲಿಯರ್? ನಾವು ಕ್ರಾಸ್ ಮಲ್ಟಿಪ್ಲೈ ದಟ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಕ್ಯಾನ್ಸಲ್ ಆಗುತ್ತೆ, ಟೂ ಸಿ ಎ ಬರುತ್ತಾ ಇಸ್ ಈಕ್ವಲ್ ಟು ವಾಟ್ ಬಿ ಸ್ಕ್ವೇರ್. ಆ ಬಿ ಸ್ಕ್ವೇರ್ ನಿಗಡ ತಗೊಂಡ್ರೆ ಏನಾಗುತ್ತೆ ಅವಾಗ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಸಿ, ಎ ಸಿ ಆರ್ ಸಿ ಎ ಬೋತ್ ಆರ್ ಸೇಮ್ ಇಸ್ ಈಕ್ವಲ್ ಟು ಝೀರೋ. ಎಲ್ಲಿದೆ ಆಪ್ಷನ್ ಇದು? ಅರ್ಥ ಆಯ್ತಾ ಈ ಕ್ವಶನ್? ಓಕೆ, ಇದು ಮಾಡಿ. ಟ್ಯಾನ್ ಎ ಇಸ್ ಗಿವನ್ ಒನ್ ಬೈ ಟೂ, ಟ್ಯಾನ್ ಬಿ ಇಸ್ ಗಿವನ್ ಒನ್ ಬೈ ತ್ರೀ, ದನ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ, ಇಟ್ ಇಸ್ ನಾಟ್ ಎ ಟ್ಯಾನ್ ಆಫ್ ಎ ಪ್ಲಸ್ ಬಿ, ಇಟ್ ಇಸ್ ಜಸ್ಟ್ ಎ ಪ್ಲಸ್ ಬಿ. ಸೊ ಯು ಮಸ್ಟ್ ನೋ ದ ಕಾಂಪೌಂಡ್ ಆಂಗಲ್ ಫಾರ್ಮುಲಾ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಷ್ಟೇ. ದಟ್ ಇಸ್ ದ ಹಿಂಟ್. ವಾಟ್ ಇಸ್ ದ ಫಾರ್ಮುಲಾ? ಟ್ಯಾನ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡ್ ಬೈ ಒನ್ ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ವಾಟ್? ಟ್ಯಾನ್ ಎ ಇಸ್ ಗಿವನ್, ಇಟ್ ಇಸ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ತ್ರೀ ಡಿವೈಡ್ ಬೈ ಒನ್ ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಮಾಡಿದ್ರೆ ಡೈರೆಕ್ಟ್ಲಿ ಐ ಶುಡ್ ರೈಟ್ ಒನ್ ಬೈ ಸಿಕ್ಸ್ ರೈಟ್, ದೆನ್ ಸಿಂಪ್ಲಿಫೈಡ್. ಸೊ ಟೇಕ್ ದಿ ಎಲ್ ಸಿ ಎಂ ಫೈವ್ ಓಲ್ ಡಿವೈಡ್ ಬೈ ವಾಟ್? ಸೊ ಇಯರ್ ಆಲ್ಸೋ ಟೇಕ್ ಐ ಥಿಂಕ್ ಇಲ್ಲ ಸೇಮ್ ಥಿಂಗ್ ರೈಟ್, ಸಿಕ್ಸ್ ಮೈನಸ್ ಒನ್ ಫೈವ್, ಫೈವ್ ಬೈ ಸಿಕ್ಸ್ ಬರುತ್ತೆ, ಥರ್ಟಿ ವಿಲ್ ಗೆಟ್ ಒನ್. ಸೊ ಫೈನಲಿ ವಾಟ್ ಯು ವಿಲ್ ಗೆಟ್? ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಸೊ ದೆನ್ ಎ ಪ್ಲಸ್ ಬಿ ವಿಲ್ ಬಿ ವಾಟ್? ಟ್ಯಾನ್ ಟ್ಯಾನ್ ಯಾವ ಆಂಗಲ್ ಗೆ ನಿಮಗೆ ಆನ್ಸರ್ ಒನ್ ಬರುತ್ತೆ ಅಂದ್ರೆ ಫೈವ್ ಬೈ ಫೋರ್ ಗೆ. ಟ್ಯಾನ್ ಫಾರ್ಟಿ ಫೈವ್ ಇಸ್ ಒನ್ ಅಲ್ವಾ, ಸೊ ಫೈವ್ ಬೈ ಫೋರ್. ಟ್ಯಾನ್ ಯಾವ ಆಂಗಲ್ ಗೆ ಒನ್ ಬರುತ್ತೆ ಅಂತ, ಓಕೆನಾ? ಫೈವ್ ಬೈ ಫೋರ್ ಆಂಗಲ್ ಗೆ ಒನ್ ಬರುತ್ತೆ. ಇನ್ವರ್ಸ್ ಅಂತ ಬರಿತೀವಿ, ಬಟ್ ನಾನು ನಿಮ್ಗೆ ಇನ್ವರ್ಸ್ ಬಗ್ಗೆ ಏನು ಹೇಳಿಲ್ಲ, ಹಂಗಾಗಿ ನಾನು ಇನ್ವರ್ಸ್ ಅಂತ ಬರೀತಾ ಇಲ್ಲ. ಆಕ್ಚುಲಿ ಇಟ್ ಈಸ್ ಇನ್ವರ್ಸ್ ಅಂತ ಬರೀಬೇಕು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಒನ್ ಅಂತ ಬರೀಬೇಕು. ಟ್ಯಾನ್ ಇನ್ವರ್ಸ್ ಒನ್ ಇಸ್ ಫೈವ್ ಬೈ ಫೋರ್. ಇರ್ಲಿ, ಕಾಸ್ ಒನ್ ಡಿಗ್ರಿ, ಕಾಸ್ ಟೂ ಡಿಗ್ರಿ, ಕಾಸ್ ತ್ರೀ ಡಿಗ್ರಿ, ಟಿಲ್ ಕಾಸ್ 179 ಡಿಗ್ರಿ. ಜೀರೋ ಸರ್. ಹಂಗೆ ಸೀಕ್ವೆನ್ಸ್ ಅಲ್ಲಿ ಹೋಗ್ತಾ ಹೋದಾಗ ನಿಮ್ಗೆ ಕಾಸ್ 90 ಬರುತ್ತೆ. ಸಿನ್ಸ್ ಕಾಸ್ 90 ಜೀರೋ ಆಗಿರೋದ್ರಿಂದ ಜೀರೋ ಇಂಟು ಎನಿಥಿಂಗ್ ಆಲ್ವೇಸ್ ಜೀರೋ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. This one. Value of sine 50 degree minus sine 70 degree plus sine 10 degree. ಏನಾಗುತ್ತೆ? ನನಗೆ ಫಸ್ಟ್ ಬಿಫೋರ್ ಗೋಯಿಂಗ್ ಟು ಡು ದ ಪ್ರಾಬ್ಲಮ್ ನನಗೆ ಹೇಳಿ ಯಾರಾದ್ರೂ ಗೊತ್ತಿದ್ರೆ ಇದನ್ನ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕು ಇಲ್ಲಿ?
make use of transformation. S minus S formula ಅಂತ ಹೇಳಿದೆ, ಟೂ ಸಿ ಎಸ್ ಅಂತ ಹೇಳಿದಲ್ವಾ. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ ಇವೆರಡಕ್ಕೂ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ತೀನಿ. ಎಸ್ ಮೈನಸ್ ಎಸ್ ಟೂ ಸಿ ಎಸ್ ಟೂ ಕಾಸ್ ಆಫ್ ಫಿಫ್ಟಿ. ಈ ಸ್ಟೆಪ್ ಬರೆಯಂಗಿಲ್ಲ, ಏನೋ ವಿಧಿ ಇಲ್ಲ, ಬರಿತಾ ಇದೀನಿ. ದಯವಿಟ್ಟು ನೆಕ್ಸ್ಟ್ ಸ್ಟೆಪ್ ಇಂದ ಬರಿಬೇಡಿ ನೀವು. ಟೂ ಸಿ ಎಸ್ ಸೈನ್ ಆಫ್ ಫಿಫ್ಟಿ ಮೈನಸ್ 70 ಓಲ್ ಡಿವೈಡ್ ಬೈ ಟು ಪ್ಲಸ್ ಪ್ಲಸ್ ಸೈನ್ 10 ಡಿಗ್ರಿ. ಹಂಗೆ ಬರ್ತೀನಿ, ಸೈನ್ 10 ಡಿಗ್ರಿನ ಏನು ಟಚ್ ಮಾಡಿಲ್ಲ. ಅಂಡ್ ದಿಸ್ ಕ್ಯಾನ್ ರಿಟನ್ ಆಸ್ ಟೂ ಇಂಟು ದಿಸ್ ವಿಲ್ ಬಿ ವಾಟ್ 50 ಎಷ್ಟು ಬರ್ತಿದ್ದು 60 ಕಾಸ್ 60 ಇಂಟು 50 ಮೈನಸ್ ಏನದು 70 ಅಂದ್ರೆ ಮೈನಸ್ 20 ಬರುತ್ತೆ. ಮೈನಸ್ 20 ಬೈ ಟು ಎಷ್ಟಾಗುತ್ತೆ? ಮೈನಸ್ 10 ಆಗುತ್ತೆ. ಮೈನಸ್ 10. ಸೊ ದ ಆನ್ಸರ್ ಇಸ್ 0. ವೆರಿ ಗುಡ್. ಸೊ ಸೈನ್ 10 ಡಿಗ್ರಿ ಬಂತು. ಸೊ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಗೊತ್ತಲ್ವಾ ನಿಮಗೆ, 1/2. ಒನ್ ಬೈ ಟು. ಅಂಡ್ ಸೈನ್ ಆಫ್ ಮೈನಸ್ 9 ಮೈನಸ್ 10 ಅಂತ ಬರ್ಬೋದು. ಮೈನಸ್ ಸೈನ್ ತೀಟ ಅಂತ ಬರಿಬೋದಾ? ಮೈನಸ್ 10 ಡಿಗ್ರಿ ಅಂತ ಬರಿಬೋದಲ್ವಾ? ಸೊ ಪ್ಲಸ್ ಸೈನ್ 10 ಡಿಗ್ರಿ. ಸೊ ಟು ಟು ಗೆಟ್ ಕ್ಯಾನ್ಸಲ್ಸ್. ಸೊ ಫೈನಲಿ ಮೈನಸ್ 10 ಡಿಗ್ರಿ ಅಂಡ್ ದಿಸ್ ಇಸ್ ಪ್ಲಸ್ 10 ಡಿಗ್ರಿ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? 0. ಆಪ್ಷನ್ ಬಿ ಇಸ್ ಕರೆಕ್ಟ್. ನೋಡಿ, ನಾನು ಮುಂದೆ ಹೇಳ್ತೀನಿ, ಮುಂದೆ ಟ್ರಾನ್ಸ್ಫಾರ್ಮೇಶನ್ ಎಲ್ಲಾದ್ರೂ ಬಂದ್ರೆ ಈ ಮೆಥಡ್ ಬೇಡ, ಐ ಮೀನ್ ಮೆಥಡ್ ಅಲ್ಲ, ಈ ಸ್ಟೆಪ್ ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಆಡ್ ಮಾಡಿ. 50 + 70 120 ನಲ್ಲಿ ಅರ್ಧ 60 ಡೈರೆಕ್ಟ್ ಆಗಿ ಇಲ್ಲಿಗೆ ಬರಬೇಕು, ಅವಾಗಲೇ ಟೈಮ್ ಸೇವ್ ಆಗೋದು. ನೋಡಿ, ಇಲ್ಲಿ ಎಲ್ಲದಕ್ಕೂ ಶಾರ್ಟ್ ಟ್ರಿಕ್ಸ್ ಇರುತ್ತೆ ಅಂತ ಹೇಳಕ್ ಆಗಲ್ಲ, ಬಟ್ ನೀವು ಅದನ್ನ ಶಾರ್ಟ್ ಟ್ರಿಕ್ಸ್ ತರ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡಿ 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 ಹಂಗೆ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಓಡ್ತಾ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಡೈರೆಕ್ಟ್ ಆಗಿ ಕಾಸ್ 60 ಬರುತ್ತೆ, ಕಾಸ್ 60 ಬಂದ್ರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಇಲ್ಲಿ ಹೋಗಿರ್ಬೇಕು, ಮನಸ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನ ತಿಳ್ಕೊಳ್ಳಿ. ಅವಾಗಲೇ ನೀವು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಮನಸ್ಸಲ್ಲಿ ಕ್ವಶನ್ ನೋಡ್ತಾ ಇದ್ದಂಗೆ ಹಂಗೆ ನಿಮ್ಮ ಮೈಂಡ್ ಅಲ್ಲಿ ಹಂಗೆ ಸಿಂಪ್ಲಿಫಿಕೇಶನ್, ಈ ಸ್ಟೆಪ್ ಸೇಮ್ ಬರ್ದಿನ ಅದೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ನೀವು ಬೇಗ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿ ನೋಡಿ. ಒಂದು ಪ್ರಾಬ್ಲಮ್ನ ಹಂಗೆ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡೋಕೆ ಟ್ರೈ ಮಾಡಿ, ನಿಮ್ದು ಇದು ಮೈಂಡ್ ಪವರ್ ಜಾಸ್ತಿ ಆಗುತ್ತೆ. ಓಕೆ, ಡೂ ದಿಸ್ ಒನ್. ಸೊ ದ ವ್ಯಾಲ್ಯೂ ಆಫ್ ಸೈನ್ ಆಫ್ 45 + θ ಮೈನಸ್ ಕಾಸ್ ಆಫ್ 45 - θ. ಸೊ ದಿಸ್ ಇಸ್ ವಾಟ್. ಇದನ್ನ ಎರಡ್ ತರ ಮಾಡ್ಬೋದು, ನೀವ್ ಹಾಕು ಮಾಡಿ, ಇಲ್ಲ ಅಂದ್ರೆ ಹೆಂಗ್ ಮಾಡಿದ್ರು ಒಂದೇ. ನಮ್ದು ಮ್ಯಾಥಮೆಟಿಕ್ಸ್ ಇಟ್ ಈಸ್ ಸೋ ಬ್ಯೂಟಿಫುಲ್, ಯಾಕಂತಂದ್ರೆ ಸ್ಟಾರ್ಟಿಂಗ್ ಸೇಮು ಎಂಡಿಂಗ್ ಸೇಮು, ಪಾತ್ ಬೇರೆ ಬೇರೆ. ಓಕೆನಾ, ಎಲ್ಲೋ ಇದೆ ಇದು, ಸ್ಟಾರ್ಟಿಂಗ್ ಎಂಡಿಂಗ್ ಸೇಮ್ ಇರ್ತವೆ, ಪಾತ್ ಬೇರೆ ಬೇರೆ ಇರುತ್ತೆ. ಓಕೆ, ಒಬ್ಬೊಬ್ರು ಹಿಂಗೆಲ್ಲ ಹೋಗ್ತಾರೆ, ಒಬ್ಬೊಬ್ರೆ ಪಾತಾಡಕ್ ಹೋಗಿ ಹಿಂಗ್ ಬರ್ತಾರೆ, ಬಟ್ ಡೆಸ್ಟಿನೇಷನ್ ವಿಲ್ ಬಿ ದ ಸೇಮ್ ಥಿಂಗ್. ಓಕೆ, ಹಂಗಾಗಿ ಹೆಂಗ್ ಮಾಡಿದ್ರು ಒಂದೇ ಇರುತ್ತೆ. ಆಮೇಲೆ ಸೈನ್ ಆಫ್ a + b ಫಾರ್ಮುಲಾ ಅಪ್ಲೈ ಮಾಡಕ್ ನೋಡ್ತಾರೆ, ಎಸ್ ಹಂಗು ಮಾಡ್ಬೋದು, ಲೇಟ್ ಆಗುತ್ತೆ. ನೀವ್ ಹೆಂಗ್ ಮಾಡಿದ್ರು ಒಂದೇನೆ ಆನ್ಸರ್ ಅಂತೂ ಬರುತ್ತೆ, ಬರಲ್ಲ ಅಂತ ನಾನು ಹೇಳಲ್ಲ. ನಾನೇನ್ ಮಾಡ್ತೀನಿ, ಆ ಸೈನ್ 45 + θ ಏನಿದೆ ಅದನ್ನ ಹಂಗೆ ಬರ್ಕೊಂಡ್ಬಿಡ್ತೀನಿ. ಹಂಗೆ ಬರ್ಕೋತೀನಿ, ಮೈನಸ್ ಹಂಗೆ ಬರ್ಕೋತೀನಿ. ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕಾಂಪ್ಲಿಮೆಂಟ್ ಅಪ್ಲೈ ಮಾಡ್ತೀನಿ. ಇದು ಫುಲ್ ಥೀಟಾ ಅಂತ ಅನ್ಕೊಳಪ್ಪ, ಇದು ಕಾಸ್ ಥೀಟಾ ನಾನು ಆಯ್ತಾ ಬರೀಬೋದು. ಸೈನ್ ಅಲ್ಲಿ ಸೈನ್ 90 - θ ಅಂತ ಬರಿಬೋದಲ್ವಾ? ಕಾಸ್ ಥೀಟಾ ಏನಂತ ಬರಿಬೋದಪ್ಪ? ಸೈನ್ ಆಫ್ 90 - θ ಅಂತ ಬರಿಬೋದಾ? ಬರಿಬೋದಾ ಇಲ್ವಾ? ಬರಿಬೋದು. ಸೈನ್ ಆಫ್ 90 - θ ಮೈನಸ್ ವಾಟ್? 45 - θ. ಅರ್ಥ ಆಯ್ತಾ ಇದು? ಯಾಕೆ ಸರ್ ಹಿಂಗ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಮೈನಸ್ ಸೈನ್ ಆಫ್ ಸಿಂಪ್ಲಿಫೈ ದಿಸ್, ಸಿಂಪ್ಲಿಫೈಡ್ 90 - 45 ಎಷ್ಟಾಗುತ್ತಪ್ಪ? 45 ಮೈನಸ್ ಇಂಟು ಮೈನಸ್ ಇಸ್ ವಾಟ್? ಪ್ಲಸ್ ಥೀಟಾ. ಸೈನ್ 45 + θ ಮೈನಸ್ 45 + θ, ವಾಟ್ ಇಸ್ ದ ಆನ್ಸರ್? 0.
ನೀವು ಮೊದಲನೇದಲ್ಲಿರೋ ಸೈನ್ 45 ಪ್ಲಸ್ ಥೀಟಾ ನೀವು ಕಾಸ್ ಆಗಿ ಬರ್ಕೊಂಡ್ರು ಕೂಡ ನಿಮ್ಗೆ ಆನ್ಸರ್ ಸೇಮ್ ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಇಸ್ ದಿಸ್? ಟ್ಯಾನ್ 1 ಡಿಗ್ರಿ, ಟ್ಯಾನ್ 2 ಡಿಗ್ರಿ, ಟ್ಯಾನ್ 3 ಡಿಗ್ರಿ, ಟ್ಯಾನ್ 89 ಡಿಗ್ರಿ, ಏನ್ ಆನ್ಸರ್ ಬರುತ್ತೆ? ಮೊದಲ 90 ಇತ್ತು, 90 ಜೀರೋ ಇತ್ತು ಸರ್, ಹೊಡೀರಿ ಸರ್ ಜೀರೋ ಅಂತಿದ್ರಿ. ಇಲ್ಲಿ 90 ಇಲ್ಲ, ಅತ್ಲಾಗೆ ಏನು ಇಲ್ಲ ಅಂತ ಐತಿ. ಈಗ ಮ್ಯಾಟರ್ ನಾಟ್ ಡಿಫೈನ್ಡ್. ನೋಡಿ, ಇಂಥ ಟೈಮ್ ಅಲ್ಲಿ ಈ ತರ ಕ್ವಶನ್ ಬಂದಾಗ ನಾವೇನ್ ಮಾಡ್ಬೇಕಂತ ಅಂದ್ರೆ, 90 ಎಲ್ಲೂ ಇಲ್ಲ ಅಂದ್ರೆ ಯಾವ ಆಂಗಲ್ ಜೀರೋ ಬರೋ ತರ ಇಲ್ಲ. ಫಸ್ಟ್ ನೀವೇನ್ ನೋಡಿ, ಈ ತರ ಈ ತರ ಸೀಕ್ವೆನ್ಸ್ ಟೈಪ್ ಅಲ್ಲಿ ಏನಾದ್ರು ಕೊಟ್ಟಾಗ ಮಲ್ಟಿಪ್ಲಿಕೇಶನ್ ಅಲ್ಲಿ, ಅಂತ ಟೈಮ್ ಅಲ್ಲಿ ನೀವು ಯಾವ್ದಾದ್ರು ಆಂಗಲ್ ಆನ್ಸರ್ ಒನ್ ಕರೆಕ್ಟ್, ಗುಡ್. ಹೇಗಪ್ಪ ಒನ್ನು ಅಂತ ನೋಡಿ, ಏನ್ ಮಾಡ್ಬೇಕು ಇಲ್ಲಿ ಎಲ್ಲಾದ್ರೂ ಜೀರೋ ಬರುತ್ತಾ ಅಂತ ನೋಡ್ಬೇಕು. ನಮ್ಗೆ ಅಪ್ರೋಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಎಲ್ಲಾದ್ರೂ ಜೀರೋ ಬರುತ್ತೆ ಈ ಆಂಗಲ್ ಅಲ್ಲಿ, ಯಾವ್ದು ಜೀರೋ ಬರಲ್ಲ, ಒಂದ್ ವಿಷಯ ಓಕೆನಾ. ಜೀರೋ ಬರಲ್ಲ ಅಂತ ಅಂದ್ರೆ ಈ ಜೀರೋ ಅಂತೂ ಆಗಲ್ಲ, ಜೀರೋ ಅಂತೂ ಡಿಸ್ಕಾರ್ಡ್ ಮಾಡ್ಬೋದಲ್ವಾ? ಬಿಕಾಸ್ ಇನ್ ರಿಯಲ್ ನಂಬರ್ ಸಿಸ್ಟಮ್ ಯು ಕಾಂಟ್ ಗೆಟ್ ಜೀರೋ ಇಫ್ ಯು ಮಲ್ಟಿಪ್ಲೈ ಟು ನಾನ್ ಜೀರೋ ನಂಬರ್ಸ್. ಹೌದಾ ಇಲ್ಲ? ಎರಡು ನಾನ್ ಜೀರೋ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಜೀರೋ ಬರುತ್ತಾ? ಎರಡಲ್ಲ, ಎಷ್ಟೇ ಬರಲ್ಲ. ಆದ್ರೆ ನಾಟ್ ಡಿಫೈನ್ಡ್ ಅಂತೂ ಆಗೋದು, ಡಿಫೈನ್ ಆಗುತ್ತೆ, ಎಲ್ಲ ವ್ಯಾಲ್ಯೂ ಡಿಫೈನ್ ಆಗುತ್ತೆ. ನಾಟ್ ಡಿಫೈನ್ ಆಗೋದು 90 ಡಿಗ್ರಿಗೆ ಅಲ್ವಾ? ಅಂದ್ರೆ ವಿತೌಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಐ ಹ್ಯಾವ್ ಡಿಸ್ಕಾರ್ಡೆಡ್ ಟೂ ಆಪ್ಷನ್ಸ್. ನಿಮ್ ಅಪ್ರೋಚ್ ಹೆಂಗಿರ್ಲಿ ಅಂದ್ರೆ, ಸಮ್ ಟೈಮ್ಸ್ ಏನಾಗ್ಬಿಡುತ್ತೆ ನಮ್ಗೆ, ನಾವು ಬರೀ ಕ್ವಶನ್ಸ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ ನಾವು ಆಪ್ಷನ್ಸ್ಗಳನ್ನೇ ನೋಡಕ್ ಹೋಗಲ್ಲ. ಸೊ ಎರಡು ಆಪ್ಷನ್ ತೋ ಡಿಸ್ಕಾರ್ಡ್ ಮಾಡಿದ್ರಿ. ಸೊ ನೌ ದ ಪ್ರೊಬಾಬಿಲಿಟಿ ಇಸ್ 50%. ನೀವು ಯಾವ್ದನ್ನ ಹಾಕಿದ್ರು ನಿಮ್ಗೆ 50% ಪ್ರಾಬಿಲಿಟಿ ಇರುತ್ತೆ. ಸೊ ಹಿಂಗ್ ಬರ್ಬೇಕು. ಈಗ ಆಕ್ಚುಯಲ್ ಮೆಥಡ್ಗೆ ಬರೋಣ, ಅದು ಆಕ್ಚುಲಿ ಹೆಂಗ್ ಮಾಡ್ಬೇಕು ಪ್ರಾಬ್ಲಮ್ ಅಂತ ನೋಡಿ. ನಾ ಇಲ್ಲಿ ಕಾಂಪ್ಲಿಮೆಂಟ್ನ ಯೂಸ್ ಮಾಡ್ತೀನಿ. ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ಟ್ಯಾನ್ ಮತ್ತೆ ಯಾವ್ದು ಕಾಂಪ್ಲಿಮೆಂಟ್, ಕಾಟ್ ಅಲ್ವಾ? ಈ ಟ್ಯಾನ್ 1 ಡಿಗ್ರಿನ ಕಾಟ್ ಅಲ್ಲಿ ಬರ್ಕೋತೀನಿ ಅಂದ್ರೆ ಹೆಂಗ್ ಬರ್ಕೋತಿಯಪ್ಪ? ಕಾಟ್ 18 ಒಪ್ಕೋತಿಯ? ಕಾಟ್ 89 ಡಿಗ್ರಿ ಅಂತ ಬರಿಬೋದಲ್ಲ ಟ್ಯಾನ್ 1 ನ. ಟ್ಯಾನ್ 2 ನ ಏನಂತ ಬರಿಬೋದಪ್ಪ? ಕಾಟ್ 88. ಕಾಟ್ 88 ಇದೇ ತರ ಸೀಕ್ವೆನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಇಲ್ಲೆಲ್ಲೋ ನಿಮಗೆ ಟ್ಯಾನ್ 45 ಬರುತ್ತೆ. ಓಕೆನಾ? ಟ್ಯಾನ್ 45 ಮತ್ತೆ ಕಾಟ್ 45 ಕೋಇನ್ಸೈಡ್ ಆಗುತ್ತೆ, ಹೌದಲ್ವಾ? ಟ್ಯಾನ್ 45 ಕೂಡ ಒಂದೇ, ಕಾಟ್ 45 ಕೂಡ ಒಂದೇ. ಅದೇ ತರ ಈ ಕಡೆಯಿಂದ ಏನ್ ಬರ್ತಾ ಇರುತ್ತೆ, ಇಲ್ಲಿ ಟ್ಯಾನ್ 89 ಇರುತ್ತೆ, ಹೌದಾ? ಅದ್ರ ಹಿಂದೆಗಡೆ ಏನಿರುತ್ತೆ, ಇಲ್ಲಿ ಟ್ಯಾನ್ 88 ಇರುತ್ತೆ. ನಾನು ಎಲ್ಲಿವರೆಗೂ ಕಾಟ್ ಆಗಿ ಬರ್ಕೋತೀನಿ ಅಂತಂದ್ರೆ, ಟಿಲ್ ಟ್ಯಾನ್ 45 ವರೆಗೂ ನಾನು ಎಲ್ಲ ಕಾಟ್ ಆಗಿ ಬರ್ಕೋತಾ ಹೋಗ್ತೀನಿ. ಹಿಂಗೆ ಇದು ಬರ್ತಾ ಇರುತ್ತೆ ಹಿಂದೆಗಡೆಯಿಂದ ಈ ಕಡೆಯಿಂದ. ಏನಾಗ್ಬಿಡುತ್ತೆ ನೋಡಿ, ಕಾಟ್ ಮತ್ತೆ ಟ್ಯಾನ್ ರೆಸಿಪ್ರೋಕಲ್ ಅಲ್ವಾ? ಈ ಕಾಟ್ ಏನಂತ ಬರಿಬೋದು, 1/tan ಅಂತ ಬರಿಬೋದಲ್ವಾ? ಇದನ್ನ 1/tan 18 ಇದೆಲ್ಲ ಬರ್ಕೊಳಂಗಿಲ್ಲ. ನೀವು ಒಂದ್ಸರಿ ಅಪ್ರೋಚ್ ಮಾಡಿದ್ಮೇಲೆ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ತಾ ಇರ್ಬೇಕು. 1/tan 88 ಹಿಂಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಟ್ಯಾನ್ 45 ಓಕೆ. ಸೊ ಇಲ್ಲೆಲ್ಲ ಸೇಮ್ ಇರುತ್ತೆ, ಇಲ್ಲೆಲ್ಲ ಎಲ್ಲ ಮಲ್ಟಿಪ್ಲಿಕೇಶನ್ ಇದು, ರಿಮೆಂಬರ್. ಸೊ ಇಟ್ ಈಸ್ ಟ್ಯಾನ್ 88 ಇಂಟು ದಿಸ್ ಇಸ್ ವಾಟ್ ಟ್ಯಾನ್ 89. ಟ್ಯಾನ್ 89, ಟ್ಯಾನ್ 89 ಕ್ಯಾನ್ಸಲ್. ಟ್ಯಾನ್ 88, ಟ್ಯಾನ್ 88 ಕ್ಯಾನ್ಸಲ್. ಇಲ್ಲಿ ಟ್ಯಾನ್ 87 ಬಂದಿರುತ್ತೆ, ಇಲ್ಲಿ ಟ್ಯಾನ್ 87 ಬಂದಿರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಕ್ಯಾನ್ಸಲ್ ಆಗಿ ನಿಮ್ಗೆ ಉಳಿಯೋದು ಕೊನೆಗೆ ಏನು, ಟ್ಯಾನ್ 45. ಟ್ಯಾನ್ 45 ಅಲ್ಲಿ ಏನು, 1. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಸೊ ಇಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಪೈ ಬೈ 4, ದೆನ್ ದ ವ್ಯಾಲ್ಯೂ ಆಫ್ 1/tan alpha ಪ್ಲಸ್ ಇಂಟು 1/tan beta, 1/tan alpha ಇಂಟು 1/tan beta ಕೇಳಿದ್ದಾರೆ. ಏನ್ ಮಾಡ್ತೀರಾ? ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಇಟ್ಕೊಂಬಿಡಿ. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಯು ನೋ ಹೌ ಟು ಮಲ್ಟಿಪ್ಲೈ ಟು ಬೈನೋಮಿಯಲ್ಸ್, ಬೈನೋಮಿಯಲ್ ಮಲ್ಟಿಪ್ಲಿಕೇಶನ್ ಟಕ್ ಟಕ್ ಅಂತ ಹೇಳ್ಬೇಕು.
1 plus very good 1 plus tan beta plus tan alpha into 1 tan alpha plus tan alpha into tan alpha into tan beta ಮಲ್ಟಿಪ್ಲೈ ಮಾಡಿ ಇಟ್ಕೊಂಡಿದ್ರ ಅದಲ್ಲಿ ಇರ್ಲಿ ಆಮೇಲೆ ಬರೋಣ ಅವ್ರ ಜೊತೆಗೆ. ಈಗ ವಾಟ್ ಇಸ್ ಗಿವನ್? ದ ಗಿವನ್ ದಟ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಪೈ ಬೈ ಫೋರ್. ಅಪ್ಲೈ ಟ್ಯಾನ್ ಆನ್ ಬೋತ್ ಸೈಡ್ಸ್. ಯಾಕೆ ಸರ್ ಟ್ಯಾನ್ ಅಪ್ಲೈ ಮಾಡ್ಬೇಕು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಕೊಟ್ರ ಕ್ವಶನ್ ಟ್ಯಾನ್ ಅಲ್ಲಿ ಇದೆ, ಅದಕ್ಕೋಸ್ಕರ ಟ್ಯಾನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಟ್ಯಾನ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಪೈ ಬೈ ಫೋರ್. Tan pi by 4 value is what? 1. Tan of a plus b formula ide formatil ide idu heng baribodu idana tan alpha plus tan beta all divided by what? 1 minus tan alpha into tan beta baribodha tan of a plus b formula type al bardidina ashte rein enilla tan pi by 4 is what? It is 1. cross multiply it ಆರ್ಎಲ್ಸ್ ನೀವು ಇಲ್ಲೇ ನೋಡ್ಕೋಬಹುದು. ಆರ್ಎಲ್ಸ್ ಇದನ್ನ ಸಿಂಪ್ಲಿಫೈ ಮಾಡಿ, ಒಂದ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಇಲ್ಲಾದ್ರೆ ಬೇಡ, ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಟ್ಯಾನ್ ಅಲ್ಫಾ ಪ್ಲಸ್ ಟ್ಯಾನ್ ಬೀಟಾ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅದು ಸೇಮ್ ಬರುತ್ತೆ, 1 ಮೈನಸ್ ಟ್ಯಾನ್ ಅಲ್ಫಾ ಇಂಟು ಟ್ಯಾನ್ ಬೀಟಾ ಬರುತ್ತೆ. ಮೈನಸ್ ಟ್ಯಾನ್ ಅಲ್ಫಾ ಟ್ಯಾನ್ ಬೀಟಾ ಈ ಕಡೆ ತಗೊಂಬನ್ನಿ, ಆರ್ ಎಲ್ಸ್ ಎಲ್ಲಾನು ಈ ಕಡೆ ತಗೊಂಬಂದ್ಬಿಡಿ. ಅಲ್ಲ ಎಲ್ಲಾನು ಬೇಡ, ಏನಾದ್ರು ಮಿಸ್ಟೇಕ್ ಮಾಡುದ್ವ? 1 ಇಲ್ಲ, ಕರೆಕ್ಟ್ ಆಗಿದೆಯಲ್ಲ, ಎಲ್ಲ ಮಿಸ್ಟೇಕ್ ಆಗಿಲ್ಲ, ಓವರ್ ಆಲ್ 1 ಆಗುತ್ತೆ ಸರ್. ಅಷ್ಟೇ 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 ಅಷ್ಟೇ. ಈಗ ನೋಡಿ, ಈ ಇಲ್ಲಿ ಇಲ್ಲೇ ಇಷ್ಟು ಇಷ್ಟಕ್ಕೆ ಬಿಟ್ಬಿಡಿ. ಅದಾದ್ಮೇಲೆ ನಮ್ಗೆ ಆಕ್ಚುಲಿ ಕ್ವಶನ್ ಏನಿರೋದು ಇದಲ್ವಾ ಕ್ವಶನ್, ದಿಸ್ ಇಸ್ ದ ಕ್ವಶನ್. ಸೊ ವಿಚ್ ಇಸ್ ಈಕ್ವಲ್ ಟು, ವಿಚ್ ಇಸ್ ಈಕ್ವಲ್ ಟು ನೋಡಪ್ಪ, ಇದನ್ನ ಈ ಕಡೆ ತಗೊಂಬಂದ್ಬಿಡಿ. ಒಂದ್ ಸ್ಟೆಪ್ ಇನ್ನೊಂದು ಸ್ಟೆಪ್, ಟ್ಯಾನ್ ಅಲ್ಫಾ ಪ್ಲಸ್ ಟ್ಯಾನ್ ಬೀಟಾ ಪ್ಲಸ್ ಏನು ಪ್ಲಸ್ ಟ್ಯಾನ್ ಅಲ್ಫಾ ಇಂಟು ಟ್ಯಾನ್ ಬೀಟಾ ಇಸ್ ಈಕ್ವಲ್ ಟು ವಾಟ್? 1. ಈಗ ನಾನೇನ್ ಮಾಡ್ತೀನಿ, ಈ 1 ಹಂಗೆ ಬರ್ಕೊತೀನಿ, ಇಲ್ಲಿರೋ 1 ಹಂಗೆ ಬರ್ಕೊಂಡಿದ್ದೀನಿ, ಈ 1 ಅನ್ನ ಕ್ಲಿಯರ್ ಈ 1 ಹಂಗೆ ಬರ್ಕೊಂಡಿದ್ದೀನಿ. ಟ್ಯಾನ್ ಆಲ್ಫಾ ಪ್ಲಸ್ ಟ್ಯಾನ್ ಬಿಟಾ ಪ್ಲಸ್ ಟ್ಯಾನ್ ಆಲ್ಫಾ ಟ್ಯಾನ್ ಬಿಟಾ ಆನ್ಸರ್ ಏನು? ಇದು ಕೂಡ 1. 1 + 1 ಇಸ್ ವಾಟ್? 2. ಆಪ್ಷನ್ ಬಿ ಇಸ್ ಕರೆಕ್ಟ್. ಸರಿ, ಫಸ್ಟ್ ಬರ್ದಿರೋದು ಏನಂತ ಅರ್ಥ ಆಗಿಲ್ಲ. ಅದು 1 + tan beta + tan alpha + tan beta ಇದಾ? ಇದನ್ನ ಈಗ ಏನ್ ಕ್ವಶನ್ ಕೇಳಿರೋದ್ ನೋಡಿ, ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿದಾರ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಬರೆದ್ ಬಿಡಿದೀನಿ ಅಲ್ಲಿ. ಇವೆರಡು ಮಲ್ಟಿಪ್ಲೈ ಮಾಡಿದೀನಿ, 1 + tan alpha × 1 + tan alpha ಮಲ್ಟಿಪ್ಲೈ ಮಾಡಿ ಅಲ್ಲಿ ಇಟ್ಕೊಂಡೆ ಅದನ್ನ. ಅದನ್ನ ಒಂದ್ ಸೈಡ್ ಆಗಿ ಇಟ್ಕೊಂಡು ಆಮೇಲೆ ಏನ್ ಕೊಟ್ಟಿದ್ದಾರೆ ಡೇಟಾ ಅದರಿಂದ ಇಟ್ಕೊಂಡು ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಕೊಂಡೆ, ಏನಿದೆ ಟ್ಯಾನ್ ಅಲ್ಫಾ ಪ್ಲಸ್ ಅದನ್ನ ಮತ್ತೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಸರ್, ಜನರಲಿ ನಮಗ್ ನೋಡಿದ್ರೆ ಥಾಟ್ಸ್ ಏನ್ ಬರುತ್ತೆ ಅಂದ್ರೆ ಫಾರ್ಮುಲಾ ಸಪ್ಲೈ ಮಾಡೋಣ ಅಂತ ಅನ್ಸುತ್ತೆ. ಈ ತರ ತಗೋಬೇಕಂತ ಗೊತ್ತೇ ಆಗಲ್ಲ. ಅದೇ ಪ್ರಾಕ್ಟೀಸ್ ಇರಬೇಕು ಸ್ವಲ್ಪ. ಇದು ಮಾಡಿ, ಇದು ಸ್ವಲ್ಪ ಈಸಿನೇ ಇದೆ. ಈಸಿ ಅಂದ್ರೆ ಸ್ವಲ್ಪ ಈಸಿ ಅಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. If A lies in second quadrant and 3 tan A plus 4 is equal to 0, then the value of that is what? First time madi, yen expression kotti dane, yen given equation kotti dane, adana solve madkoli. Nim yen on barathe, yen barathe, tan A yen barathe li? -4/3 ಬರುತ್ತೆ. ಈಗ ಅದನ್ನ ಅದಕ್ಕೆ ಟ್ರಯಾಂಗಲ್ ಹಾಕೊಂಡು ನಮಗೆ ಏನೇನ್ ಆಂಗಲ್ಸ್ ಗಳು ಬೇಕೋ ಅವನ್ನೆಲ್ಲ ಕಂಡಿಡ್ಕೊಂತ ಹೋಗಿ. ಇಲ್ಲಿ ಇದಾವಲ್ಲ, ಕಾಟ್ ಕಂಡಿಡ್ಕೊಳ್ಳಿ, ಕಾಸ್ ಕಂಡಿಡ್ಕೊಳ್ಳಿ, ಸೈನ್ ಕಂಡಿಡ್ಕೊಳ್ಳಿ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ ಅಷ್ಟೇ.
ಸೊ ಫ್ರಮ್ ದ ಗಿವನ್ ಈಕ್ವೇಶನ್ ಐ ಕ್ಯಾನ್ ಸೇ ಡೈರೆಕ್ಟ್ ಆಗಿ ಬರ್ತೀನಿ, ಇನ್ ಮುಂದೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಸ್ಕಿಪ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. 4/3 ದಸ್ ಇಸ್ -4/3 ಹೌದಲ್ವಾ. ಸೊ ಯಾಕೆ ಮೈನಸ್ ಬಂತು ಅಂತ ನಿಮ್ಗೆ ಗೊತ್ತಿದೆ. ಸೊ ದ ಗಿವನ್ ಕ್ವಾಡ್ರೆಂಟ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಶುಡ್ ಬಿ ವಾಟ್, ನೆಗೆಟಿವ್. ಓಕೆ, ಸೊ ಹಿಂಗಾಗಿ ಇದರಿಂದ ನಾವು ಡೈರೆಕ್ಟ್ ಐ ಕ್ಯಾನ್ ಸೇ ಕಾಟ್ ಡೈರೆಕ್ಟ್ಲಿ, ಕಾಟ್ ಈಸ್ ಆಲ್ಸೋ ಐ ಕ್ಯಾನ್ ಸೇ ಇಟ್ ಇಸ್ ವಾಟ್ -3/4. ಅಂಡ್ ನನಗೆ ಕಾಸ್ ಮತ್ತೆ ಸೈನ್ ಬೇಕು ಎರಡು. ಸೊ ಫಾರ್ ದಟ್ ಡ್ರಾ ರೈಟ್ ಆಂಗಲ್ ಟ್ರಯಾಂಗಲ್, ಆರ್ ಎಲ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ನೀವು ಇದನ್ನು ಮಾಡ್ಕೋಬಹುದು. ಬೇಡ ಆದ್ರೂ ಈಗ ಸಿ ವೈಲ್ ರೈಟಿಂಗ್ ಟ್ರಯಾಂಗಲ್ ನೀವು ಯು ನಾಟ್ ಸಪೋಸ್ ಟು ಟೇಕ್ ನೆಗೆಟಿವ್, ಫಸ್ಟ್ ಮಾರ್ಕ್ ತಗೋಬೇಕು. ತಗೊಳಪ್ಪ ಇದು ತಗೊಳ್ಳೋಣ. ಓಕೆ, 3 ಅಪೋಸಿಟ್, ಅಪೋಸಿಟ್ ಬೈ ಅಡ್ಜಸ್ಟೆಂಟ್ 3/4/5 ಇರುತ್ತಲ್ವಾ. ಸೊ ಈಗ ನಮ್ಗೇನ್ ಬೇಕಪ್ಪ, ಕಾಸ್ ಬೇಕೀಗ. ವಾಟ್ ಇಸ್ ಯುವರ್ ಕಾಸ್? ಕಾಸ್ ಬಂದ್ಬಿಟ್ಟು ಫಾರ್ಮುಲಾ ಏನಪ್ಪ, ಅಪೋಸಿಟ್ ಬೈ ಸಾರಿ ಅಡ್ಜಸ್ಟೆಂಟ್ ಬೈ ಹೈಪೋಟ್ ಪ್ಲಸ್ 4/5. ಅಂಡ್ ಸೈನ್ ಇಸ್ ವಾಟ್? ಅಪೋಸಿಟ್ ಬೈ ಹೈಪೋಟ್ ಪ್ಲಸ್ ದಟ್ ಇಸ್ 3/5. ಈಗ ಕ್ವಾಡ್ರೆಂಟ್ ನೋಡ್ಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಪ್ಪ? ಮೈನಸ್. ಮೈನಸ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಬಂದ್ಬಿಟ್ಟು ಪ್ಲಸ್. ಎಲ್ಲ ವ್ಯಾಲ್ಯೂಸ್ ಗೊತ್ತಾಯ್ತು. ಈಗ ನೌ ಇಟ್ಸ್ ಆಲ್ ಅಬೌಟ್ ಸಬ್ಸ್ಟಿಟ್ಯೂಷನ್. ಸೊ ವಿಚ್ ಇಸ್ ಈಕ್ವಲ್ ಟು 2 ಟೈಮ್ಸ್ ವಾಟ್ ಇಸ್ ಕಾಟ್ ಎ? ಕಾಟ್ ಎ ಇಸ್ -3/4. -3/4 ಮೈನಸ್ ಟೈಮ್ಸ್ 5 ಕಾಸ್ ಎ, ಇಟ್ ಈಸ್ ಆಲ್ಸೋ ನೆಗೆಟಿವ್ -5/4 ಪ್ಲಸ್ ಸೈನ್ ಎ ಇಸ್ +3/5. ಓಕೆ, now simplify it. 2 ones are 2 twos, so this will become -3/2 minus into minus plus, or else you can cancel directly. 5 5 5 5 cancel out, plus 4 plus 3/5. Simplify it. Sir, tan diagram li wrong barkondidira anusutte. 4/3 baribekagide nilli. 3/4 opposite. Oh my god, ulta barkondidira alva? No sir. ಏನ್ ಮಾಡದೀಗ ಸರ್? ಅಲ್ಲಿ ಕಾಸ್ ಮಾತ್ರ ಚೇಂಜ್ ಮಾಡಿ ಸರ್. 3/5 ಆಗುತ್ತೆ. ಕಾಸ್ ಸೈನ್ ಚೇಂಜ್ ಆಗುತ್ತೆ ಸರ್. ಹೆಂಗಿದೆ ಹಂಗೆ ಇರ್ಲಿ ಇದು ಏ ಮಾಡ್ಕೊಂಡ್ಬಿಡೋಣ. ಈ ಕಾಸ್ ನ ಏನ್ ಮಾಡೋಣ, ಸೈನ್ ಮಾಡೋಣ, ಹೌದಲ್ವಾ? ಅಲ್ಲ, ಅವ್ರು ಕೊಟ್ಟಿರೋದೇ ಏನೇನ್ ಕೊಟ್ಟಿದ್ದಾರೆ, ಟ್ಯಾನ್ ಕೊಟ್ಟಿದ್ದಾರೆ. ಇದೆಯಲ್ಲ, ಇದ್ ಕರೆಕ್ಟ್ ಆಯ್ತು. ಕಾಸ್ ಏನ್ ಬರುತ್ತೆ ಹೇಳಪ್ಪ, ಕಾಸ್ ಏನ್ ಬರುತ್ತೆ ಅಂತಂದ್ರೆ -3/5 ಬರುತ್ತೆ. ಕರೆಕ್ಟ್, ಅದೇ ಉಲ್ಟಾ -3/5 ಬರುತ್ತೆ. ಸೈನ್ ಬಂದ್ಬಿಟ್ಟು +4/5 ಬರುತ್ತೆ. ಹೌದು, ಇದೆಲ್ಲ ಚೇಂಜ್ ಆಗ್ಬಿಡುತ್ತೆ ಈಗ ನೋಡಿ. ಸುಮ್ಮನೆ ಮಾಡ್ಕೊಂಡು ಹೋದ್ರೆ ಹಿಂಗೆ ಆಗೋದು. 2 × cot -3/4 -5 ಟೈಮ್ಸ್ ಡೇಟಾ ಬರಲಿಲ್ಲ ನನಗೀಗ, 5 ಕ್ಯಾನ್ಸಲ್ ಆಗುತ್ತಾ? -8 ಕರೆಕ್ಟ್ ಆಗಿದೆಯಾ ಇಲ್ವಾ? -8 ಮೈನಸ್ +3 ರೈಟ್, ಪ್ಲಸ್ ಸೈನ್ ಎ. So it is equal to -3/2. +3 + 4/5 / 1. What is the LCM? So 10 is the LCM. 10. So 2 5s are. So 15. 1 10s are 30. 5 2s are 8. ಸೊ ವಿಚ್ ವಿಲ್ ಗೆಟ್ ಫೈನಲಿ ಎಷ್ಟಾಗುತ್ತಪ್ಪ, 15 + 8 15 + 8 23 ಇದೆಯಾ? 23/10. ಸೊ ಕೇರ್ಫುಲ್ ಆಗಿ ಮಾಡಿ, ಈ ತರ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಒಂದ್ ಟೈಮ್ಸ್ ಹೆಂಗಾಗ್ಬಿಡುತ್ತೆ ನಮ್ಗೆ, ಎಲ್ಲಾ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಎಲ್ಲ ಇರುತ್ತೆ, ಈ ತರ ಮಿಸ್ಟೇಕ್ಸ್ ಮಾಡ್ಬೋದು ಬಿಡ್ತೀವಿ.
ದಯವಿಟ್ಟು ಮಿಸ್ಟೇಕ್ಸ್ ಮಾಡಬೇಡಿ. ಒಂದು ಸ್ಮಾಲ್ ಇವಾಗಿಂದ ಗೊತ್ತಿದೆ ನಿಮಗೆ, ಸೊ ಜಿ ಪಿ ಎಸ್ ಟಿ ಆರ್ ರಿಸಲ್ಟ್ಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 0.01% ಅಲ್ಲಿ ಜಾಬ್ ಮಿಸ್ ಮಾಡ್ಕೊಂಡಿರೋ ಇದ್ದಾರೆ. ಸೊ ಹಂಗಾಗಿ ಇಲ್ಲಿ ನಿಮ್ದು ಏನಿದೆ ಎರರ್ ತುಂಬಾನೇ ಕಡಿಮೆ ಇರಬೇಕು. ಓಕೆ, ಇಫ್ ಫಾರ್ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಅಂದ್ರೆ ರಿಯಲ್ ನಂಬರ್ಸ್ ಅಂತೆ, ಹಿಯರ್ ದೇರ್ ಇಸ್ ನೋ ಸ್ಪೇಸ್ ಫಾರ್ ಕಾಂಪ್ಲೆಕ್ಸ್ ನಂಬರ್ಸ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/x, ದೆನ್ ದ ಕ್ವಶನ್ ಈಸ್ ಆನ್ ಥೀಟಾ. ಥೀಟಾ ಅಕ್ಯೂಟ್ ಆಂಗಲ್ ಆಗುತ್ತಾ ಅಥವಾ ರೈಟ್ ಆಂಗಲ್ ಆಗುತ್ತಾ, ಅಬ್ಡ್ಯೂಸ್ ಆಗುತ್ತಾ, ನೋ ವ್ಯಾಲ್ಯೂ ಆಫ್ ಥೀಟಾ ಇಸ್ ಪಾಸಿಬಲ್ ಅಂತ ಏನೋ ಕೊಟ್ಟಿದೆ ನಾಲ್ಕು ಆಪ್ಷನ್ಸ್. ಸಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ, ವಾಟ್ ಇಸ್ ಗಿವನ್ ಫಸ್ಟ್ ಅನಲೈಸ್ ಮಾಡಿ. ಸೊ ವಾಟ್ ಇಸ್ ಗಿವನ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/x ಅಂತ ಕೊಟ್ಟಿದಾರಲ್ವಾ. ಸಿಂಪ್ಲಿಫೈ ದಿಸ್ ಫಸ್ಟ್, ಸಿಂಪ್ಲಿಫೈ ದಿಸ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಕಾಸ್ ಥೀಟಾ ಇನ್ ಟು ಎಕ್ಸ್ which will be equal to what? X square plus 1, right? Finally, x square minus cos theta into x plus 1 is equal to 0. ಎಲ್ರಿಗೂ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತ? ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿದ್ರೆ, ಇಟ್ಸ್ ಕಂಪ್ಲೀಟ್ಲಿ ಅನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಬೋದು. ಟ್ರಿಗನೋಮೆಟ್ರಿಕ್ ಇನ್ವಾಲ್ವ್ ಮಾಡ್ತಿದ್ದಾರೆ ಅಷ್ಟೇ, ಫಾರ್ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಸೊ ರಿಯಲ್ ರೂಟ್ಸ್ ಗೆ ನಿಮಗೆ ಒಂದು ಹೇಳಿದ್ವಿ, ಐ ಮೀನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತೇವೆ. ಸೊ ಫಾರ್ ರಿಯಲ್ ರೂಟ್ಸ್ ವಾಟ್ ಇಸ್ ದ ಡಿಸ್ಕ್ರಿಮಿನೆಂಟ್, ವಾಟ್ ಕ್ಯಾನ್ ಸೇ ಅಬೌಟ್ ದ ಡಿಸ್ಕ್ರಿಮಿನೆಂಟ್? ಡಿಸ್ಕ್ರಿಮಿನೆಂಟ್ ಶುಡ್ ಬಿ ಈಕ್ವಲ್ ಶುಡ್ ಬಿ ಗ್ರೇಟರ್ ದನ್ 0, ರೈಟ್? ಹೌದಾ ಇಲ್ವಾ? ಹಿಯರ್ ಎ ಇಸ್ ಈಕ್ವಲ್ ಟು 1. ಇವೆಲ್ಲ ಬರಿಬಾರ್ದು ನಾನು, ಆಕ್ಚುಲಿ ಬರಿತಾ ಇದ್ದೀನಿ. ಕಾಸ್ ಥೀಟಾ ಅಂಡ್ ಸಿ ಇಸ್ ಈಕ್ವಲ್ ಟು 1. ಓಕೆ, ಡಿಸ್ಕ್ರಿಮಿನೆಂಟ್ ಶುಡ್ ಬಿ ಗ್ರೇಟರ್ ದನ್ 0, ರೈಟ್? ಫಾರ್ ಕಾಸ್, ಫಾರ್ ರಿಯಲ್ ರೂಟ್ಸ್. ಎಸ್ಎಸ್ ಇರೋದಿದ್ದೀರಾ, ಕಂಡೀಷನ್ ಫಾರ್ ರಿಯಲ್ ರೂಟ್ಸ್ ಅಂದ್ರೆ ಏನು, ಕಾಂಪ್ಲೆಕ್ಸ್ ಅಂದ್ರೆ ಏನಾಗುತ್ತೆ, ಈಕ್ವಲ್ ರೂಟ್ಸ್ ಏನಾಗುತ್ತೆ, ಈಕ್ವಲ್ ರೂಟ್ಸ್ ಏನಂತ ಏನಾಗುತ್ತೆ ಕಂಡೀಷನ್. ಸೊ ವಾಟ್ ಇಸ್ ದ ಕಂಡೀಷನ್ ಫಾರ್ ದ ರೂಟ್ಸ್ ಟು ಬಿ ರಿಯಲ್, ಐ ಮೀನ್ ಸಾರಿ ಈಕ್ವಲ್? ಬಟ್ ಇಲ್ಲಿ ರಿಯಲ್ ಆಗಿರೋದ್ರಿಂದ ನಾವ್ ಏನ್ ಮಾಡ್ತೀವಿ, ನಾವು ಗ್ರೇಟರ್ ದನ್ 0 ತಗೋಬೇಕಾಗುತ್ತೆ. ಗ್ರೇಟರ್ ದನ್ 0 ತಗೊಳ್ಳಿ, ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಇಸ್ ವಾಟ್? ಮೈನಸ್ ಇದ್ರೆ ಅದು ಪ್ಲಸ್ ಆಗುತ್ತೆ. ಸ್ಕ್ವೇರ್ ಅದನ್ನ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 4. ಎ ಇಸ್ 1, ಸಿ ಇಸ್ ಆಲ್ಸೋ 1. 1 × 1 ಗ್ರೇಟರ್ ದನ್ 0, ವಿಚ್ ಇಂಪ್ಲೈಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಗ್ರೇಟರ್ ದನ್ 4. ಇಫ್ ಯು ಶಿಫ್ಟ್ ದಿಸ್ ಮೈನಸ್ 4 ದಟ್ ಸೈಡ್, ಸೇಮ್ ಈಕ್ವೇಷನ್ ತರನೇ ಆಗುತ್ತೆ. ಅಂಡ್ ಈ ನೋಡಿ, ಯಾವತ್ತೇ ಆಗಲಿ ಒಂದು ಇನ್ಈಕ್ವೇಷನ್ ಅಲ್ಲಿ, ಒಂದು ಇನ್ಈಕ್ವೇಷನ್ ಅಲ್ಲಿ ಸ್ಕ್ವೇರ್ ಇನ್ನ ಆ ಕಡೆ ನೀವು ರೂಟ್ ಹಾಕ್ಬೇಕಂತಂದ್ರೆ ಈ ಕಡೆದು ಮಾಡ್ಯುಲಸ್ ಆಗುತ್ತೆ. ಓಕೆನಾ? ಸೊ ಮಾಡ್ ಕಾಸ್ ಥೀಟಾ ಇಸ್ ಗ್ರೇಟರ್ ದನ್ ಸ್ಕ್ವೇರ್ ರೂಟ್ ಆಫ್ 4 ಇಸ್ ವಾಟ್? ಇಟ್ ಇಸ್ 2. ಅಂಡ್ ಇಫ್ ಯು ಅಬ್ಸರ್ವ್ ದಿಸ್ ಇನ್ಈಕ್ವೇಷನ್, ಈ ಇನ್ಈಕ್ವೇಷನ್ ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ ಅಂತ ಅಂದ್ರೆ ಇಟ್ ಇಸ್ 1. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇಸ್ 1 ಅಂತ, ಇಟ್ ವಿಲ್ ನೆವರ್ ಎಕ್ಸೀಡ್ 1. ಓಕೆನಾ? ಸೊ ನಿಮ್ಗೆ ಇದು ಸ್ವಲ್ಪ ಹೈಯರ್ ಅನ್ಸುತ್ತೆ ನಿಮ್ಗೆ, ತೊಂದರೆ ಇಲ್ಲ, ನಿಮ್ಗೆ ಎಲ್ಲ ಗೊತ್ತಿರುತ್ತೆ, ಎಲ್ಲರೂ ಡಿಗ್ರಿ ಪಿ ಯು ಸಿ ಓದ್ಕೊಂಡೇ ಬಂದಿದ್ದೀರಾ. ಓಕೆ, ಸೊ ನಾವು ರೇಂಜ್ ಆಫ್ ಸೈನ್ ನ ನಾವು 1 ಮತ್ತೆ 1 ಅಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ವಾಟ್ ಇಸ್ ದ ರೇಂಜ್ ಆಫ್ ಸೈನ್ ಅಂತ ಅಂದ್ರೆ ಪ್ಲಸ್ 1 ಅಂತ ಮೈನಸ್ 1 ಅಂತ. ಓಕೆನಾ? ಸೊ ಅಂದ್ರೆ ನಿಮ್ಗೆ ಸೈನ್ ಫಂಕ್ಷನ್ ಗ್ರಾಫ್ ಡ್ರಾ ಮಾಡಿದ್ರೆ ಹಿಂಗ್ ಬರುತ್ತೆ ಹಿಂಗೆ. ಓಕೆ, ಸೊ ಈ ತರ ಹೋಗ್ತಾ ಇರುತ್ತೆ, ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಿಂಗ್ ಹೋಗ್ತಾ ಇರುತ್ತೆ. ಕ್ಲಿಯರಾ? ಅಂದ್ರೆ ಸೈನ್ ಫಂಕ್ಷನ್, ಇದು ಸೈನ್ ಗ್ರಾಫ್ ಅಂತ ಕರೀತಾರೆ. ಓಕೆನಾ? ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಬಂದ್ಬಿಟ್ಟು 1 ಹತ್ರ 1 ಟಚ್ ಆಗಿ ಕೆಳಗಡೆ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 0 ನಲ್ಲಿ ಇರುತ್ತೆ. ಓಕೆನಾ? ಸೊ ಅಷ್ಟೇ. ಇವ್ರು ಏನ್ ಕೇಳ್ತಿದ್ದಾರೆ,
ಈವನ್ ಕಾಸ್ ಇದು ಸೈನ್ ಆಯ್ತು, ಸಾರಿ ನಾನು ಕಾಸ್ ಬಗ್ಗೆ ಮಾತಾಡೋಕಲ್ವಾ, ಕಾಸ್ ಹೆಂಗಾಗುತ್ತೆ ಅಂದ್ರೆ ಹಿಂಗ್ ರಿವರ್ಸ್ ಆಗುತ್ತೆ. ಕಾಸ್ ಫಂಕ್ಷನ್ ಇದು ಸೈನ್ ಸೈನ್ ಗ್ರಾಫ್, ಇದು ಸೈನ್ ಕಾಸ್ ಸೇಮ್ ಪ್ರಾಪರ್ಟೀಸ್ ಆಗುತ್ತೆ, ಬಟ್ ಗ್ರಾಫ್ ಸ್ವಲ್ಪ ಚೇಂಜ್ ಹೆಂಗೆ ಅಂದ್ರೆ ಕಾಸ್ ಇಲ್ಲಿಂದ ಬರುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಮಾಡ್ತೇವೆ. ಸಾರಿ ಗ್ರಾಫ್ ಹೆಚ್ಚು ಕಡಿಮೆ ಆಗ್ತಾ ಇದೆ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು ಒನ್ ಬರುತ್ತೆ, ಮಿನಿಮಮ್ ವ್ಯಾಲ್ಯೂಲಿ ಮೈನಸ್ ಒನ್ ಬರುತ್ತೆ. ಓಕೆನಾ, ಸೊ ಈ ತರ ಇರುತ್ತೆ. ಬಟ್ ಇವ್ರು ಹೇಳೋ ಪ್ರಕಾರ ಏನಾಗ್ತಿದೆ ಅಂದ್ರೆ ಕಾಸ್ ಥೀಟಾ ಗ್ರೇಟರ್ ದ್ಯಾನ್ 2 ಅಂತ ಬರ್ತಾ ಇದೆ. ಕಾಸ್ ಥೀಟಾ ಗ್ರೇಟರ್ ದ್ಯಾನ್ 2 ಬರೋ ಚಾನ್ಸ್ ಅಂತ, ಗ್ರೇಟರ್ ದನ್ ಒಂದೇ ಬರಲ್ಲ ಇನ್ಫ್ಯಾಕ್ಟ್. ಓಕೆನಾ, ಸೊ ಇವ್ರು ಗ್ರೇಟರ್ ದ್ಯಾನ್ 2 ಬರ್ತದೆ, ಫಾರ್ ನೋ ವ್ಯಾಲ್ಯೂ ಆಫ್ ಥೀಟಾ ದಿಸ್ ಹೋಲ್ಡ್ಸ್. ಓಕೆನಾ, ಸೊ ದಿಸ್ ಇಸ್ ಅ ಕಾಂಟ್ರಡಿಕ್ಷನ್. ಸೊ ದ ಆನ್ಸರ್ ಇಸ್ ನೋ ವ್ಯಾಲ್ಯೂ ಆಫ್ ಥೀಟಾ ಇಸ್ ಪಾಸಿಬಲ್. ಅರ್ಥ ಆಯ್ತಾ? ಕಾಸ್ ಥೀಟಾ ಈಗ ನಾವು ಇಷ್ಟೊಂದು ಏನೋ ಹೇಳಿದೆ, ಇದರಿಂದ ಅರ್ಥ ಮಾಡ್ಕೋಬೇಕಿರೋ ವಿಷಯ ಅಂತ ಅಂದ್ರೆ ನೋಡಿ, ಈಗ ಹಿಂಗ್ ಕೇಳಿದಾನೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು 4/3, ಈಗ 4/3 ಅಂತ ಹೇಳಕ್ಕಾಗುತ್ತಾ? ಈ ತರ ಹೇಳಕ್ಕಾಗುತ್ತಾ? ಯಾಕೆ ಹೇಳಕ್ಕಾಗಲ್ಲ ಅಂತ ಹೇಳಿ, there should be hypotenuse greater than the opposite. ಅಂದ್ರೆ hypotenuse is greater than, ಅಂದ್ರೆ hypotenuse ಕೆಳಗಡೆ ಇದೆ ಅಂದ್ರೆ denominator number should be greater always, right? denominator number should be greater always ಅಂತ ಅಂದ್ರೆ greater than or equal to in fact sometimes. ಓಕೆನಾ, ಬಟ್ ಸಪೋಸ್ ನೋಡಿ greater than ಅಂದ್ರೆ ಈ ನಂಬರ್ ಯಾವತ್ತೂ ಲೆಸ್ಸರ್ ದನ್ ಒಂದೇ ಬರುತ್ತಲ್ವಾ? ಡಿನಾಮಿನೇಟರ್ ನಂಬರ್ ಜಾಸ್ತಿ ಇದ್ರೆ ಆ ವ್ಯಾಲ್ಯೂ ಯಾವತ್ತು ಲೆಸರ್ ದನ್ ಒನ್ನೇ ಬರುತ್ತೆ? ಹೌದಾ, ಅಲ್ಲಿ ಒಪ್ಕೋತಿರೋ ಲೆಸರ್ ದನ್ ಒನ್ ಬರುತ್ತೆ ಅಂದ್ರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಂದ್ರೆ ಇಟ್ ಈಸ್ ಒನ್. ಓಕೆ, ಯಾವಾಗ ಒನ್ ಆಗುತ್ತೆ? ನಿಮ್ಮ ಅಪೋಸಿಟ್ ಮತ್ತೆ ಹೈಪೋಟಿನ್ಯೂಸ್ ಎರಡೂ ಸೇಮ್ ಆದಾಗ ಆವಾಗ ವ್ಯಾಲ್ಯೂ ಏನ್ ಬರುತ್ತೆ? ಒನ್ ಬರುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ನಿಮ್ಗೆ ಗ್ರಾಫ್ ನೋಡಿದ್ರೆ ಗ್ರಾಫ್ ಅಲ್ಲಿ ಗೊತ್ತಾಗುತ್ತೆ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಇದ್ರ ಥಿಯರಿ ತುಂಬಾನೇ ಇದೆ, ಲೋಕಲ್ ಮ್ಯಾಕ್ಸಿಮ ಲೋಕಲ್ ಮಿನಿಮ ಅಂತ ಏನೋ ಮಾತಾಡ್ತೀವಿ, ಅದು ಬಿಹಾಂಡ್ ದ ಸ್ಕೋಪ್ ಸದ್ಯಕ್ಕೆ ಸಿಲೆಬಸ್ ಪ್ರಕಾರ ಅದು ಬೇಡ ಈ ಸದ್ಯಕ್ಕೆ. ಈ ತರ ಅದಕ್ಕೆ ನೋಡಿ ಯಾವತ್ತೇ ಆಗ್ಲಿ ಪಟ್ಬಿಟ್ಟು ಡಿನಾಮಿನೇಟರ್ ಜಾಸ್ತಿ ಇರಬೇಕು, ಡಿನಾಮಿನೇಟರ್ ಜಾಸ್ತಿ ಇರಬೇಕು, ಈ ತರ ಬರೆಯಕ್ ಆಗಲ್ಲ. ಈಗ ಸೈನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇದು ಇನ್ನು ಬರೆಯಕ್ಕಾಗುತ್ತಾ? ಈ ತರ ಬರೆಯಕ್ಕಾಗಲ್ಲ. ಸೈನ್ ಥೀಟಾ ಇಸ್ ಈಕ್ವಲ್ ಟು 1.1 ಅಂತ ಬರೆಯಕ್ಕಾಗುತ್ತಾ? ಫಾರ್ ವಿಚ್ ವ್ಯಾಲ್ಯೂ ಆಫ್ ಥೀಟಾ ಇಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/1.1? ಹೌ ಮೆನಿ ವ್ಯಾಲ್ಯೂಸ್ ಆಫ್ ಥೀಟಾ ಸಟಿಸ್ಫೈಸ್ ದಿಸ್ ಈಕ್ವೇಶನ್? ಯಾವ್ಯಾವ ವ್ಯಾಲ್ಯೂಸ್ ಹಾಕಿದ್ರೆ ಥೀಟಾಗೆ ಈ ಈಕ್ವೇಶನ್ ಸಟಿಸ್ಫೈ ಆಗುತ್ತೆ? ಯಾವ ವ್ಯಾಲ್ಯೂಗೂ ಸಟಿಸ್ಫೈ ಆಗಲ್ಲ ಅಂತ ನೀವು ಹೇಳಬೇಕು. ಯಾಕೆ ಹೇಳಿ? ಸೈನ್ ಥೀಟಾದ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ನೆನ್ಪಿಟ್ಕೊಳ್ಳಿ, 1.1 ಬರೋಕೆ ಚಾನ್ಸ್ ಇಲ್ಲ. ಈವನ್ ಕಾಸ್ ಥೀಟಾದ ಅಷ್ಟೇ, ಮ್ಯಾಕ್ಸಿಮಮ್ ವ್ಯಾಲ್ಯೂ 1. ಓಕೆನಾ, ಸೊ ದಟ್ ಇಸ್ ದ ರೀಸನ್ ಐ ಕ್ಯಾನ್ ರೈಟ್ -1 <= ಸೈನ್ ಥೀಟಾ <= 1 ಅಂತ ಕರಿತೀವಿ. ಓಕೆ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇಸ್ 1, ಇನ್ಫ್ಯಾಕ್ಟ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇಸ್ -1, ಈವನ್ ಫಾರ್ ಕಾಸ್ ಥೀಟಾ ಆಲ್ಸೋ ಸೇಮ್. ಓಕೆ, ಸೊ ಬಿಡಿ ಇದು ಸ್ವಲ್ಪ ಬಿಹಾಂಡ್ ದ ಸ್ಕೋಪ್ ಹೋಗುತ್ತೆ ಹೇಳ್ತಾ ಹೋದ್ರೆ, ನಿಮ್ಗೆ ನೆನ್ಪಿರ್ಲಿ, ಬೇಸಿಕಲಿ ನೆನ್ಪಿರ್ಲಿ. ಅದಕ್ಕೆ ಅಲ್ಲಿ ನಾವು ಹೈಪೋಟೆನ್ಯೂಸ್ ನ ಕಡಿಮೆ ಮಾಡಕ್ ಆಗಲ್ಲ, ಯಾವತ್ತು ಡಿನಾಮಿನೇಟರ್ ಜಾಸ್ತಿ ಬರ್ದಿರ್ತೀವಿ ಸೈನ್ ಅಲ್ಲಿ ಕಾಸ್ ಅಲ್ಲಿ ಬರಿಬೇಕಾದ್ರೆ, ಇದು ನೆನ್ಪಿರ್ಲಿ, ಬೇಸಿಕ್ ಕಾಮನ್ ಸೆನ್ಸ್. ಇದು ಸ್ವಲ್ಪ ಬಿಹಾಂಡ್ ದಿ ಸ್ಕೋಪ್ ಹೋಗುತ್ತೆ, ಇದು ಬೇಡ. ಓಕೆನಾ, ಇದು ಎಲ್ಲಿ ಬರುತ್ತೆ ಅಂತ ಅಂದ್ರೆ ನಾನು ಇದ್ರಲ್ಲಿ ಬರುತ್ತೆ, ಇದು ಅದು ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಅಂತ ಬರುತ್ತೆ. ಓಕೆನಾ, ಜನರಲ್ ಸೊಲ್ಯೂಷನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ಸ್ ಅಂತ ಬರುತ್ತೆ. ಇದು ಅಲ್ಲಿ ಬರುತ್ತೆ ಜನರಲ್ ಸೊಲ್ಯೂಷನ್, ಸಿಲೆಬಸ್ ಅಲ್ಲಿ ಇಲ್ಲ, ಸುಮ್ಮನೆ ಡಿಸ್ಕಷನ್ ಮಾಡೋದು ಸುಮ್ಮನೆ ನಿಮ್ಗೆ ಅದು ಕಷ್ಟ ಅಂತ ಫೀಲ್ ಆಗೋದು ಬೇಡ. ಓಕೆನಾ, ಸೊ ಆಸಕ್ತಿ ಇದ್ದವ್ರು ನನಗೆ ಕೇಳಿ, ನಾನು ಮಾಡಿ ಕಳಿಸ್ತಿದ್ದೇನೆ. ಓಕೆನಾ, ಇದು ಮಾಡಿ, ದ ವ್ಯಾಲ್ಯೂ ಆಫ್ ಕಾಸ್ 5/5 ಇಸ್ ವಾಟ್? ಟಕ್ ಅಂತ ಹೇಳ್ಬೇಕು, ಇಷ್ಟೊಂದು ಟೈಮ್ ತಗೊಳಂಗೇ ಇಲ್ಲ. -1. ವೆರಿ ಗುಡ್, ವೆರಿ ಸಿಂಪಲ್. ನಾವು ತುಂಬಾ ಯೋಚನೆ ಮಾಡೋ ಇದೇನು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ. ಓಕೆನಾ, ಕಾಸ್
ಫೈ ಪೈ ನಾನು ಎಂತ ಬರ್ಕೋತೀನಿ, ಫೋರ್ ಪೈ ಪ್ಲಸ್ ಪೈ ಅಂತ ಬರ್ಕೋಬೋದಾ? ವೆರಿ ಗುಡ್. ದಿಸ್ ಫೋರ್ ಪೈ ಇಸ್ ವಾಟ್? ಝೀರೋ. ಝೀರೋ ಕಾಸ್ ಪೈ. ಕಾಸ್ ಪೈ ವ್ಯಾಲ್ಯೂ ಏನು ಮೈನಸ್ ಬರ್ತದೆ? So the answer is C. If 3 into tan of x minus 15 is equal to tan of x plus 15, then the value of x is what? X by x candidate. Do it. ಟೈಮ್ ಆಗುತ್ತಲ್ವಾ? ಓಕೆ, ಇದೊಂದು ಪ್ರಾಬ್ಲಮ್ ಮಾಡಿ. ಸೊ ವಿ ಎಂಡ್ ಅಪ್ ದಿಸ್. ಅನುಕೂಲ ಕೊಡ್ಲಾ? ಓಕೆ, ಒಂದು ಕ್ಲೂ ಕೊಡ್ತೀನಿ. ಏನಪ್ಪ ಕ್ಲೂ ಅಂದ್ರೆ, ಆಪ್ಷನ್ಸ್ ನೋಡಿ. ಇದೆ ಕ್ಲೂ, ಆಪ್ಷನ್ಸ್ ನೋಡಿ. ಹೆಂಗ್ ಹೇಳ್ತೀರಾ 45 ಅಂತ? 45 ನ ಏನ್ ಮಾಡಿದ್ರಿ ನೀವು? ಒಂದೊಂದು ಒಂದೊಂದು ಕ್ವಶನ್ ಗಳನ್ನ ನಾವು ಫಾರ್ಮಲ್ ಗಳಲ್ಲಿ ಮಾಡಕ್ ಹೋದ್ರೆ ತುಂಬಾ ಹೆವಿ ಅನ್ಸುತ್ತೆ. ಓಕೆ, ಅಂತ ಕ್ವಶನ್ಸ್ ಗಳನ್ನ ನಾವು ಸ್ವಲ್ಪ ಹಡ್ದಾರಿಲಿ ಹೋಗಿ ಎಳಿಬೇಕು. ಓಕೆ, ಏನು ಮಾಡಕ್ ಆಗಲ್ಲ. ಸೊ ಮುಳ್ಳಿಗೆ ಮುಳ್ಳು ಅನ್ನೋ ರೀತಿ ಇರ್ಲಿ, ತೊಂದ್ರೆ ಇಲ್ಲ. ಸಿ ನೋಡಿ, ಆಪ್ಷನ್ಸ್ ನೋಡಿ ಅಂದ ತಕ್ಷಣ ಏನ್ ನೋಡಕ್ ಅಂದ್ರೆ, ಇದನ್ನ ಸಾಲ್ವ್ ಮಾಡಕ್ಕೆ ನಮ್ಗೆ ಐಡಿಯಾನೇ ಉಳಿಯಲ್ಲ ಎಕ್ಸಾಮಿನೇಷನ್ ಅಂತ ಸಂದರ್ಭದಲ್ಲಿ. ಅಂತ ಟೈಮಲ್ಲಿ ಏನ್ ಕೇಳೋದು? ಎಕ್ಸ್ ವ್ಯಾಲ್ಯೂ ಕೇಳಿದಾನೆ ಅವ್ನು, ಕೊಟ್ಟರೋ ಎಲ್ಲ ಈ ನಾಲ್ಕು ವ್ಯಾಲ್ಯೂಸ್ ಎಕ್ಸ್ ವ್ಯಾಲ್ಯೂಸ್ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ತಾ ಹೋಗೋದು. ಸೊ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಸ್ಯಾಟಿಸ್ಫೈ ಆಗುತ್ತೋ ಅದೇ ಆಪ್ಷನ್ ಅಲ್ವಾ? ಈಗ ನಿಮ್ಗೆ ವೆಲ್ ನೋನ್ ರಿಸಲ್ಟ್ಸ್ ನಮ್ಗೆ ನೋಡ್ಕೊಂತ ಹೋಗೋಣ. 45 ಯಾಕಂದ್ರೆ ನಿಮ್ಗೆ ಇದು ವ್ಯಾಲ್ಯೂ ಬಂದ್ ಪರ್ಫೆಕ್ಟ್ ವ್ಯಾಲ್ಯೂ ಬರುತ್ತಲ್ವಾ? 45 ಯಾಕೆ ನೋಡಿ ಏನ್ ಬರುತ್ತೆ? 45 ಯಾಕಲ್ಲ, 3 ಇಂಟು 45 ಮೈನಸ್ 15 ಎಷ್ಟಪ್ಪ? ಡೈರೆಕ್ಟ್ ಮಾಡ್ಬೇಕು, ನಾನು ಬಿ ಆಪ್ಷನ್ ಚೆಕ್ ಮಾಡ್ತಾ ಇದ್ದೀನಿ. 45 ಮೈನಸ್ 30, ಟ್ಯಾನ್ 30 ವ್ಯಾಲ್ಯೂ ಎಷ್ಟು? ತಕ್ಕಂತ ಹಂಗೆ ಬರೀಬೇಕಲ್ಲ ನೀವು. ಟ್ಯಾನ್ 30 ವ್ಯಾಲ್ಯೂ ಇಸ್ 1/√3 ಇಸ್ ಈಕ್ವಲ್ ಟು 45 + 15 ಎಷ್ಟು? 60. ಟ್ಯಾನ್ 60 ವ್ಯಾಲ್ಯೂ ಎಷ್ಟು? √3. 3/√3 ನಾನು √3 ಅಂತ ಬರೀಬೋದಾ? √3 ಇಸ್ ಈಕ್ವಲ್ ಟು √3. ಸ್ಯಾಟಿಸ್ಫೈ ಆಯ್ತಾ ಇಲ್ವಾ? ಮುಗೀತು. ಮುಂದೆ ಯಾವ ಚೆಕ್ ಆಪ್ಷನ್ ಚೆಕ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಆ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದರೆ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಆ ವ್ಯಾಲ್ಯೂ ಆಫ್ ಎಕ್ಸ್ ಸ್ಯಾಟಿಸ್ಫೈ ಆಗ್ತೈತೆ, ಮುಗ್ದೋಯ್ತು ಅಷ್ಟೇ. ಅದಕ್ಕೆ ಹೇಳೋದು ನೋಡಿ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ ಮುಂದೆ ನಿಮ್ಮ ಅಪ್ರೋಚ್ ಆಗ್ತಾ ಇರ್ಬೇಕಂದ್ರೆ ನಮ್ಗೆ ಎಂಸಿಕ್ಯೂ ಕ್ವೆಶನ್ಸ್ ಕೊಡೋದ್ರಿಂದ ನಾವು ಅದೇ ರೀತಿಯಿಂದ ಸ್ಟಡಿ ಮಾಡ್ಬೇಕಾಗುತ್ತೆ ಎಲ್ಲಾ ವಿಷಯಗಳನ್ನು ಅಷ್ಟೇ. ಒಂದು ನಿಮ್ಗೆ ತುಂಬಾ ಕಷ್ಟ ಅನ್ನಿಸ್ತಿದೆ ಅಂತಂದ್ರೆ ನಿಮ್ಮ ಆನ್ಸರ್ ನ ಹುಡುಕ್ತವರು, ಆನ್ಸರ್ ಇಂದ ಏನಾದ್ರೂ ನಾವು ಸೊಲ್ಯೂಷನ್ಸ್ ನ ಹುಡುಕ್ಬೋದಾ ಅಂತ, ಆ ತರ ಅಪ್ರೋಚ್ ನ ಇನ್ ಮುಂದೆ ಫಾಲೋ ಮಾಡ್ಕೊಂತ ಬನ್ನಿ. ಸೊ ಇನ್ನ ತುಂಬಾ ಕ್ವಶನ್ ಇದಾವೆ, ಇದೊಂದು ಆನ್ಸರ್ ಮಾಡಿ ನೋಡೋಣ. ಹೆಂಗ್ ಆನ್ಸರ್ ಮಾಡ್ತೀರಾ? ಲಾಸ್ಟ್ ಕ್ವಶನ್, ಟ್ಯಾನ್ 20, ಟ್ಯಾನ್ 40, ಟ್ಯಾನ್ 80 ಹೇಳಿದೀನಿ ನಿಮ್ಗೆ. ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ. ರಿಸಲ್ಟ್ ಕೊಟ್ಟಿದ್ದೆ, ನೆನಪಿದ್ಯಾ? ಹಾ ಸರ್, ಟ್ಯಾನ್ x 60 ಮೈನಸ್ x 60 ಪ್ಲಸ್ x ಅಂತ ಕೊಟ್ಟಿದ್ದೆ. ಟ್ಯಾನ್ 4 ಎಸ್, ಟ್ಯಾನ್ 3x ಎಸ್, ಟ್ಯಾನ್ 3x, ಟ್ಯಾನ್ x tan of 60 minus x
ಇಂಟು ಟ್ಯಾನ್ ಆಫ್ 60 ಪ್ಲಸ್ ಎಕ್ಸ್ ಅಂತ ಎಲ್ಲಾದ್ರೂ ಬಂದ್ರೆ ಇದನ್ನ ಏನಂತ ಹೇಳಿದ್ದೆ, 1/4 ಬರಲ್ಲ ಸೈನ್ಗೆ ಕಾಸ್ಗೆ 1/4 ಬರುತ್ತೆ, ಟ್ಯಾನ್ಗೆ ಇಟ್ ಇಸ್ ಜಸ್ಟ್ ಟ್ಯಾನ್ 3x ಬರುತ್ತೆ, ಹೌದಲ್ವಾ. ಇಲ್ಲಿ ವಾಟ್ ಇಸ್ ದ ಸ್ಮಾಲರ್ ಆಂಗಲ್, 20, ಸೊ ಎಕ್ಸ್ ಗೆ 20 ಕೊಟ್ಕೊಡಿ ಅಷ್ಟೇ. ಸೊ ಎಕ್ಸ್ ಗೆ 20 ಕೊಟ್ಕೊಂಡ್ರೆ ನೀವು ಟ್ಯಾನ್ 20 ಇಂಟು ಟ್ಯಾನ್ 40 ಇಂಟು ಟ್ಯಾನ್ 60 tan 60 which is equal to tan 20 ಮಾಡಿದ್ರೆ tan 60 ಬರುತ್ತೆ. tan 60 ವ್ಯಾಲ್ಯೂ ಎಷ್ಟಪ್ಪ ರೂಟ್ ತ್ರೀ. ಓ ಪುಣ್ಯಾತ್ಮ ಅವನು ರೂಟ್ ತ್ರೀ ಅಂತ ಬರ್ದಿಲ್ಲ, ಡೈರೆಕ್ಟ್ ಆಗಿ ಟ್ಯಾನ್ 60 ಅಂತಾನೆ ಕೊಟ್ಟವನೆ. ಒಳ್ಳೆದಾಗ್ಲಿ, ನಮಸ್ಕಾರ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರಲ್ಲಿ ಇನ್ನೂ ಕ್ವಶನ್ಸ್ ಇದಾವಪ್ಪ, ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಇವೆಲ್ಲ ಈಸಿನೇ ಇದಾವೆ ಪ್ರಾಬ್ಲಮ್ ನನ್ಗೆ ಸ್ವಲ್ಪಗಾರ, ನೀವೆಲ್ಲ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ನನಗೆ ಗ್ರೂಪ್ ಅಲ್ಲಿ ಕೇಳಿ, ನಾವು ರೆಸ್ಪಾಂಡ್ ಮಾಡ್ತೀವಿ, ಖಂಡಿತ ರೆಸ್ಪಾಂಡ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೈಟ್ಸ್ ಅಂಡ್ ಡಿಸ್ಟೆನ್ಸಸ್ ಮಾಡ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್ ಎಲ್ಲ ಯಾಕೆ ಬಂದ್, ಯಾಕೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದೊಂದು ಕ್ಲಾಸ್ ಮಾಡಿದ್ರೆ ಅದನ್ನೊಂದು ಕ್ಲಾಸ್ ಅಲ್ಲಿ ಮುಗಿಸ್ಬಿಡ್ತೀನಿ, ಅವಾಗ ವೈಂಡ್ ಅಪ್ ಮಾಡ್ಬೋದು ಈ ಚಾಪ್ಟರ್ ಇಡೀ ಟ್ರಿಗ್ನೋಮೆಟ್ರಿ ಚಾಪ್ಟರ್. ಓಕೆನಾ. ಸೊ ನಾವು ನಿಮ್ಗೆ ಏನಂತಂದ್ರೆ ಒಂದು ಸ್ಟೆಪ್ ಮುಂದೆ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಓಕೆನಾ, ಏನ್ ಸ್ಕೂಲ್ ಇದೆ, ಸ್ಕೂಲ್ ಬಿಟ್ಟು ಒಂದ್ ಸ್ಟೆಪ್ ಅಹೆಡ್ ಇದೀವಿ ನಾವು, ತೊಂದ್ರೆ ಇಲ್ಲ. ಅವನು ಯಾವ ತರ ಕ್ವಶನ್ಸ್ ಕೊಟ್ಟು ನೀವು ಟ್ಯಾಕಲ್ ಮಾಡೋ ತರ ಪ್ರಿಪೇರ್ ಮಾಡಿಸ್ಬೇಕು, ಅದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು, ಬಾಯ್ ಬಾಯ್.